ಭಯವಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವಭಕ್ತನಿಗೆ ನರಕವಿಲ್ಲ, ಶಿವಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವದಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು, ದೀನಾನಾಥನ ಮರೆಯದಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಬಳಲಿ ಬಾಡದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಜಗದೊಳು ತಪವಯ್ಯ, ಧ್ಯಾನವೆ ಘನಕರ ಜಪವಯ್ಯ, ದಾನವೆ ಜಗದೊಳು ತಪವಯ್ಯ, ಧ್ಯಾನವೆ ಘನಕರ ಜಪವಯ್ಯ, ಅಪಕಾರವನೇ ಮಾಡಿದರೆ, ಅಪಕಾರವನೇ ಮಾಡಿದರೆ ಕೈಲಾಸವದು ಸಿಗದಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವದಾಸ, ಸೋದೆ ತಂದಿದ್ದೀಯಾ? ಹೊರಗಡೆ ಇದ್ದೀನಿ. ಈ ದಿವಸ ನನಗೆ ಬೇಕಾ ಸೋದೆ? ಸಂತೋಷವಾಗಿ. ಸಾಕ? ಸಾಕು ಅನ್ನೋ ತೃಪ್ತಿಯೇ ಸರ್ವ ಸಾಧನೆಗಳಿಗೆ ಮೂಲ ಮಂತ್ರ ಅಂತ ತಾವೇ ಉಪದೇಶ ಮಾಡಿದ್ದೀರಿ. ಮನೆ ಹತ್ತಿರ ಹಾಕೋಗ್ಲೆ? ಬೇಡ ಬೇಡ, ನಾವು ಹರಿಸ್ಕೊಂಡು ಹೋಗ್ತೀವಿ. ಶುಭ ಮಸ್ತ. ಜೋಯಿಸ್ರೆ, ಕಾಡ್ನಿಂದ ಕಷ್ಟಪಟ್ಟು ಸೌದೆ ತರ್ತಾನೆ, ಮಾರುವಾಗ ಇಷ್ಟೇ ದುಡ್ಡು ಬೇಕು ಅಷ್ಟೇ ದುಡ್ಡು ಬೇಕು ಅಂತ ಕೇಳೋದೇ ಇಲ್ಲ ಅವನು. ಅವನು ಒಂದು ನಿಯಮ ಇಟ್ಕೊಂಡಿದ್ದಾನೆ ಈಶ್ವರಯ್ಯ, ಅತಿಥಿಗೆ ಊಟ ಹಾಕೋರಿಗೆ ಅವ್ರು ಊಟ ಮಾಡೋದಲ್ಲ. ಒಬ್ಬ ಅತಿಥಿ ಸತ್ಕಾರಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಸಿಕ್ಕರು ಸಾಕು, ಅದರಿಂದಲೇ ತೃಪ್ತರಾಗ್ತಾನೆ. ಅತಿಥಿ ಸತ್ಕಾರ ಅನ್ನದಾನ ಬೇರೆ ಮಾಡ್ತಾನ? ಹೌದು ಸ್ವಾಮಿ, ನಾನು ಈ ವ್ರತನ ಬಹಳ ದಿವಸಗಳಿಂದಲೂ ನಡೆಸ್ಕೊಂಡು ಬಂದಿದ್ದೀನಿ. ಶಿವಾರ್ಪಣ ಮಸ್ತು, ಸ್ವೀಕರಿಸಿ. ಹೌದು, ನೀನು ಒಬ್ಬರೇ ಇರುವ ಹಾಗಿದೆಯಲ್ಲ ಈ ಮನೆಯಲ್ಲಿ, ನಿನ್ನ ಹೆಂಡತಿ ಮಕ್ಕಳು ಅವರು ಇವರು? ನನಗಿನ್ನೂ ಮದುವೆ ಆಗಿಲ್ಲ, ಆಗೋ ಇಚ್ಛೆನೂ ಇಲ್ಲ. ಅದು ನಿನ್ನಿಚ್ಛೆಯಲ್ಲ,
ಶಿವನಿಚ್ಛೆ. ನಿನ್ನಂಥವನ ಕೈ ಹಿಡಿಯುವ ಹುಡುಗಿ ಎಲ್ಲೋ ಯಾರ ಮನೆಯಲ್ಲೋ ಹುಟ್ಟಿ ಇರ್ತಾಳೆ. ಒಂದ್ ಕೆಲಸ ಹೇಳಿದ್ರೆ ಸಾಕು, ಸಾಯಂಕಾಲದವರೆಗೂ ಅದನ್ನೇ ಮಾಡ್ತಿರ್ತೀಯಲ್ಲೇ, ಹೋಗಿ ಒಂದು ಕಿಟ್ ಪೀಸು ಹೋಗು. ಹೋಗು. ನೀರ್ ಕಾಯಿಸ್ತೀನಿ, ಸ್ನಾನ ಮಾಡಿ. ಹಿಟ್ಟು ಬೀಸಿದ್ದು ಸಾಕು, ಹಿತ್ತಲ್ಲಿ ಮುಸರೆ ಪಾತ್ರೆ ಬಿದ್ದಿದೆ, ಹೋಗ್ ತೊಳಿ, ಆಮೇಲೆ ಹಿಟ್ಟು ತುಂಬುವಂತೆ. ಎದ್ದು ಹೋಗೆ. ಆಹಾ, ಏನ್ ಬೀಸಿದ್ದಾಳೆ, ಎಲ್ಲ ತರಿ ತರಿ. ಏನೇ ಪಾತ್ರೆ ತೊಳಿತಾ ಇದೆಯೋ ಇಲ್ಲ ತೊಳೆಯೋ ಆಟ ಕಟ್ಕೊಂಡು ಕಾಲ ಕಳೀತಿದ್ಯೋ? ಇಲ್ಲ ಚಿಕ್ಕಮ್ಮ, ಎಲ್ಲ ಸ್ವಚ್ಛವಾಗಿ ತೊಳಿತೀನಿ. ತೊಳಿತೀಯಾ ತೊಳಿತೀಯಾ, ಹುಟ್ಟದ ಮನೆ ನಾ ತೊಳೆಯೋಕೆ ಅಂತ ತಾನೆ ಇನ್ನು ಮದುವೆ ಅಗ್ಗೆ ಬಿದ್ದಿರೋದು. ಹೋಗು ಒಳಗಡೆ ಕೆಲಸ ಹೇಳೋಗು. ನೀರು ತುಂಬು ಅಂದ್ರೆ ಅಷ್ಟೊತ್ತು, ಪಾತ್ರೆ ತೊಳಿ ಅಂದ್ರೆ ಇನ್ನಷ್ಟೊತ್ತು. ಸಾಯಂಕಾಲದವರೆಗೂ ಹಿಟ್ ಬೀಸ್ತಾನೆ ಕೂತಿರ್ತೀಯ? ಬೇಗ ಹಿಟ್ ತಗೊಂಬಾ, ರೊಟ್ಟಿ ಮಾಡ್ಬೇಕು, ಬಾರೆ ಬೇಗ. ಮಂಗಳ, ಹೋಗದ ಅಂಗವಸ್ತ್ರ ತಗೊಂಬಮ್ಮ. ಸರಿ. ಮಂಗಳ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ನಮ್ಮ. ಏನಪ್ಪಜಿ? ನಿನ್ನ ಹಡದೋಳು ಕೈಲಾಸ ವಾಸಿ ಆದ್ಮೇಲೆ ನಿನ್ನ ಯೋಗಕ್ಷೇಮ ನೋಡ್ಕೊಳ್ಳಿ ಅಂತ ನಾನು ಇವಳು ಮದುವೆ ಆದೆ. ಆದ್ರೆ ಇವಳು ಹಡದವ್ರಿಗಿಂತಲೂ ಚೆನ್ನಾಗೇ ನೋಡ್ಕೊತಿದ್ದಾರೆ. ಇದನ್ನೆಲ್ಲ ನೀವು ಮನ್ಸಿಗೆ ಹಚ್ಕೋಬಾರ್ದು ಅಪ್ಪಾಜಿ. ಎಲ್ಗೋ ಹೊರಟಿದ್ದೀರಿ, ಹೋಗ್ಬಿಡ್ತೇನೆ. ಸಾವುಕಾರ ಭದ್ರಯ್ಯನವರು ನಿನ್ನ ಸೊಸೆ ಮಾಡ್ಕೋಬೇಕು ಅಂತಿದ್ದಾರಂತೆ. ಮಾತಾಡೋಣ ಬನ್ನಿ ಅಂತಂದು ಹುಡುಗ ಜೋಯಿಸರ ಹೇಳಿ ಕಳಿಸಿದ್ದಾರೆ. ಹೊರಟು ಬರ್ತೀನಮ್ಮ. ಇನ್ನೂ ಹರಡ್ಕೊಂಡೇ ನಿಂತಿದ್ಯಾ? ನನ್ ಮಾತು ಅಂದ್ರೆ ನಿನ್ಗೆ ಕಾಲ್ ಕಸ. ನಾನು ನೋಡ್ತಾನೆ ಇದ್ದೀನಿ, ಯಾವಾಗ ನೋಡಿದ್ರು ಇವಳು ಪ್ರಾಣನ ಹಿಂಡ್ತಿದೀಯಲ್ಲ, ಅವಳೇನ್ ಮಾಡ್ತಿದ್ದಾಳೆ? ನಿನ್ ಮುದ್ದಿನ ಮಗಳು ಗಿರ್ಜಾ ಮಲ್ಕೊಂಡಿದ್ದಾಳೆ. ಬೆಳೀತಾ ಇರೋ ಹುಡುಗಿ ಇಷ್ಟೊತ್ತಿ ಎದ್ದು ಏನ್ ಮಾಡ್ಬೇಕಾಗಿದೆ? ಅವಳು ಬೆಳೀತಾ ಇದ್ದಾಳೆ, ಇವಳು ಕೊರಗ್ತಾ ಇದ್ದಾಳೆ. ಒಂದ್ ಕಣ್ಣಿ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ. ಛೀ, ಅಲ್ಲೇನು ನೋಡ್ತಾ ಇದ್ಯಾ? ಗಿರ್ಜಾ ನೇಳ್ಸಿ ಅವಳು ಸ್ನಾನ ಮಾಡ್ತು ಹೋಗೆ. ಸರಿ ಚಿಕ್ಕಮ್ಮ. ಗಿರ್ಜಾ ಹೇಳಮ್ಮ, ಹೊತ್ತಾಯ್ತು. ಎದ್ದೇನ್ ಮಾಡ್ಬೇಕು? ಸ್ನಾನ ಮಾಡ್ಬೇಕು. ನಾವೇನ್ ಬ್ರಾಹ್ಮಣರೇನಕ್ಕ ದಿನ ಸ್ನಾನ ಮಾಡೋಕೆ? ತಿಂಗಳಿಗೊಂದಿನ ಸ್ನಾನ ಮಾಡಿದ್ರೆ ಆಗೋಲ್ವಾ? ಛೇ ಛೇ, ಶುದ್ಧವಾಗಿದ್ರೆ ಶಿವನಿಗೆ ತುಂಬಾ ಪ್ರೀತಿ. ಬಾ ಸ್ನಾನ ಮಾಡುವಂತೆ. ಒಳ್ಳೆ ಸೋಮಾರಿ ಅದಿಯಲ್ಲ. ಈಶ್ವರಯ್ಯ, ಭದ್ರಯ್ಯ, ನೀವಿಬ್ರು ಶಿವನ ಸಾನ್ನಿಧ್ಯದಲ್ಲಿ ಬೀಗಳಾಗೋದಕ್ಕೂ ಒಪ್ಕೊಂಡಿದ್ದೀರಿ. ನಾವೇನೋ ಒಪ್ಕೊಂಡಿದ್ವಿ ಜೋಯಿಸ್ರೇ, ಆದ್ರೆ ಮದ್ವೆಯಾಗೋ ಹುಡುಗ ಹುಡುಗಿನ ಒಪ್ಪಿದನಿ ಅನ್ನೋದು ನಮ್ಗೆ. ನಾನು ಒಪ್ಕೊಂಡ ಮೇಲೆ ನನ್ನ ಮಗಾನು ಒಪ್ಕೊಂಡ ಹಾಗೇನೆ. ಏನಂತೀಯೋ ಮಹೇಶ? ಅಮ್ಮನ ಕೇಳಿ ಹೇಳ್ತೀನಿ. ಕೇಳದ್ರ, ನನ್ನ ಮಗ ಅಲ್ಲವೇ. ಯಜಮಾನರು ಒಪ್ಕೊಂಡ ಮೇಲೆ ಅಮ್ಮನೂ ಒಪ್ಕೋಬೇಕು, ಮಗನೂ ಒಪ್ಕೋಬೇಕು, ಊರು ಊರೇ ಒಪ್ಕೋಬೇಕು. ಹಾಗಾದ್ರೆ ಸರಿ. ನನ್ನ ಮಾತ್ ಎಲ್ರೂ ಕೇಳೇ ಕೇಳ್ತಾರೆ. ಶಿವನ್ ಸಮ್ಮುಖದಲ್ಲೇ ನಿಶ್ಚಿತಾರ್ಥ ನಿಶ್ಚಯವಾಯಿತು. ಶುಭಮಸ್ತು. ಈಶ್ವರಯ್ಯನವರೇ, ಮದುವೆಗೆ ಏನೇನ್ ಏರ್ಪಾಡು ಮಾಡ್ಬೇಕೋ ಎಲ್ಲ ಮಾಡಿ ಮುಗಿಸಿ. ಬಹಳ ಸಂತೋಷ ಭದ್ರಯ್ಯನವರೇ. ಜೋಯಿಸ್ರೆ, ಒಂದು ಒಳ್ಳೆ ಮುಹೂರ್ತ ನೋಡಿ. ವೈಶಾಖ ಶುದ್ಧ ಸಪ್ತಮಿ ಸೋಮವಾರ ಮುಹೂರ್ತ, ಆ ದಿವಸ ನಿಮ್ಮ ಮಗಳ ಲಗ್ನ ತಲೆ ಮೇಲೆ ಕಲ್ಲು ಬಿದ್ರೂ ಹಾಗೇ ಆಗುತ್ತೆ. ಬಂದ್ರಲ್ಲ, ಬಹಳ ಸಂತೋಷ. ನಡೀರಿ. ನಮಸ್ಕಾರ.
ನಡೀರಿ. ನಮಸ್ತೆ. ಓ ಶಿವದಾಸ, ಇವತ್ತು ನನ್ನ ಮಗನ ಮದುವೆ, ತಾಂಬೂಲ ತಗೊಂಡು ಹೋಗುತ್ತೆ ಬಾ, ಇಟ್ಬಿಡ್ಪ. ಇನ್ನೂ ಮುಹೂರ್ತ ಬರ್ಲಿಲ್ವೋ? ಬರ್ತಾ ಇದೆ. ಏನ್ ಬರ್ತಾ ಇದೆ? ಇನ್ನು ಹುಡುಗಿನೇ ಬರ್ಲಿಲ್ಲ? ಬರ್ತಾಳಪ್ಪ, ಒಳಗೆ ಅಲಂಕಾರ ಮಾಡ್ಕೋತಿದ್ದಾಳೆ. ಹಾಗೆ ಬಂದ್ರೆ ಏನಾಗುತ್ತೆ? ಅಯ್ಯೋ ಅದೆಲ್ಲ ಶಾಸ್ತ್ರಪ್ಪ, ಸುಮ್ನೆ ಕೂತ್ಕೊಳ್ಳೋ. ಹ್ಮ್, ನೀವ್ ಹೇಳೋದಕ್ಕೆ ಸುಮ್ನೆ ಕೂತಿದ್ದೀನಿ, ಇಲ್ದಲೆ ಇದ್ರೆ ನನ್ನ ಅಪ್ಪ ಹತ್ರ ಹೋಗ್ಬಿಡುವೆ. ಅಪ್ಪ, ಅಪ್ಪನ ಮಗನೇ, ಸುಮ್ನೆ ಕೂತ್ಕೊಳ್ಳೋ. ಅಮ್ಮ. ಏನು? ನಾನ್ ನಮ್ಮ ಅಪ್ಪನ ಮಗನೇನಾ? ಕೂತ್ಕೊಳ್ಳೋ ಸುಮ್ನೆ. ಹ್ಮ್, ನಾನು ನಮ್ಮ ಅಪ್ಪನ ಮಗನೇ. ಆ ಹೇಳಿದ್ಲು ಜೋಯಿಷ್ಟೆ, ಯಾಕೋ ನಿನ್ನ ಎಡಗಂಡ ಹಾರ್ತಾ ಇದೆಲ್ಲ. ಅಯ್ಯೋ ಅದು ವಾಯು ಸಂಬಂಧ, ತಾಳಿ ಕಟ್ಟಿದ ಮೇಲೆ ಬಲಗಣ್ಣ ಹಾರ್ತದೋ. ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳೋ ಪುಣ್ಯಾತ್ಮ. ಸರಿಯಾಗಿ ಕೂತ್ಕೊಳ್ಳೋ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂಕುರುಮೇ ದೇವ ಸರ್ವಕಾರ್ಯೇಶ್ವರ. ಓಂ ಮಹಾಗಣಾಧಿಪತಿ ನಮಃ. ಜೋಯಿಷ್ಟೆ, ಇದನ್ನೆಲ್ಲ ನಾಳೆ ಹೇಳಿದ್ರಾಗಲ್ವೋ? ಅಯ್ಯೋ ನೀ ಸುಮ್ಮನೆ ಇರಪ್ಪ, ನಾನೀಗ ಮಂತ್ರ ಹೇಳಿಬಿಟ್ಟೆ. ನನಗೇನ್ ಗೊತ್ತು, ಮನೆಯಲ್ಲೇ ಬಿಟ್ರಿ. ಅಯ್ಯೋ ಅಮ್ಮ, ವಧುವನ್ನ ಕರ್ಕೊಂಡು ಬನ್ನಿ ಅಮ್ಮ. ಮಾಂಗಲ್ಯಂ ತತ್ತು ನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಸಭೆಗೆ ತ್ವಂ ಜೀವ. ಸೌಕರ್ಯ ಸೌಕರ್ಯ ಸೌಕರ್ಯ, ನಿಮ್ಮ ಹೊಲಕ್ಕೆ ಬೆಂಕಿ ಬಿತ್ತು, ದವಸ ಧಾನ್ಯ ಎಲ್ಲ ಉರಿದು ಬೂದಿ ಆಗೋತು, ಒಂದ್ ಮನೆ ಮೇಲೆ ಉಳಿಲಿಲ್ಲ. ಅಯ್ಯೋ, ನಾವು ಆರಿಸೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟಿವಿ, ಆಗ್ಲಿಲ್ಲ. ಹೋಯ್ತೆ ಎಲ್ಲ, ಹೋಯ್ತೆ ಎಲ್ಲ, ಸರ್ವನಾಶವಾಗೋಯ್ತು. ಕಟ್ಟು ತಾಳಿ, ಕಟ್ಬೇಡ ಇರೋ ಇರೋ ಮನೆ ತಾಳಿ ಕಟ್ಬೇಡ. ಯಾಕೆ ಬದ್ರೆಂದ್ರೆ ಮುಹೂರ್ತ ಸರಿಯಾಗಿ ಇದೆಯಲ್ಲ. ನಿನ್ನ ಮುಹೂರ್ತಕ್ಕೆ ಎಷ್ಟು ಬೆಂಕಿ ಬೀಳ, ನನ್ನ ಹೊಲಕ್ಕೆ ಬೆಂಕಿ ಬಿದ್ದು ಸರ್ವನಾಶವಾಗಿದೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಇದೆಯೋ ಇದೆ. ಕೆಲವು ಹೆಣ್ಮಕ್ಳು ಭಾಗ್ಯಲಕ್ಷ್ಮಿರಾಗ ಮನೆಗೆ ಬಂದು ಉದ್ಧಾರ ಮಾಡ್ತಾರೆ. ಇಂಥವ್ರು ದರಿದ್ರ ಲಕ್ಷ್ಮಿರ ಹಾಗೆ ಹುಟ್ಟಿದ ಮನೇನ ಹಾಳು ಮಾಡಿ ಮೆಟ್ಟಿದ ಮನೇನ ಸುಟ್ಟು ಬೂದಿ ಮಾಡ್ತಾರೆ. ಸೌಕರ್ಯ, ನನ್ನ ಮಂಗಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ, ಹಾಗೆಲ್ಲ ಮಾತಾಡ್ಬೇಡಿ. ತಾಳಿ ಕೈಲಿ ಹಿಡ್ಕೊಂಡ ನನ್ನ ಹೊಲಕ್ಕೆ ಬೆಂಕಿ ಬಿದ್ದು ಇನ್ನಿವಳು ನನ್ನ ಮನೆಗೆ ಕರ್ಕೊಂಡು ಹೋದ್ರೆ ನನ್ನ ವಂಶ ನಾಶವಾಗೋಗುತ್ತೆ. ದಾರಿ ಬೆಳೆಯ ಏ ಮಹೇಶ, ಹೇಳ ಮೇಲೆ ಆತರಿದ್ರ ಮುಖಾನ ಯಾಕೆ ನೋಡ್ತಾ ಕೂತಿದ್ಯಾ ಹೇಳು. ಇದನ್ನ ಏನ್ ಮಾಡ್ಲಿ? ಇದನ್ನ ಎಸಿ. ಏನೇ ನೋಡ್ತಾ ಅಂತಿದ್ಯಾ, ನಡೆಯ ಮನೆಗೆ. ಸಾಕರೆ, ಶಾಂತಿ ಇದ್ದ ನನ್ನ ಮಾತು ಕೇಳಿ. ಕೇಳೋದಕ್ಕೆ ನಾನು ತಯಾರಾಗಿಲ್ಲ. ಹೋಗ್ಬೇಡಿ, ದಯವಿಟ್ಟು ಹೋಗ್ಬೇಡಿ, ಹೋಗ್ಬೇಡಿ. ಭದ್ರ, ಎಲ್ಲ ಉರ್ದೋಯ್ತ? ಉರ್ದಾಯ್ತು, ಇಲ್ಲಿ ಮುರ್ದೋಯ್ತು, ಇನ್ ಮೇಲೆ ನನ್ಗೆ ಇದೇ ಗತಿ. ಆಗ್ರೆ ಸಾಹುಕಾರ ರತಿ ಅಂತ ಹುಡುಗಿರ್ ತರ್ತಾರೆ. ಯೋ ಹೇಗೆ ಬನ್ನ, ನಮ್ ಕಡೆಯವರಲ್ಲ. ಏನ್ ಜೋಯಿಸ್ರೆ, ಈ ಮುಹೂರ್ತದಲ್ಲಿ ನನ್ನ ಮಗಳು ಮದುವೆ ಆಗೇ ಆಗುತ್ತೆ ಅಂತ ಹೇಳಿದ್ರಿ. ಹೌದಯ್ಯ, ಈಗಲೂ ಅದನ್ನೇ ಹೇಳ್ತೀನಿ, ಖಂಡಿತ ಆಗೇ ಆಗುತ್ತೆ. ಇನ್ನೇನಾಗುತ್ತೆ, ಗಂಡು ಗಂಡನ ಕಡೆಯವರೆಲ್ಲ ಹೊರಟೆ ಹೋಗುದು. ಏನ್ ಹುಡುಕಾಡ್ತಿದ್ಯಾ? ನನ್ ಮಗಳು ಮಾಂಗಲ್ಯ ಎಲ್ಲಿದೆ ಅಂತ ಹುಡುಕ್ತಿದ್ದೀನಿ. ಇಲ್ಲಿದೆ, ನನ್ನ ಕಾಲ ಹತ್ರ ಬಂದಿತ್ತು, ಎತ್ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. ತಗೊಳ್ಳಿ. ನಿನ್ನ ಕಾಲ ಹತ್ರ ಇತ್ತ ಅಂದ್ರೆ ಈ ಮಾಂಗಲ್ಯಕ್ಕೆ ಅಧಿಪತಿ ನೀನೇ ಅಂತ ಈಶ್ವರ ಇಚ್ಛೆ ಅಂತ ಕಾಣುತ್ತೆ. ಈಶ್ವರಯ್ಯ ಬಾ ಇಲ್ಲಿ. ಶಿವದಾಸ ಬಡವ ಆದರು ಸದ್ಗುಣಿ, ಮಂಗಳಿಗೆ ತಕ್ಕವರ, ಒಟ್ಟು ಮದುವೆ ಮಾಡು, ಬಡವನ ಮನೆ ಬೆಳಗಲಿ. ಏನ್ ಆಲೋಚನೆ ಮಾಡ್ತಾ ಇದ್ದೀಯ? ಸೊಕ್ಕು ತುಂಬಿದ ಶ್ರೀಮಂತನ ಮನೆಯಲ್ಲಿ ಗುಲಾಮಲಾಗಿ ಬಿದ್ದಿರೋದಕ್ಕಿಂತ ಬಡವನ ಮನೆಯಲ್ಲಿ ರಾಣಿ ಆಗಿರಲಿ. ಹೂವನ್ನು ಒಪ್ಪ. ಕುಚ್ಚರಿ, ತಾವು ಶಿವಸ್ವರೂಪಗಳು, ತಾವು ಹೇಗಪ್ಪಣೆ ಕೊಟ್ಟ ಹಾಗೆ ನಡ್ಕೊಂಡು ನಾ ಸಿದ್ಧವಾಗಿದ್ದೀನಿ. ಶಿವದಾಸ ಬಾ. ಸ್ವಾಮಿ, ನನಗೆ ಯಾಕೆ ಮದುವೆ? ನಾನು ನಿರ್ಗತಿಕ,
ಬಡವ ಆದರೂ ನೇಮನಿಷ್ಠೆಗಳಿಂದ ವ್ರತ ಮಾಡೋ ಶಿವಭಕ್ತ ಧರ್ಮಿಷ್ಠ ವಧುನ ಕೊಡಿಸ್ತಾ ಇರೋ ಶಿವ ನಾಳೆ ಸಿರಿಯನ್ನು ಕೊಡಬಹುದು ಬಾ ಈಶ್ವರಯ್ಯ ಕರ್ಕೊಂಡ್ ಬಾ ಶಿವದಾಸ ಹಿರಿಯರು ಮಾತ್ರ ನೀಡಬಾರ್ದು ಶಿವನಿಚ್ಛೆ ಹೀಗೆ ಇರಬಹುದು ಈಶ್ವರ ಸ್ವರ್ಭೂತಾರಾಮ್ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ ತದೇವ ಲಗ್ನ ಸುಧನಂತ ದೇವ ತಾರಾಬಲಂ ಚಂದ್ರ ಬಲಂತ ದೇವ ವಿದ್ಯಾಬಲಂ ದ್ವಯ ಬಲಂತ ದೇವ ಗೌರೀಪತೇ ತೇಂಗ್ರೀಯುಗಂ ಸ್ಮರಾಮಿ ಆ ಶಿವದಾಸ ಆ ಮಾಂಗಲ್ಯ ಧಾರಣ ಮಾಡು ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ವೆಂಕೇ ಭದ್ರಾಮಿ ಶುಭೇ ಮಾಂ ಜೀವ ಶರದಸ್ತಾಂ ಶತ ಸಂವತ್ಸರಂ ದೀರ್ಘಮಾಯುಃ ಕ್ಷಮಿಸ್ ಬಿಡು ನೀನ್ ಒಬ್ಳೆ ಇದ್ದೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನೀನು ಒಬ್ಳೆ ಇದ್ಯಾ ತಲೆ ಮೇಲೆ ನೋಡಿಯಕ್ಕೆ ಅಂತ ಬಂದೆ ಒಂದ್ ಲಾಡು ತಗೊಂಡು ಹೋಗ್ಲಾ ನಾವು ತಾನೋ ಭೋಜನ ಹೋಗ್ಬೇಕು ನೀಡು ಮಾದೇವು ಲಾಡು ತಗೊಂಡ್ ಬಾರೋ ನೀಡು ಏನ್ರಿ ಮನೆ ಕಡೆಗೆಲ್ಲ ಆರೋಗ್ಯನ ನೀಡು ತಗೊಳ್ರಿ ಇನ್ನೊಂದ ಎಲ್ಲರೂ ಊಟ ಕಾಯ್ಕೊಂಡಿದ್ದಾರೆ ಒಳಗಡೆ ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಮನೆದೇವರು ಕರೀರಿ ಬಂದು ತಿಂದು ಹೋಗ್ಲಿ ಇಲ್ಲ ನಾನು ಊಟ ಮಾಡೋ ಹಾಗಿಲ್ಲ ಏಕೆ ಮಾಡಿರೋ ಅಡಿಗೆ ಸಾಲ್ದೆ ಅದಕ್ಕಲ್ಲ ನಾನು ಯಾರಾದರೂ ಅತಿಥಿಗಳಿಗೆ ಅನ್ನದಾನ ಮಾಡದೆ ನಾನು ಊಟ ಮಾಡಲ್ಲ ಓಹೋ ನಿನಗೆ ಊಟ ಹಾಕೋದಲ್ಲೇ ನಿನ್ ಜೊತೆ ಇನ್ನೂ ಬಂದ್ಬಿಟ್ಟು ಹಾಕ್ಬೇಕೇನು ಅದೇ ಅಮ್ಮ ದೊಡ್ಡ ವಿಷಯವೇ ಹತ್ತಾರು ಜನ ಊಟ ಮಾಡಿದ್ರು ನಮ್ ಸಂಪತ್ತು ಏನು ಸವೆಯಲ್ಲ ಅದಕ್ಕೆ ಏರ್ಪಾಡು ಮಾಡಿ ಸಂಪತ್ತು ನಿಮ್ದಲ್ಲ ನಂದು ನಾನು ನನ್ನ ತವರ ಮನೆಯಿಂದ ತಂದದ್ದು ನಾನು ಯಾರ ಸಂಪತ್ತಿನಿಂದಲೂ ಅತಿಥಿಗಳಿಗೆ ಅನ್ನದಾನ ಮಾಡುತ್ತಿದ್ದೆ ನೀವು ಅಪ್ಪಣೆ ಕೊಟ್ರೆ ನನ್ನ ಗುಡಿಸಲ್ಗೆ ಹೋಗಿ ಗುಡಿಸಲ್ಗಾದ್ರೂ ಹೋಗೋ ಎಲ್ಲಿಗಾದ್ರೂ ಹೋಗೋ ಶಿವದಾಸ ಸ್ವಲ್ಪಿರು ನಾನು ಏರ್ಪಾಡು ಮಾಡ್ತೇನೆ ಕ್ಷಮಿಸಿ ಮಾವ ನಾನು ನನ್ನ ಕಾಯಕದಿಂದ ಬಂದಿದ್ದರಲ್ಲಿ ಅತಿಥಿಗಳಿಗೆ ಅನ್ನದಾನ ಮಾಡ್ತೇನೆ ಸ್ವಲ್ಪ ನನ್ನ ಮಾತು ಕೇಳು ಇನ್ನೊಬ್ಬರ ಸಹಾಯದಿಂದಲ್ಲ ನನ್ನ ಪ್ರಾಣ ಬೇಕಾದರೂ ಬಿಟ್ಟೇನು ಅತಿಥಿಗಳಿಗೆ ಅನ್ನದಾನ ಮಾಡುವ ವ್ರತಾನ ಮಾತ್ರ ಬಿಡೋದಿಲ್ಲ ನೀ ಯಾಕೆ ಬಂದೆ ಎಲ್ಲಿ ನೀವಿರ್ತಿರೋ ಅಲ್ಲೇ ನಾನಿರ್ಬೇಕು ನಿಂತ್ಕೊ ಮಂಗ್ಲ ಮುತ್ತರಿಂದ ಸಾಕದ್ ನಮ್ಮನ್ ಬಿಟ್ಬಿಟ್ಟು ಈಗಲೇ ನೀನು ಅವನಿಂದ ಹೋಗ್ತಿದ್ಯಾ ಮದ್ವೆ ಆದ ದಿವಸನೇ ಮಲತಾಯಿ ಕುತ್ತಿಗೆ ಹಿಡಿದು ಮನೆಯಿಂದ ಆಚಿತ್ತಳಲ್ಲು ಅಂತ ನನ್ನ ಕೆಟ್ಟ ಸತ್ತ ತರ್ತಿದ್ಯಾ ನಡೆಯ ಒಳಕ್ಕೆ ಇಲ್ಲ ಪಜೆ
ನೀನೇನ್ ಮನುಷ್ಯಲೋ ರಾಕ್ಷಸಿಯೋ ನನಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ಅಯ್ಯಯ್ಯೋ ಶಿವದಾಸ, ಅದನ್ನ ತೋಡೋಗ್ತಿದೆ, ಅಲ್ಲೇ ಹಾಕು, ದುಡ್ಡು ಕೊಡೋಣ. ಹಾಕೋದು ಬೇಡ, ಸುಡ್ಗಾಡು ಬೇಡ, ತಗೊಂಡೋಗು. ಎಲ್ಲೇ ಹೋಗ್ತಾ ಇದೀಯಾ? ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ. ಅಲ್ಲೇನೇ ಇದೆ ನಿನ್ ತಿನ್ನೋಕೆ ಆ ಗುಡ್ಸಲಲ್ಲಿ? ಇದ್ದು ತಿನ್ನೋದು, ಇಲ್ದಿದ್ರೆ ಉಪವಾಸ ಇರೋದು, ಕೈ ಹಿಡಿದವ್ರ ಪಾತ್ ಸೇವೆ ಮಾಡಿಕೊಂಡು ಜೀವನ ಸವಿಸೋದು. ನಾನೇನ್ ಬರ್ತೀನಪ್ಪಾಜಿ, ನನಗೆ ಅಪ್ಪಣೆ ಕೊಡಿ. ಪರಮೇಶ್ವರ ದಿನ ಕಪಾಟ್, ನಾನಿನ್ ಬರ್ತೀನಿ ಚಿಕ್ಕಮ್ಮ, ಬರ್ತೀನಿ ಗಿರಿಜಾ. ಅಕ್ಕ ನಾನು ನಿನ್ ಜೊತೆಗೆ ಬರ್ತೀನಕ್ಕ. ತಿರ್ಗ ಬೇಡಕ್ಕೆ ಹೋಗ್ತಿದ್ದೇನೆ, ನಡಿಯ ಒಳಕ್ಕೆ ನಡಿಯ. ತವ್ರ ಮನೆಯಿಂದ ಗಂಡನ ಮನೆ ಬರೀ ಕೈನಲ್ಲಿ ಹೋಗ್ತಾ ಇದ್ದಾಳೆ ಕಣೆ, ಬರೀ ಕೈನಲ್ಲಿ ಹೋಗ್ತಾ ಇದ್ದಾಳೆ ಕಣೆ. ಮಂಗಳ ಸ್ವಲ್ಪ ಇರೋ, ಬರೀ ಕೈಯಲ್ಲಿ ಯಾಕೆ ಹೋಗ್ತಿದ್ಯಾ? ಅಕ್ಕ ಅಕ್ಕ ನನ್ನ ಬಿಟ್ಟು ಹೋಗ್ಬೇಡಕ್ಕ, ನಾನು ಹೇಗಕ್ಕ ಇರ್ಲಿ, ನನ್ನ ಬಿಟ್ಟು ಹೋಗ್ಬೇಡ. ಹಾಗೆಲ್ಲ ಅಳ್ಬಾರ್ದು ಕಿಟ್ಟ, ನಾನು ಎಲ್ಲಿಗಮ್ಮ ಹೋಗ್ತೀನಿ, ಹಾಗೆಲ್ಲ ಅಳ್ಬಾರ್ದು. ಬೇಡಮ್ಮ ನಡಿಯ, ತಗೋ ಸೀರೆಗಳನ್ನ. ನಿಮ್ಮಮ್ಮ ಅವಳ ತವ್ರ ಮನೆಯಿಂದ ತಂದಿರೋ ಆಸ್ತಿ ಈ ತಟ್ಟೆ ಇಟ್ಕೋ, ಭಿಕ್ಷೆ ಬೇಡಕ್ಕೆ ಅನುಕೂಲ ಆಗುತ್ತೆ. ಬರ್ತೀನಿ ಚಿಕ್ಕಮ್ಮ. ಅಕ್ಕ ನೀನ ಕೇಳ್ತೀಯ? ಅಪ್ಪ ಅಕ್ಕ ಹೋಗ್ತಿದ್ದಾಳಪ್ಪ, ಅಕ್ಕ ಹೋಗ್ತಿದ್ದಾಳಪ್ಪ. ಏನ್ ಮಾಡೋದಮ್ಮ, ಹೆಣ್ಣು ಮಕ್ಕಳನ್ನ ಎಷ್ಟೇ ಪ್ರೀತಿಯಿಂದ ಬೆಳೆಸಿದ್ರು, ಒಂದಲ್ಲ ಒಂದು ದಿನ ಅಪ್ಪ ಅಮ್ಮನಿಂದ ತಮ್ಮ ಗಂಡನ ಮನೆಗೆ ಹೋಗ್ಲೇಬೇಕಲ್ಲ. ಅಪ್ಪ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲಪ್ಪ, ನಿನ್ನನ್ನು ಬಿಟ್ಟು ಹೋಗಲ್ಲಪ್ಪ. ಈಗ ಯಾಕಾದ್ರೆ ಯೋಚನೆ ನಡಿ ಬಿಡಿ. ಇಷ್ಟೇ ನನ್ನ ಮನೆ, ಇವೇ ನನ್ನ ಚಿನ್ನ ಬೆಳ್ಳಿ ಪಾತ್ರೆಗಳು, ಇವನೇ ನನ್ನ ಆರಾಧ್ಯ ದೈವ. ಇಷ್ಟೇ ನನ್ನ ಆಸ್ತಿ, ಹೊಲ ಇಲ್ಲ ಗದ್ದೆ ಇಲ್ಲ. ಶಿವಭಕ್ತಿಯಿಂದ ಕೂಡಿರೋ ನಿಮ್ಮ ಮನಸ್ಸೇ ದಿವ್ಯವಾದ ಹೊಲ, ನಿಮ್ಮ ಸದ್ಗುಣವೇ ಕನಕಾಭರಣ, ನಿಮ್ಮ ಪ್ರೀತಿಯೇ ನನಗಾಸ್ತಿ. ಇಷ್ಟೇ ಸಾಕು, ಇನ್ನೇನು ಬೇಡ. ನೀನ್ ಅಡಿಗೆಗೆ ಸಿದ್ಧ ಮಾಡು, ನಾನು ಸೌದೆ ಮಾರಿ ಪದಾರ್ಥಗಳನ್ನ ತಗೊಂಡು ಅತಿಥಿಗಳಿಗೆ ಹೇಳ್ಬರ್ತೀನಿ. ಸಾವುಕಾರ್ರೆ, ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ. ಹೆಂಗ್ಸೋ ಗಂಡ್ಸೋ? ಹೆಂಗ್ಸಾಗಿದ್ರೆ ಚಿಕ್ಕವ್ರನ್ನ ಹೊರಗಡೆ ಕರ್ಕೊಂಡೋಗಿ ಅವ್ರನ್ನ ಒಳಗಡೆ ಬಿಡ್ತಿದ್ದೆ. ಇವನ್ ಯಾವನೋ ಗಂಡ್ಸು. ಗಂಡ್ಸೆ ಒಳಗ್ ಕಳ್ಸು ನಡಿಯಪ್ಪ. ನಮಸ್ಕಾರ ಸಾಹುಕಾರರಿಗೆ. ಓಹೋ ಶರಣು ಶರಣು, ಏನ್ ಬಂದೆ? ಏನು ಇಲ್ಲ, ಈ ಬಳೆನು ಈ ಸರಾನು ಇಟ್ಕೊಂಡು 200 ವರಹ ಕೊಡಿ. 200 ವರಹನೆ ಯಾಕೆ ಬೇಕು? ನನ್ನ ಮಗಳ ಮದುವೆ, ವರದಕ್ಷಿಣೆ ಕೊಡೋಕೆ. 200 ವರಹ ಕೊಟ್ಟು ಅಳಿಯನ್ ಕೊಂಡ್ಕೋತಿಯೇನೋ? ಯಾವ ಗಂಡು ವರದಕ್ಷಿಣೆ ಇಲ್ಲದೆ ಮದುವೆನೇ ಆಗೋದಿಲ್ಲ ಅಂತಾನಲ್ಲ. ಅಪ್ಪ ನಿನಗೆ ವಯಸ್ಸಾಯ್ತು, ಕಣ್ಮಂಜು ಕೊಡು, ನಾನು ಉತ್ತೀನಿ. ಯಾವ ದಕ್ಷಿಣೆನೂ ಇಲ್ಲದೆ ಮದುವೆ ಆಗ್ತೀನಿ ಅಂದ್ರೆ ಒಂದೆಣ್ಣು ನನಗೆ ಸಿಗ್ತಾನೆ ಇಲ್ವಲ್ಲ? ಈ ಬುದ್ಧಿ ಮದುವೆ ಆಗೋ ಗಂಡುಗಳಿಗೆಲ್ಲ ಬಂದ್ರೆ ಹೆಣ್ಣು ಹಾಡದವ್ರಿಗೆ ಸುಖವೇ. ನೋಡ, ನನ್ನ ಮಗ ನಿನ್ನ ಮಗಳನ್ನ ಯಾವ ದಕ್ಷಿಣೆನು ಇಲ್ಲದೆ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಹೋಗಿ ನಿನ್ನ ಮಗಳನ್ನ ಕರ್ಕೊಂಬಾ, ಹೋಗಿ. ಸಾವುಕಾರ್ರೆ, ದುಡ್ಡು ಕೊಡದೆ ನನ್ನ ಸರಾನು ಪಳೆಯನ್ನು ಪೆಟ್ಟಿಗೆ ಒಳಗೆ ಹಾಕೋತಿದ್ದೀರಿ. ನೋಡ, ನನ್ನ ಮಗ ನಿನ್ನ ಮಗಳ ಮದುವೆ ಮಾಡ್ಕೊಂಡ್ಮೇಲೆ ಈ ಮನೆ ಸೊಸೆ, ಈ ಒಡವೆ ಎಲ್ಲ ನನ್ನ ಸೊಸೆಗೆ ಕೊಡೋದು ಎಲ್ಲಿ ಹೋಗುತ್ತೆ? ಹೋಗು. ಅಯ್ಯೋ
ನಾನು ಯಾತಕ್ಕೋ ಬಂದ್ರೆ ಏನು ಆಯ್ತಲ್ಲೋ ಶಿವನೇ. ಏನು ಆಗ್ಲಿಲ್ವೋ, ಆಗಿದ್ದೆಲ್ಲ ಒಳ್ಳೇದಿಕ್ಕೆ. ಹೋಗು, ಅಪ್ಪ ಹೇಳ್ತಿದ್ದಾನೆ ಹೋಗು. ಆಯ್ತು ಸರ್. ಅಪ್ಪ, ಹುಡುಗಿ ಚೆನ್ನಾಗಿದ್ದಾಳ? ಈ ಕತ್ತೆ ಜೊತೆಗೆ ಇನ್ನೂ ಒಂದು ಕತ್ತೆ. ಶಿವ ತೃಪ್ತನಾದ. ನಾನಿನ್ ಬರ್ತೇನೆ. ಇರೋದನ್ನೆಲ್ಲ ನನಗೆ ಬಡಿಸಿದ್ರೆ ನಿನಗೆ? ನನಗೆ ಹಸಿವಿಲ್ಲ, ನೀವು ಊಟ ಮಾಡಿ. ಒಬ್ಬರು ತಿಂದು ಮತ್ತೊಬ್ಬರು ಹಸ್ಕೊಂಡಿರಬಾರ್ದು. ಎಲೆ ತಗೊಂಬ, ಇರೋದನ್ನ ಇಬ್ರು ಹಂಚ್ಕೊಳ್ಳೋಣ. ಶಿವಾರ್ಪಣ ಮಸ್ತ್. ದೇವ್ರು ನಿಂಗ್ ಒಳ್ಳೇದ್ ಮಾಡ್ಲಮ್ಮ. ಅಲ್ಲಿಗೆ ಇದೇ ಊಟ. ಬಂದ ಅತಿಥಿಗಳಿಗೆ ಒಳ್ಳೆ ದಾಸೋಹ ಕೂಡ ಮಾಡೋಕ್ಕಾಗದಂತಹ ಬಡತನ ನಮ್ಮನ್ನು ಮುಚ್ಚಿಕೊಂಡಿದೆ. ಮಂಗಳ, ಮನುಷ್ಯರಾದ ನಮ್ಮ ಕೈಯಲ್ಲೇನಿದೆ? ಎಲ್ಲ ಅವನಿಚ್ಛೆ. ಸಿರಿತನ ಬಡತನ ಅಂದ್ರೆ ಏನು ಗೊತ್ತೇ? ಪ್ರೀತಿ ಪ್ರೇಮಗಳೇ ಬದುಕಿಗೆ ಸಿರಿತನ, ಹೊಂದಿ ಬಾಳದ ಬದುಕೇ ಬಡತನ. ಪ್ರೇಮಗಳೇ ಬದುಕಿಗೆ ಸೇರಿತನಾ.
ಕೊಟ್ಟಿದ್ದು ತಿನ್ನಬೇಕು, ಇಟ್ಟಾಗೆ ಇರಬೇಕು, ಕೊಟ್ಟಿದ್ದು ತಿನ್ನಬೇಕು, ಪರಶಿವನು ಕರೆದಾಗ ನಡಿಬೇಕು. ಪ್ರೀತಿ ಪ್ರೇಮಗಳೇ ಬದುಕಿಗೆ ಸಿರಿತನ, ಒಂದಿ ಬಾಳನ ಬದುಕೇ ಬಡತನ. ಪ್ರೀತಿ ಪ್ರೇಮಗಳೇ ಬದುಕಿಗೆ ಸಿರಿತನ. ನಾನಕ್ಕೊಂದು ಬಿಸಿನೀರಿಲ್ಲ, ಪೂಜೆಗೆ ಪತ್ರ ಇಲ್ಲ, ಪುಷ್ಪ ಇಲ್ಲ. ನಮ್ಮ ಮಂಗಳೆ ಮನೇಲಿದ್ದಾಗ ಕೈಲಾಸಕ್ಕೆ ಕುರುಕುರು ಅಂತಿತ್ತು. ಇವಾಗ ಏನಾಗಿದೆ ನೋಡ್ತಾ ಇದೆಯಲ್ಲ, ಸಿಪ್ಪೆ ಗುಂಡಿ ಆಗಿದೆ. ಗಿರ್ಜಾ, ಏ ಗಿರ್ಜಾ, ಏ ಕತ್ತೆ, ಎಳೆ ಮೇಲೆ. ನಾನ್ ಕತ್ತೆ ಆದ್ರೆ ನನ್ನ ಹಣದ ನೀನು ಮುಚ್ಚೆ ಬಾಯಿ. ಅವರು ಗಳಗೊಂದ್ಸಲ ಮಂಗಳ ಮಂಗಳ ಅಂತ ಜ್ಞಾಪಿಸ್ಕೋತಾನೆ ಇರ್ತಾರೆ. ನೀನು ಅವಳಿಗಿಂತ ಯಾತ್ರಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸ್ಕೋಬೇಕು ಅಂತ ನಾನ್ ಹೇಳ್ತಾನೆ ಇದ್ದೀನಿ. ನೀನು ನನ್ ಮಾತು ಕೇಳ್ತಾನೆ ಇಲ್ವಲ್ಲ? ಹ್ಯಾಂಗ್ ತೋರಿಸ್ಕೊಳ್ಳೋದಮ್ಮ, ನನ್ಗೇನು ಗೊತ್ತೇ ಇಲ್ವಲ್ಲ? ಗೊತ್ತಿಲ್ಲದೆ ಇರೋದನ್ನ ನನ್ ಕೇಳು, ನಾನ್ ಹೇಳ್ಕೊಡ್ತೀನಿ. ಇಳಿಯೇ ಇಳಿಯೇ ಕೆಳಕ್ಕೆ ಸ್ವಲ್ಪ ಇರೋ. ಗುಡ್ಸೆ. ಹೇಗಮ್ಮ ಗುಡ್ಸೋದು? ಹೀಗೆ ಹೀಗೆ ಕಣೆ. ಕಸ ಗುಡ್ಸೆ ಹಾಗೆ ನೋಡು, ಎಲ್ಲಾದ್ರಲ್ಲೂ ಅವಳನ್ನ ನೀನ್ ಮೀರಿಸ್ಬೇಕು, ಯಾತ್ರಲ್ಲೂ ಕಡಿಮೆ ಇರಬಾರ್ದು, ಗೊತ್ತಾಯ್ತಾ? ಸರಿ ಮಾ. ಹಾಗಾದ್ರೆ ಕಸ ಗುಡ್ಸದ್ಮೇಲೆ ಒಳಗಡೆ ಮೈಲ್ಗೆ ಬಟ್ಟೆ ಇದೆ, ಹೋಗಿ ಎಲ್ಲದಕ್ಕೂ ನೀರ್ ತೋರ್ಸ್ಕೊಂಬಾ. ಬೇಗ ಕಸ ಗುಡ್ಸೋ. ಇದ್ಯಾಕೆ ಮೀನಿ ಕಾಯೋ ಬಕ್ಕಪಕ್ಷ ಕಾಯ್ತಾ ಇದ್ಯಾ? ನೀನ್ ಹಾಗೆ ನಾನ್ ಬಂದಿದ್ದೀನಿ, ಬಾಯಿಗೆ ಹತ್ತೋ. ನೀನ್ ಮೀನು ಅಲ್ಲ, ಮೊಸರೇನು ಅಲ್ಲ, ಕೆರೆ ಹಾವು. ನೀನ್ ಮೀಸೆ ಬೆಳೀತಾ ಇದ್ದೆ ಹೊರತು ಗಡ್ಡ ಬೆಳೀತಾ ಇಲ್ಲ. ಏನಂದೆ? ಗಡ್ಡ ಬೆಳೀತಾ ಇಲ್ಲ, ಗಡ್ಡ ಬೆಳೀತಾ ಇಲ್ಲ. ಎಷ್ಟು ಸಲ ಹೇಳಿದ್ದೀನಿ ಗಂಡಸರು ಮೈ ಮುಟ್ಟಿ ಜಗಳ ಮಾಡಬಾರ್ದು ಅಂತ, ಮತ್ತೆ ಇವನೇ ನನ್ನ ತಂಟೆಗೆ ಬರ್ಬೇಕು? ಮಾದೇವು, ತಿಳುವಳಿಕೆ ಇಲ್ದ ಹುಡುಗಿ ಜೊತೆ ಹೀಗೆಲ್ಲ ಹುಡುಗಾಟ ಆಡೋದು ನಿನಗೂ ಸರಿಯಲ್ಲ. ಎಷ್ಟೇ ಆದ್ರೂ ನನ್ನ ಹೆಂಡತಿ ಆಗೋಳಂತ ಊರಿಗೆಲ್ಲ ಗೊತ್ತಿದೆ. ಆಗ್ಲೇ ಹೇಳಿದ್ದೀನಿ ಗಂಡಸನ್ನೆಲ್ಲ ಮುಟ್ಟಬಾರ್ದು ಅಂತ. ಸರಿ, ಮುಟ್ಟೋದಿಲ್ಲ. ಮಾದೇವು, ಇನ್ಮೇಲೆ ಹೀಗೆಲ್ಲ ಸಿಕ್ ಸಿಕ್ಕಿದ ಕಡೆ ಎಲ್ಲ ಹುಡುಗಾಟ ಆಡಬೇಡ, ಹೋಗು ಮನೆಗೆ. ನೀನ್ ಹೇಳ್ತಾ ಇದೀಯ ಅಂತ ಹೋಗ್ತಾ ಇದೀನ ಕಾ? ಇಲ್ದೇ ಇದ್ದಿದ್ರೆ ಗಿರ್ಜಾ. ಅಮ್ಮ ತಾಯಿ, ಅದ್ಸರಿ ಕೆರೆಗೆ ಯಾಕೆ ಬಂದೆ? ಅಮ್ಮ ಬಟ್ಟೆಗೆ ನೀರ್ ತೋರಿಸ್ಕೊಂಬ ಅಂದ್ಲು, ಒಂದೊಂದಕ್ಕೆ ತೋರಿಸ್ದೆ, ಎಲ್ಲ ನೋಡ್ತಾ ಇವೆ. ಹುಚ್ಚುಡ್ಗಿ, ನೀರ್ ತೋರಿಸ್ಕೊಂಡ್ ಬಾ ಅಂದ್ರೆ ಎಲ್ಲ ಬಟ್ಟೆನೂ ಸ್ವಚ್ಛವಾಗಿ ಒಕ್ಕೊಂಡ್ ಬಾ ಅಂತ. ಸರಿ ಬಾ, ನಾವು ಕೊಡ್ತೀನಿ. ಅಯ್ಯೋ, ಸೌದೆ ಮಾರೋದಕ್ಕೋ ಮನೆಗೋಪ? ಯಾಕ್ ಬೇಕಾಗಿತ್ತ ತಾಯಿ? ಬೇಕಾಗಿತ್ತು, ಆದ್ರೆ ನನ್ನ ಹತ್ರ ದುಡ್ಡಿಲ್ವಲ್ಲಪ್ಪ. ಇರ್ಲಿ ತಾಯಿ, ನಿನ್ನ ಆಶೀರ್ವಾದನೇ ನನಗ್ ಸಾಕು. ಎಲ್ಲ ಹಾಕ್ಲಿ? ಇಲ್ಲೇ ಹಾಕಪ್ಪ. ದೇವ್ ನಿಂಗ್ ಒಳ್ಳೇದ್ ಮಾಡ್ಲಿ. ಬರ್ತೀನಮ್ಮ. ಹೋಗ್ಬಪ್ಪ. ಮಂಗಳ ಮಂಗಳ, ಶಿವ ಇವತ್ತು ಏನೂ ಕೊಡ್ಲಿಲ್ಲ. ದೇವ್ರ ನೈವೇದ್ಯಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಅಂತ ಅವನಿಗೆ ಗೊತ್ತಿದೆ. ಅತಿಥಿ ಸತ್ಕಾರಕ್ಕೆ ಏನ್ ಮಾಡೋದು? ಅಕ್ಕಪಕ್ಕದಲ್ಲಿ ಬೇಕಾದಷ್ಟು ಸೊಪ್ಪು ಬೆಳೆದಿದೆ, ಅದನ್ನೇ ಬೇಯಿಸಿ ನೈವೇದ್ಯ ಮಾಡಿ ಸತ್ಕಾರ ಮಾಡಿದ್ರಾಯ್ತು. ನಮ್ಮ ಭಕ್ತನಾದ ಶಿವದಾಸನ ಮನೆಯಲ್ಲಿ ಇಂದು ಅತಿಥಿಗಳಿಗೆ ಬರೀ ಸೊಪ್ಪಿನ ಸತ್ಕಾರ, ಇದರಿಂದ ಶಿವದಾಸನಿಗೆ ಅವಮಾನವಾದರೂ ಆಗಬಹುದು. ನಿನ್ನ ಮನಸ್ಸಿನ ಅಭಿಪ್ರಾಯ ತಿಳಿಯಿತು. ನಾವೇ ಮಾರುವೇಷದಿಂದ ಅತಿಥಿಗಳಾಗಿ ಹೋಗಿ ಆತಿಥ್ಯ ಸ್ವೀಕರಿಸೋಣ.
ಮನೆ ಸುತ್ತಮುತ್ತ ಬೆಳೆದಿದ್ದ ಸೊಪ್ಪನ್ನೇ ಬೇಯಿಸಿದ್ದೀನಿ, ಅದನ್ನೇ ನೈವೇದ್ಯ ಮಾಡಿ. ಪರಮಾತ್ಮ, ಈ ಬೇಯಿಸಿದ ಸೊಪ್ಪನ್ನೇ ಪಂಚಭಕ್ಷ ಪರಮಾನ್ ಅಂತ ಹೇಳಿ ಸ್ವೀಕರಿಸಿ ಈ ದೀನರನ್ನು ಉದ್ಧಾರ ಮಾಡಿ. ಗುರು ಧರ್ಮ ಕೋರಾನ್ನ ಭಿಕ್ಷಾ. ಮಂಗಳ, ಯಾರು ಅತಿಥಿಗಳು? ತಾವಾಗಿಯೇ ದಯಮಾಡಿಸಿದ್ದಾರೆ. ಗುರು ಧರ್ಮ ಕೋರಾನ್ನ ಭಿಕ್ಷಾ. ಬನ್ನಿ, ಒಳಗೆ ಬನ್ನಿ. ನಾವು ಬಡವರು, ನಿರ್ಗತಿಕರು, ಇದ್ದದ್ದನ್ನೇ ನೀಡ್ತೀವಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸ್ವಾಮಿ, ಸಾಕ್ಷಾತ್ ಶಿವಪಾರ್ವತಿಯರ ಹಾಗೆ ದಯಮಾಡಿಸಿದ್ರಿ. ಇವತ್ತು ನಿಮ್ಮ ದಾಸೋಹಕ್ಕೆ ನಮ್ಮ ಮನೆಯಲ್ಲಿ ಶಿವಾರ್ಪಣವಾದ ಬೇಯಿಸಿದ ಸೊಪ್ಪನ್ನು ಬಿಟ್ಟರೆ ಬೇರೇನೂ ಇಲ್ಲ. ಇರೋದನ್ನೇ ನೀಡಿ, ಕ್ಷುದ್ಧ ಬಾಧೆ ತೀರಿದ್ರೆ ಸರಿ. ಮಂಗಳ, ನಮಗೆಲ್ಲೆಲ್ಲೂ ಒಂದು ಅಭ್ಯಾಸವಿಲ್ಲ. ತಟ್ಟೆ ಇಲ್ವೇ ತಾಯಿ? ನಮ್ಮ ತವ್ರ ಮನೆಯಿಂದ ಕೊಟ್ಟಿರೋ ಒಂದೇ ಒಂದು ಹಳೆ ತಟ್ಟೆ ಇದೆ, ಅದರಲ್ಲೇ ಬಿಡಿಸು. ನಾವು ದಂಪತಿಗಳು, ಇಬ್ಬರು ಒಂದೇ ತಟ್ಟೆಯಲ್ಲಿ ಉಣ್ತೀವಿ. ಇದ್ದದ್ದನ್ನು ನೀಡಿದ್ದೀನಿ, ಸ್ವೀಕರಿಸಿ. ಶಿವಾರ್ಪಣ ವಸ್ತು. ತುಂಬಾ ರುಚಿಯಾಗಿದೆ, ಅದು ಉಪ್ಪು ಕರ ಸಹಿತ ಹಾಕಿಲ್ಲ. ಏನೋ ಹಾಕ್ತಾ ಇಷ್ಟು ರುಚಿಯಾಗಿದೆ? ಇನ್ನು ಉಪ್ಪು ಕರ ಹಾಕಿ ಮಾಡಿದಿದ್ರೆ ಅಮೃತ ಇದ್ದಂಗಿರ್ತಿತ್ತು ಏನೋ. ನಿಮ್ಮ ಮನಸ್ಸು ದೊಡ್ಡದು. ಇಷ್ಟು ಪ್ರೀತಿಯಿಂದ ನಮಗೆ ಯಾರೂ ಆಹಾರ ನೀಡಿರಲಿಲ್ಲ, ಕ್ಷುದ್ ಬಾಧೆ ತೀರಿತು, ತೃಪ್ತಿ ಆಯಿತು. ಶಿವ ಪ್ರೀತನಾದ. ನಾವಿನ್ನು ಬರ್ತೀವಿ. ಕಾಯ್ಕ ಕಾಯ್ಕ, ಅವನ್ ಕಾಯ್ಕ ಕಟ್ ಬೆಂಕಿ ಹಾಕ. ಯಾಕೆ ಇಷ್ಟು ಒಣಗೋಗಿದ್ಯಾ? ಅವನು ಹೊಟ್ಟೆ ತುಂಬ ಅನ್ನ ಹಾಕ್ತಾ ಇದ್ದಾನೋ ಇಲ್ವೋ? ಮುಖ ಯಾಕೆ ಹೀಗೆ ಬಾಡಾಗಿದೆ? ಉಂಡು ಎಷ್ಟು ದಿನ ಐತೆ? ಈ ಬಾಳೆಹಣ್ಣು ತಗೋ, ನೀ ಅರ್ಧ, ನಿನ್ ಗಂಡ ಅರ್ಧ ತಿಂದು ಹೊಟ್ಟೆ ತುಂಬ ನೀರ್ ಕುಡೀರಿ. ಹೇಗಿದೆ ಸಾವುಕಾರ್ರೆ? ಕಂಬಗಳೆಲ್ಲ ಸಜ್ಜವಾಗಿದೆ, ಬಿದ್ದು ಹೋಗುತ್ತೆ ಅಂತಿದ್ರಲ್ಲ, ಒಬ್ಬೊಬ್ಬನ ಒಂದೊಂದು ಚಮ್ಮಚ ಊರ್ಗೋಲ ಕೊಟ್ಲಿಸಿದ್ ನೋಡಿ. ತಗೊಂಡ್ ಸಾಲ ಹಿಂದೂ ಕೊಡದೆ ಸತಾಯಿಸ್ತಿದ್ದೀರಾ? ಲೇ ವೀರಭದ್ರ, ಒಬ್ಬೊಬ್ಬರು ಚರ್ಮ ಅನುಸುಲಿ. ಈ ಚರ್ಮನೆಲ್ಲ ಯಾಕೆ ಹೀಗೆ ಹಿಂಸೆ ಮಾಡ್ತಾ ಇದ್ದೀರಿ ಸಾವುಕಾರ್ರೆ? ಅದಕ್ಕೆ ಇದಕ್ಕೆ ಅಂತ ಸಾಲ ಮಾಡಿ ತೀರಿಸದೆ ಇರೋದಕ್ಕೆ. ಅದಕ್ಕಾಗಿ ಹೀಗೆ ಶಿಕ್ಷೆ ಮಾಡೋದು ನ್ಯಾಯ ಅಲ್ಲ. ನ್ಯಾಯ ಅನ್ಯಾಯ ಮಾತಾಡೋ ನೀನು, ಇವ್ರ ಸಾಲನೆಲ್ಲ ತೀರಿಸಿ ಬಿಡಿಸ್ಕೊಂಡು ಹೋಗು. ಬಂದ್ಬಿಟ್ಟ ದೊಡ್ಡ ಮನುಷ್ಯ, ಹೋಗೋಗೋ. ಏ ವೀರಭದ್ರ, ಕೊಡ. ಈ ಬಾಳೆಹಣ್ಣು ತಗೋ, ನೀ ಅರ್ಧ, ನಿನ್ ಗಂಡ ಅರ್ಧ ತಿಂದು ಹೊಟ್ಟೆ ತುಂಬ ನೀರ್ ಕುಡೀರಿ. ಇದೇನ್ ಮಂಗಳ ಇಷ್ಟು ಗಾಬರಿಯಿಂದ ನಿಂತಿದ್ದಿ? ಅದ್ಭುತ ಕಂಡೆ, ಆಶ್ಚರ್ಯದ ಮೇಲೆ ಆಶ್ಚರ್ಯ. ಇಲ್ಲಿ ನೋಡಿ, ಚಿಕ್ಕಮ್ಮ ಕೊಟ್ಟಿದ್ದು ಒಂದು ಬಾಳೆಹಣ್ಣ ತಟ್ಟೆ ಒಳಗೆ ಹಾಕಿದೆ, ತಟ್ಟೆ ತುಂಬ ನೂರಾರು ಬಾಳೆಹಣ್ಣು ಬಂದಿದೆ. ಇಲ್ಲಿ ನೋಡಿ, ನೋಡಿದ್ರಾ ಹ್ಯಾಕ್ ತುಂಬ ಹೋಯ್ತು?
ಮಾರು ಕೊಡ್ತಾ ಇದೆ. ಹೌದಲ್ಲ ಮಂಗಳ, ಇದೆಲ್ಲ ನಿಮ್ ಭಕ್ತಿಯ ಮಹಿಮೆ, ಅತಿಥಿ ಸತ್ಕಾರದ ಫಲ. ಅವರು ಉಂಡ ತಟ್ಟೆ ನಮ್ಮ ರಕ್ಷೆ ಪಾತ್ರೆ ಆಗಿದೆ. ಹೌದು ಮಂಗಳ. ಪರಮೇಶ್ವರ, ಇವ್ರ ಸಾಲನೆಲ್ಲ ತೀರಿಸಿ ಬಿಡಿಸ್ಕೊಂಡು ಹೋಗು. ಭದ್ರೇನವರು ಬಡವರಿಗೆ ಸಾಲ ಕೊಟ್ಟು ಹೊಡೆದು ಬಡದು ಬಡ್ಡಿ ರೂಪದಲ್ಲಿ ಅವರ ರಕ್ತ ಹೀರ್ತಾ ಇದ್ರು. ಹೀಗೆ ಮಾಡೋ ತಪ್ಪು ಅಂತ ಹೇಳಿದೆ. ಅದಕ್ಕೆ ಅವರು ದುಡ್ಡು ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡು ಹೋಗುವಂದ್ರು. ಈ ದುಡ್ಡನ್ನ ಅವ್ರು ಕೊಟ್ಟು ನರಕ ಯಾತನೆ ಅನುಭವಿಸ್ತಾ ಇರೋ ಅವ್ರನ್ನ ಬಿಡಿಸ್ಬೋದಲ್ಲ. ನಾನಿನ್ ಬರ್ತೀನಿ. ಬಡವ್ರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಮುಖಂಡರಾಗಿ ಬಡವ್ರ ರಕ್ತ ಹೀರಿ ಬೊಜ್ಜು ಬೆಳೆಸ್ಕೊಳ್ತಾ ಇದ್ದೀರಾ. ಇದು ಯಾವ ನ್ಯಾಯ ಸ್ವಾಮಿ? ಇದು ಯಾವ ನ್ಯಾಯ ಸ್ವಾಮಿ? ಬೊಜ್ಜು ಬೆಳೆಸ್ಕೋತಾ ಇದೀನ? ಸಾಕು, ಹೊಡಿಬೇಡಿ, ಹಿಂಸೆ ಮಾಡಬೇಡಿ. ಈ ದುಡ್ಡು ತಗೊಳ್ಳಿ, ಅವ್ರನ್ನ ಬಿಟ್ಬಿಡಿ. ಹಣ ತಗೊಂಡು ಇವ್ರನ್ನ ಬಿಟ್ಬಿಡ್ಬೇಕಾ? ವೀರಭದ್ರ, ಇದನ್ನ ನೆನೆಸ್ಕೊ. ಎಲ್ಲ ಸರಿಯಾಗಿದೆಯಾ? ಒಂದೇ ಒಂದ್ ವರಹ ಕಡಿಮೆ ಇದೆಯಲ್ಲ. ಏನಂದೆ? ಒಂದೇ ಒಂದ್ ವರಹ ಕಡಿಮೆ ಇದೆ. ಇದು ಸರಿಯಾಗಿದೆ ಈಗ? ಅದ್ ಸರಿ. ಇಷ್ಟ ಹಣ ನಿನಗೆ ಎಲ್ಲಿಂದ ಬಂತು? ಶಿವನ ಭಂಡಾರದಿಂದ ತಗೊಂಬಂದೆ. ಶಿವನ ಭಂಡಾರದಿಂದ? ಇನ್ಮೇಲೆ ಯಾರೂ ಸಾಲ ಮಾಡಬೇಡಿ, ಶಿಕ್ಷೆ ಅನುಭವಿಸ್ಬೇಡಿ. ಏನಾದರೂ ಬೇಕಾದ್ರೆ ನನ್ನ ಮನೆಗೆ ಬನ್ನಿ, ಶಿವ ಅನುಗ್ರಹಿಸ್ತಾನೆ. ಬನ್ನಿ. ಅಲ್ಲ, ಒಂದ್ ಹಣ ಹೆಚ್ಚಿಲ್ಲ, ಒಂದ್ ಹಣ ಕಡಿಮೆ ಇಲ್ಲ. ಇಷ್ಟೊಂದು ಹಣ ಈ ಸೌದೆ ಮಾರುವನಿಗೆ ಎಲ್ಲಿಂದ ಬಂತು? ಹೌದು, ಇಷ್ಟೊಂದು ಹಣ ಎಲ್ಲಿಂದ ಬಂತು? ಅದೇ ಆಶ್ಚರ್ಯ. ಎಲ್ಲ ಭಗವಂತ ಕೊಟ್ಟಿರ್ಬೇಕು. ಭಗವಂತ ಯಾತಕ್ಕೆ ಕೊಡ್ತಾನೆ? ಎಲ್ಲ ಇವರೇ ಕೊಟ್ಟಿದ್ದು. ತಗೊಂಡಲ್ಲ ತೋರ್ ಮನೆಯಿಂದ. ಎರಡು ಹರ್ಕಲ್ ಸೀರೆ, ಒಂದು ಮುರ್ಕಲ್ ತಟ್ಟೆನ. ಮತ್ತೆ ಭೂಮಿಯಿಂದ ಉಕ್ಕು ಬಂತೆ, ಇಲ್ಲ ಆಕಾಶದಿಂದ ಉದುರು ಬಿತ್ತೆ. ಬಚ್ಚಿಟ್ಟಿದ್ದು ಎಲ್ಲ ಅವಳಿಗೆ ಕೊಟ್ಟು ನನ್ನ ಮಗಳಿಗೆ ಏನೊಂದಾಗ ಮಾಡಿದ್ರು. ಇದೊಂದು ಪ್ರಾರಂಭದ ಕರ್ಮ ರೀ, ಬೆನ್ನತ್ತಿದೆ. ಶಿವಶಿವ, ಯಾರ್ಯಾರಿಗೆ ಏನೇನು ಬೇಕು ಸದಿಚ್ಛೆಯಿಂದ ಕೇಳ್ಕೊಳ್ಳಿ, ಶಿವ ಅನುಗ್ರಹಿಸ್ತಾನೆ. ಯಾಕೆ ತೆರೆಯಿಂದ ಕೂತ್ಕೊಂಡು ದಾನ ಕೊಡ್ತಾರೆ? ಮುಖ ನೋಡಿ ಮಳೆ ಹಾಕ್ತಾರೆ ಅನ್ನೋ ಅಪವಾದ ತಪ್ಪಿಸ್ಕೊಳ್ಳೋದಕ್ಕೆ. ಓಹೋ, ಇದೇ ವಿಷಯ. ಏನು ಬೇಕು? ಪುಟ್ಟದಾರ ಬ್ಯಾಚ್ ಹಿಂದಿ ಸೀರೆನೇ ಉಟ್ಕೊಂಡಿದ್ದೀನಿ, ನನಗೊಂದು ಒಳ್ಳೆ ಸೀರೆ ಬೇಕು. ಪರಮೇಶ್ವರ, ಈಕೆ ಇಚ್ಛೆಯನ್ನು ಪೂರ್ತಿ ಮಾಡು. ಇನ್ನು ಮೇಲಾದರೂ ಈ ಉಡುಗೆ ತೊಡುಗೆ ಮೇಲಿನ ಆಸೆಯನ್ನ ಶಿವನ ಕಡೆ ತಿರುಗಿಸುತ್ತಾಯಿ, ಒಳ್ಳೇದಾಗುತ್ತೆ. ಏನು ಬೇಕು? ನನಗೆ ರುದ್ರಾಕ್ಷಿ ಸರ ಬೇಕು. ದೇಹಕ್ಕೆ ರುದ್ರಾಕ್ಷಿ ಧರಿಸಿದ್ರೆ ಸಾಲದು. ಸದಾ ಶಿವನ ಧ್ಯಾನ ಮಾಡುತ್ತಾ ಕಾಮಕ್ರೋಧಾದಿಗಳನ್ನ ಗೆಲ್ಲಬೇಕು. ಏನು ಬೇಕು? ನನ್ನ ಮಗಳ ಮದುವೆ ನಿಶ್ಚಯವಾಗಿದೆ, ಸ್ವಲ್ಪ ಧನ ಸಹಾಯ ಮಾಡಿ.
ಬಂದವರ್ಲ ತಲೆ ತಿರುಗಿ ಮಾಡಬಾರದ ಕೆಲಸಗಳನ್ನ ಮಾಡ್ತಾ ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ. ಆದ್ರೆ ನಮ್ ಭಾವ ಆಗಲ್ಲ. ಶಿವದಾಸ ಸಿರಿಗೆ ದಾಸನಾಗದೆ ಸದ್ವಿನಿಯೋಗ ಪಡಿಸ್ತಾ ಸಿರಿಯನ್ನ ಆಳ್ತಾ ಇದ್ದಾನೆ. ಅವನು ನಿಜವಾಗಿಯೂ ಶಿವದಾಸನಲ್ಲ ಸಿರಿಯ. ಹೌದೌದು, ಸಿರಿ ಆಳ್ತಿರೋ ಮನುಷ್ಯ ಈ ಊರನ್ನ ಆಳಿದ್ರೆ ಎಲ್ರಿಗೂ ಅನುಕೂಲ. ಏನ್ರಯ್ಯ ಏನ್ರಯ್ಯ, ಬಡವರಿಗೆಲ್ಲ ಸಹಾಯ ಮಾಡ್ತಿರೋ ನಮ್ ಭಾವನ ಊರಿಗೆ ಮುಖಂಡರಾಗಿ ಮಾಡಿದ್ರೆ ಅನುಕೂಲ. ಭದ್ರಯ್ಯನ ಭದ್ರಯ್ಯನ ಏನಂತೀರಿ? ಹೌದು ಏನಂತೀರಿ? ಹೌದು ಸಿರಿಯಾಳನಿಗೆ 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 ಸಿರಿಯಾಳನಿಗೆ. ನನ್ನನ್ನು ಯಾಕೆ ಹೊಗಳ್ತಾ ಇದ್ದೀರಿ? ನಾನು ನಿಮ್ಮ ಹೊಗಳಿಕೆಗೆ ಪಾತ್ರನಲ್ಲ, ನಿಮ್ಮ ಆಶೀರ್ವಾದಕ್ಕೆ ತಕ್ಕವನು. ಜನಗಳ ಇಚ್ಛೆ ಶಿವನ ಇಚ್ಛೆ, ಶಿವನ ಇಚ್ಛೆ ಜನಗಳ ಇಚ್ಛೆ. ಬಾಪ ಹೀಗೆ ಬನ್ನಿ ಬನ್ನಿ. ದಾನ ಧರ್ಮ ಮಾಡಿ ಅವ್ರಿವ್ರ ಸಾಲಗಳನ್ನು ತೀರಿಸಬೇಕಾದ್ರೆ ಅವನಿಗೆಲ್ಲ ನಿಧಿ ಸಿಕ್ಕಿರ್ಬೇಕು, ಇಲ್ಲ ಯಾವಾಗ ತಲೆ ಒಡೆದು ಗಂಟು ಹೊಡೆದಿರ್ಬೇಕು. ಏ ಭದ್ರಯ್ಯ, ಇಡಿಯ ಚಾವಡಿ ಕಟ್ಟೆಯಿಂದ ಬುಚ್ಚಬಾಯ್. ಏಯ್, ಊರ್ ಜನರೆಲ್ಲ ಸೇರಿ ಈ ದಾತನ್ನ ಮುಖಂಡ ಮಾಡಿದೀವಿ. ಹೋಗಲೇ, ಮುಖಮಂಡನ ಮಾಡಿದಿರು. ನೋಡು ಈ ಶಿವಭಕ್ತರಿಗೆ, ಈ ಬಡವರ ಬಂಧುಗೆ ಜಯ ಜಯಕಾರ ಮಾಡಿ ಪಾದ ಮುತ್ತಿ ನಮಸ್ಕಾರ ಮಾಡಿದೀನಿ. ಪಾಪ ಕಳ್ಕೊ. ನಮ್ಮಪ್ಪನಿಗೆ ನಾನೊಬ್ಬನಿ ಪಾಪ. ಏಯ್ ಮುಚ್ಚಬಾಯ್. ಏಯ್ ನೀನ್ ಮುಚ್ಚಬಾಯ್. ನನ್ನ ಎದುರಿಗೆ ನನ್ನ ಮಗನ್ ಬಾಯಿ ಮುಚ್ಚು ಅಂತ ಹೇಳಕ್ ನಿನ್ಗೆ ಎಷ್ಟೋ ಧೈರ್ಯ? ಸೌದೆ ಮಾರ್ಕೊಂಡು ನನ್ನ ಕಾಲ್ ಕಸಕ್ಕಿಂತಲೂ ಕಡೆಯಾಗಿ ಬಿದ್ದಿದ್ದವನಿಗೆ ನಾನ್ ಜೈ ಜಯಕಾರ ಹಾಕ್ಬೇಕಾ? ಮಾಡಿದ್ರೆ ಇಲ್ಲೇ ಈ ಸ್ಥಳದಲ್ಲೇ ನೀನ್ ಸಮಾಧಿ ಕಟ್ಟಿ. ನನ್ನ ಮುಖಂಡ ಅಂತ ಮಾಡಿದ್ಮೇಲೆ ದಯವಿಟ್ಟು ನನ್ನ ಮಾತು ಕೇಳಿ. ನೀವ್ ವಹಿಸ್ಕೊಟ್ಟಿರೋ ಯಜಮಾನಿಕೇನ ಶಿವನ ಸೇವೆ ಅಂತ ಮಾಡ್ತೀನಿ, ಆದ್ರೆ ನೀವು ಸಾವುಕಾರ ಮೇಲೆ ಸೇಡ್ ತೀರಿಸ್ಕೋಬಾರ್ದು. ಸಾವುಕಾರ್ರೇ, ಅವರು ಮಾಡಿರೋ ತಪ್ಪಿಗೆ ನಾನ್ ನಿಮ್ಮಲ್ಲಿ ಕ್ಷಮೆ ಕೇಳ್ಕೋತೀನಿ. ಕ್ಷಮೆ ಕೇಳಿಸ್ತೀನೋ? ಕ್ಷಮೆ ಕೇಳಿಸ್ತೀನಿ. ನಾನಿಲ್ಲೇ ಇರ್ಲೋ ಕೇಳಿಲ್ಲ. ಬಾರ ಕೋಟಿ ಹೊಡಿಯಲ್ಲ ತಾನೆ? ಕೋಟಿನ ಹೊಡಿತಾನೆ ಬಾರ. ಆಗತ್ತರಿ ಮಹಾದೇವು ಸಿರಿಯಾಳ, ಜನರು ವಹಿಸಿಕೊಟ್ಟಿರೋ ಅಧಿಕಾರಕ್ಕೆ ತಕ್ಕಂತೆ ನಡೆ. ಅಧಿಕಾರ ಮದದಿಂದ ಅಂಧನಾಗಬೇಡ, ಸ್ವಾರ್ಥಿ ಆಗಬೇಡ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಸದಾ ಎಚ್ಚರಿಸ್ತಾ ಇದೆ. ಶಿವಾನುಗ್ರಹ ಮಸ್ತು. ಊರಿನ ಮುಖಂಡನಿಗೆ ಎಲ್ಲಿಂದ ನಾವು ಹಣ ಹೊತ್ಕೊಂಡು ಬಂದು ಗುಡಿಸ್ಲಲ್ಲಿ ಮುಚ್ಚಿಟ್ಟಿದ್ದಾನೆ, ಅದನ್ನ ಹ್ಯಾಕ್ ಕಂಡಿಡಿಯೋದು? ಅದಕ್ಯಾಕೆ ಅಷ್ಟು ಯೋಚನೆ? ಅವನು ಮಲಗಿರೋವಾಗ ರಾತ್ರಿ ಗುಡಿಸಲಿಗೆ ಬೆಂಕಿ ಹಚ್ಚಿಬಿಟ್ರೆ ಅವನು ಸಾಯ್ತಾನೆ, ನಿಧಿನ ಸುಟ್ಟು ಬೂದಿ ಆಗತ್ತೆ. ಅರ್ಥವಾಯ್ತು. ನಿನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಮಾಡು. ಆಮೇಲೆ ನನಗೇನಾದ್ರು ಹೆಚ್ಚು ಕಡಿಮೆ ಆಗೋ ಗತಿ ಬಂದ್ರೆ ನಾನಿದ್ದೀನಿ. ಹೆದರ್ಕೋಬೇಡ, ಧೈರ್ಯವಾಗಿ. ಅಷ್ಟಂದ್ರೆ ಸಾಕು. ಸಿರಿಯಾಳ
ಮನಸ್ಸಲ್ಲಿ ನಾನು ಶಿವ ಅಗ್ನಿಗೆ ಆಹುತಿ ಮಾಡದ. ಕೊಡೋನು ಅವನೇ, ತಗೊಳ್ಳೋನು ಅವನೇ. ಈಗ ಇವನ್ ಎಲ್ಲಿಟ್ಟು ಪೂಜೆ ಮಾಡೋದು? ಎಲ್ಲಿಟ್ಟು ಪೂಜೆ ಮಾಡು ಅಂತ ಹೇಳ್ತಾನೋ ಅಲ್ಲೇ ಇಟ್ಟು ಪೂಜೆ ಮಾಡೋಣ. ಶಿವಾನುಗ್ರಹ ಮಸ್ತು, ಶಿವಾನುಗ್ರಹ ಮಸ್ತು. ನೋಡ್ದಿಯ ಮಂಗಳ, ಎಲ್ಲಿಟ್ಟು ಪೂಜೆ ಮಾಡು ಅಂತ ಹೇಳ್ತಾನೋ ಅಲ್ಲೇ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿದೆ. ಇಲ್ಲೇ ಇರಿ ಅಂತ ಹೇಳಿ ಶಿವ ಈ ದೊಡ್ಡ ಮನೆಯನ್ನು ಕಟ್ಟಿಕೊಟ್ಟಿದ್ದಾನೆ. ಇದೇನಿದು? ನಮಗೂ ಕೂಡ ಉತ್ತಮ ಒಡೆಯಾಸ್ತ್ರಗಳನ್ನ ಕೊಟ್ಟಿದ್ದಾನೆ. ಎಲ್ಲ ಅವನಿಚ್ಛೆ. ನಡಿ ಮಂಗಳ, ಒಳಗೆ ಹೋಗೋಣ. ಶಂಭೋ ಶಂಕರ. ಮಂಗಳ, ನೋಡಿದೀಯ, ಭಗವಂತ ಮನೆ ಮಾತ್ರ ಅಲ್ಲ ಎಲ್ಲವನ್ನು ಸೃಷ್ಟಿಸಿಕೊಟ್ಟಿದ್ದಾನೆ. ಹೌದು ಅಂದ್ರೆ ಅಡಿಗೆ ಮನೆಯಲ್ಲಿ ಪಾತ್ರೆ ಪದಾರ್ಥಗಳು, ದವಸ ಧಾನ್ಯಗಳು ಎಲ್ಲ ಸಿದ್ಧವಾಗಿದೆ. ಅಲ್ನೋಡಿ ಪೂಜಾ ಮಂದಿರ. ಪ್ರಭು, ನಿನ್ನ ಇಚ್ಛೆಯನ್ನು ತಿಳ್ಕೊಳ್ಳೋದಕ್ಕೆ ಯಾರಿಗೆ ಸಾಧ್ಯ? ನೀನು ಶರಣರ ರಕ್ಷಕ, ಸರ್ವಾಭೀಷ್ಟದಾಯಕ. ನಿನ್ನ ಭಕ್ತರ ಮೇಲೆ ನಿನಗದೆಷ್ಟು ಅಭಿಮಾನ ಸ್ವಾಮಿ. ನೀನು ಸ್ಮಶಾನವಾಸಿ, ನಿನ್ನ ಸೇವಕರಾದ ನಮಗೆ ಇಷ್ಟು ದೊಡ್ಡ ಮನೆ ಯಾಕೆ ಪ್ರಭು? ಪರಮೇಶ್ವರ, ನೀನು ಧರಿಸೋದು ಚರ್ಮಾಂಬರ, ನಿನ್ನ ಕೈಯಲ್ಲಿ ಕಪಾಲ. ನಮಗೇಕೆ ಸ್ವಾಮಿ ಈ ವಜ್ರ ವೈಡೂರ್ಯ ಪಟ್ಟೆ ಪೀತಾಂಬರ? ಇಷ್ಟು ದಿನ ಗುಡಿಸಲಲ್ಲಿಟ್ಟಿದ್ದ, ಈಗ ದೊಡ್ಡ ಮನೆಯಲ್ಲಿಟ್ಟಿದ್ದಾನೆ. ಅವನು ಇಟ್ಟ ಹಾಗಿರಬೇಕು, ಇಟ್ಟ ಹಾಗೆ ಇರಬೇಕು, ಕೊಟ್ಟಿದ್ದು ತಿನ್ನಬೇಕು. ಪರಶಿವನು ಕರೆದಾಗ ನಡಿಬೇಕು. ಇದೇನು ಗುಡಿಸಲು ಬೆಂಕಿ ಹಚ್ಚಿದ್ಯೋ ಅಥವಾ ಮನೆ ಕಟ್ಕೊಟ್ಟಿಯೋ? ಅಯ್ಯೋ, ಸ್ವಲ್ಪ ಹೊತ್ತಲ್ಲಿ ಇಂಥ ಮನೆ ಕಟ್ಟೋಕೆ ಹೇಗೆ ಸಾಧ್ಯ ಸಾಕಾರ್ರಿ? ಇದೇನೋ ಘಟೋದ್ಗಜನ ಮಾಯಿ ಇದ್ದ ಹಾಗಿದೆಯಲ್ಲ, ಇದ್ರ ಮನೆ ಹಾಳಾಗಿ ಹೋಗ. ದಯಮಾಡಿ, ನನ್ನ ಹೊಸ ಮನೆಗೆ ಮೊಟ್ಟ ಮೊದಲು ಬರ್ತಾ ಇರೋ ಅತಿಥಿಗಳು ನೀವು, ದಯಮಾಡಿ ನಡ್ರಿ ನಡ್ರಿ ನಡ್ರಿ. ದಯಮಾಡಿ ಬನ್ನಿ ಕೂತ್ಕೊಳ್ಳಿ. ಕುಡಿಯಲಿಕ್ಕೆ ತಮಗೆ ಹಾಲು ಕೊಡ್ಲೆ, ಮಜ್ಜಿಗೆ ಕೊಡ್ಲೆ, ಇಲ್ಲ ಪಾನಕ ಕೊಡ್ಲೆ? ಏನು ಬೇಡ, ಹೊಟ್ಟೆ ಉರಿತಾ ಇದೆ, ತಣ್ಣಗಾಗೋ ಹಾಗೆ ಒಂದ್ ತಮಗೆ ನೀರು ಕೊಡು. ಆಗ್ಬಹುದು. ಮಂಗಳ, ಸಾವುಕಾರ ಭದ್ರಯ್ಯ ಹಾಗೂ ವೀರಭದ್ರಯ್ಯ ಬಂದಿದ್ದಾರೆ, ತಣ್ಣಿಗೆ ನೀರಂತೆ ತಂದ್ಕೊಡು. ಹೌದು, ಇಲ್ಲಿ ಗುಡಿಸ್ಲಿತ್ತು, ಹೇಗ್ ಮನೆ ಬಂತು? ಇದೊಂದು ಗುಡಿಸ್ಲಿಕ್ಕೆ ಬೆಂಕಿ ಬಿತ್ತು. ಹಾಗಾದ್ರೆ ಬೆಂಕಿ ಬಿದ್ದಿದ್ ನಿಜಾನು? ಮತ್ ನಿಜ ಅಲ್ದೆ ಹಿರಿಯಾಳ ಸುಳ್ಳು ಹೇಳ್ತಾನ? ಗುಡಿಸಲು ಸುಟ್ಟಿದ್ದಕ್ಕೆ ಶಿವ ಈ ಮನೆ ಕೊಟ್ಟ. ತಗೊಳ್ಳಿ. ನಾವಿನ್ ಬರ್ತೀವಿ. ಆಗಾಗ ಬರ್ತೀರಿ? ಆಯ್ತು ಆಯ್ತು, ನಾನಿನ್ ಬರ್ತೀನಿ ಬರ್ತೀನಿ.
ಆಶ್ಚರ್ಯ, ತುಂಬಾ ಆಶ್ಚರ್ಯ. ಆಶ್ಚರ್ಯ ಏನ್ ಬಂತು ಸಾವ್ಕಾರ್ರೆ? ಎಲ್ಲ ನನ್ನ ಕೈಗೂಡ. ಅವನು ಗುರುಸ್ಲಿ ಬೆಂಕಿ ಇಟ್ಟೆ, ಮನೆ ಬಂತು. ನಿಮ್ಮನೆಗೂ ಬೆಂಕಿ ಇಟ್ಟು ಬಿಡ್ತೀನಿ, ಅರಮನೆ ಬರುತ್ತೆ. ಮುಚ್ಚುಬಾಯ್, ನಿನ್ನ ಮಾತು ಯಾರ ಕಿವಿಗಾದ್ರು ಬಿದ್ರೆ ನಮ್ಮಿಬ್ಬರಿಗೂ ಶರ್ಮನೆ ಸಿಗುತ್ತೆ. ನಿಮ್ಮನ್ ಯಾರ್ ಸಾವ್ಕಾರ್ರೆ ಶರ್ಮನೆಗೆ ಹಾಕೋರು? ಹಲೋ, ನಿನ್ ಕೈ ಹೇಗೋ ಬಂತು ಇದು? ಹೋದ ಕಡೆ ಲಾಭ ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ, ಮಾಡ್ಕೊಂಡೆ. ನೀನು ನನ್ನ ಹತ್ರ ಕೆಲ್ಸಕ್ಕಿರೋನು, ನಿನಗೆ ಏನೇ ಲಾಭ ಬಂದ್ರು ನನಗ್ ಸೇರ್ಬೇಕು. ಅದು ನಿನಗೆ. ಕೆಲವರು ದೊಡ್ಡ ಮನುಷ್ಯರ ತಕ್ಷಣವೇ ಮನಸ್ಸು ಕೊಡೋ ಕೈ ಎರಡು ಚಿಕ್ಕದಾಗ ಹೋಗುತ್ತೆ. ಆದ್ರೆ ಸರಿಯಾಳನ ವಿಷಯನೇ ಬೇರೆ. ಅವನೆಷ್ಟೇ ದೊಡ್ಡವನಾದ್ರೂ ಅವನ ಮನಸ್ಸು ಅವನ ಕೈ ಅಷ್ಟೇ ದೊಡ್ಡದಾಗ್ತಾ ಇದೆ. ಮಂಗಳಾದೇವಿ, ಏನಾಗ್ಬೇಕು? ನನಗೇನು ಬೇಡ, ನನ್ ಮಗುಗೆ ಇವತ್ತು ನಾಮಕರಣ. ನಿಮ್ಮನ್ನ ಅರ್ಶನ ಕುಂಕುಮ ಕರೆಯೋಣ ಅಂತ ಬಂದೆ. ಖಂಡಿತ ಬರ್ಬೇಕು. ಬರ್ತೀನಿ ಬರ್ತೀನಿ. ಕಿತ್ಕೊಂಡ ನನ್ನ ವಂಶ ನಾಶ ಮಾಡ್ಬೇಕು ಅಂತ ಇವಳ ಕೈಲಿ ಮಗುನ್ ಕೊಟ್ಟಿಯಾ? ಮುಚ್ಚು ಬಾಯ್. ನೀನು ಗಂಡ ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ತಾಳಿ ಹಿಡ್ಕೊಂಡ ತಕ್ಷಣ ನನ್ನ ಹೊಲಕ್ಕೆ ಬೆಂಕಿ ಬಿದ್ದೋಯ್ತು. ಇನ್ನು ಇವಳು ಮಗುನ್ ಮುಟ್ಟಿದ್ರೆ ಮಗು ಉಳಿಯುತ್ತೇನೆ? ಏ ಬಂಜಯ್, ಇನ್ ಮೇಲೆ ನನ್ನ ಮನೆ ಒಳಗಡೆ ಕಾಲು ಹಿಡ್ಕೂಡ್ದು. ಹೊರಟೋಗು, ಮೊದಲು ಹೊರಟೋಗಿ ಇಲ್ಲಿಂದ. ಏನಾಯ್ತು ಅಪವಾದ? ಬಂಜೇನ ಅಪವಾದ ಸಹಿಸ್ಕೋ ಮಂಗಳ. ಯಾರು ಏನಂದ್ರು ಶಿವಾರ್ಪಣ ಮಸ್ತು ಅನ್ನು. ಸಿರಿ ಕೊಟ್ಟ ಶಿವ ಸಂತಾನ ಕೊಡ್ಲಿಲ್ಲ, ಅದವನ ಮನಸ್ಸಿಗೆ ಬರ್ಲಿಲ್ವೋ ಏನೋ. ನಾನು ಮಾತು ಹೇಳ್ತೀನಿ, ಕೇಳ್ತೀರಾ? ಏನದು? ನೀವು ಬೇರೆ ಮದುವೆ ಮಾಡಿಕೊಂಡು ಸಂತಾನ ಪಡೀರಿ, ಇದೇ ಮಾತನ್ನ ನಾನು ನಿನಗೆ ಹೇಳಿದ್ರೆ ನನ್ನಿಂದ ನಿನಗೆ ಸಂತಾನವಾಗಲಿಲ್ಲ, ಅದಕ್ಕಾಗಿ ನೀನು ಬೇರೆ ಯಾರನ್ನಾದರೂ ಪುನರ್ವಿವಾಹ ಮಾಡಿಕೊಂಡು ಸಂತಾನ ಪಡಿ ಅಂತಂದ್ರೆ? ಶಿವಶಿವ, ಶಾಂತಂ ಪಾಪಂ ಶಾಂತಂ ಪಾಪಂ, ಏನ್ ಮಾತು ಹೇಳ್ತಿದ್ದೀರಾ? ಮಕ್ಕಳಿಲ್ಲ ಅಂತ ಹೇಳಿ ಸತಿ ಪತಿನ ದೂರೋದು, ಪತಿ ಸತಿನ ದೂರೋದು ಮೂರ್ಖತ್ವ. ಶಿವ ಇಟ್ಟಾಗಿರ್ಬೇಕೆ ಹೊರತು ಅದಿಲ್ಲ ಇದಿಲ್ಲ ಅಂತ ಕಣ್ಣೀರ್ ಹಾಕಬಾರದು. ನಮ್ ಜೋಯಿಸರಿಗೆ ಜಾತ್ಕನಾದ್ರೂ ತೋರಿಸ್ ಕೇಳೋಣ. ನಿನ್ನಿಷ್ಟ. ಶಿವ ಧ್ಯಾನ ಮಾಡ್ತಿರೋ ಶಿವಭಕ್ತರ ಮೇಲೆ ಮಲ ವಿಸರ್ಜನೆ ಮಾಡಿ ಅಪವಿತ್ರಗೊಳಿಸಿದೆಯಾ? ನಿಮ್ಮಿಬ್ಬರ ಜಾತಕಗಳು ತುಂಬಾ ವಿಚಿತ್ರವಾಗಿದೆ. ಪಂಚಮ ಸ್ಥಾನ ಅಶುಭಪ್ರದವಾಗಿದೆ, ಆದರೂ
ಪುತ್ರಕಾರಕನಾದ ಗುರುದೃಷ್ಟಿ ಚೆನ್ನಾಗಿದೆ. ಇದನ್ನ ತರ್ಕದಲ್ಲಿ ತೂಗಿ ಹೇಳಬೇಕು ಅಂದ್ರೆ ಸಂತಾನ ಭಾಗ್ಯ ಇಲ್ಲ ಅಂತೀರಾ? ಹೀಗೆ ಅಂತ ನನ್ನಿಂದ ನಿರ್ಧರಿಸೋಕ್ಕಾಗ್ತಾ ಇಲ್ಲ, ಹಾಗೆ ಕಾಣಿಸ್ತಾ ಇದೆ. ಸರಿ ಬಿಡಿ, ನಾವು ಪಡೆದು ಬಂದ ಭಾಗ್ಯ ಮುಂದಿನ ಜನ್ಮದಲ್ಲಾದರೂ ಶಿವ ಸಂತಾನ ಕಳಿಸಿ, ನಮ್ಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ. ಹೋಗಿ ಬನ್ನಿ, ಶಿವಾನುಗ್ರಹ ಮಸ್ತು. ಶಿವೋಹಂ ಭವೋಹಂ, ಶಿವೋಹಂ ಭವೋಹಂ, ಶಿವೋಹಂ ಭವೋಹಂ, ಶಿವೋಹಂ ಭವೋಹಂ. ಗುರುಧರ್ಮ ಕೋರ ಧಾನ್ಯ ಭಿಕ್ಷ, ಗುರುಧರ್ಮ ಕೋರ ಧಾನ್ಯ ಭಿಕ್ಷ. ಬಂದೇ, ಸ್ವಲ್ಪ ಇರಿ. ಗುರುಧರ್ಮ ಕೋರ ಧಾನ್ಯ ಭಿಕ್ಷ. ಬಾಗಿಲಿಗೆ ಬಂದ ಜಂಗವನ್ನ ನಿಂತಿರು ಅಂತ ಹೇಳಿ ಎಷ್ಟೊಂದು ತಡ ಮಾಡಿ ಬಂದಿದ್ದೀಯಾ? ಒಳಗ ಅತಿಥಿಗಳಿಗೆ ಊಟ ನೀಡ್ತಾ ಇದ್ದೆ, ತಡವಾಯ್ತು. ಇದನ್ನ ಕ್ಷಮಿಸ್ಬೇಕಲ್ದೆ, ಕೋಪದಿಂದ ಕಣ್ಣು ಬಿಟ್ರೆ ನಾನು ಹಕ್ಕಿ ಹಾಗೆ ಉರಿದು ಹೋಗೋದಿಲ್ಲ. ಅಪರಾಧ ಆಗಿದ್ರೆ ಕ್ಷಮಿಸ್ಬೇಕು. ಕ್ಷಮಿಸಬೇಕಾದವಳು ನೀನು ತಾನೆ. ಮಹಾ ತಪಸ್ವಿ ಅನ್ನೋ ಅಹಂಕಾರ ಕೋಪತಾಪಗಳು ನನಗಿದ್ದು ಅವು ನಿನ್ನಿಂದ ದೂರ ಆದವು. ನೀಡು ತಾನೆ, ಭಿಕ್ಷೆ ನೀಡು. ಪುತ್ರವತಿ ಭವ. ನೀನ್ ಆಶೀರ್ವಾದ ಮಾಡಿದ್ರಿ? ಪುತ್ರವತಿ ಭವ ಅಂದೆ. ಇಲ್ಲ ಸ್ವಾಮಿ, ಇಲ್ಲ. ಈ ನಿಮ್ಮ ಆಶೀರ್ವಾದ ಫಲಿಸೋದಿಲ್ಲ. ಅನಾಯಾಸವಾಗಿ ನನ್ನ ಬಾಯಿಂದ ಶಿವ ನಿನಗೆ ಆಶೀರ್ವಾದ ಮಾಡಿಸಿದ್ದಾನೆ ತಾಯಿ. ಅದನ್ನ ಸತ್ಯ ಮಾಡಬೇಕಾದವನು ಅವನು. ಇಲ್ಲ ಸ್ವಾಮಿ, ನಾನು ಬಂದೆ. ವಿಧಿ ನನ್ನ ಹಣೆಯಲ್ಲಿ ಬರೆದ ಬರಹ ಅಳಿಸಲೇಬೇಕು. ಆ ವಿಧಿ ಬರಹ, ಅದಕ್ಕೆ ಈ ಜಂಗಮನ ಅನುಗ್ರಹ. ಜಯ ಶಂಕರ್. ಶಿವೋಹಂ ಭವೋಹಂ, ಶಿವೋಹಂ ಭವೋಹಂ, ಶಿವೋಹಂ ಭವೋಹಂ, ಶಿವೋಹಂ ಭವೋಹಂ. ನಿಲ್ಲು ಜಂಗಮ, ನಿಲ್ಲು. ಯಾರದು ನಿಲ್ಲು ಅಂತ ಅಪ್ಪಣೆ ಮಾಡ್ತಿರೋದು? ನಾನು ವಿಧಿ. ಪೂರ್ವಾರ್ಜಿತದಂತೆ ಮಾನವರಿಗೆ ಸುಖ ದುಃಖಗಳನ್ನು ಕೊಡುವ ಅಧಿಕಾರಿ. ನೀನು ಕೊಡೋ ಸುಖ ದುಃಖಗಳನ್ನ ಶಿವಾರ್ಪಣೆ ಮಾಡೋ ಶಿವಭಕ್ತರು ನಾವು. ಮಕ್ಕಳ ಯೋಗವೇ ಇಲ್ಲದ ಬಂಜೆಗೆ ಪುತ್ರವತೇ ಭವ ಎಂದು ಆಶೀರ್ವಾದ ಮಾಡಿದ್ದೇಕೆ? ನನ್ನ ನಾಲಿಗೆಯಲ್ಲಿ ಕೂತು ಹಾಗೆ ಆಶೀರ್ವಾದ ಮಾಡಿಸಿದವನು ಶಿವ. ನೀನು ಈ ಪ್ರಶ್ನೆ ಕೇಳಬೇಕಾದ್ದು ಶಿವನ್ನ. ಮತ್ತೆ ಅಳಿಸಲೇಬೇಕು ವಿಧಿ ಬರಹ, ಅದಕ್ಕೆ ಈ ಜಂಗಮನ ಅನುಗ್ರಹ ಎಂದು ಅರ್ಭಟಿಸಿದೆ. ನಿನ್ನ ಈ ಅನುಗ್ರಹವನ್ನು ವ್ಯರ್ಥ ಮಾಡುತ್ತಿದ್ದರೆ ನಾನು ವಿಧಿಯೇ ಅಲ್ಲ. ಪರಿಶುದ್ಧ ಶಿವಭಕ್ತ ಕೊಟ್ಟ ವರವನ್ನು ಅಸತ್ಯ ಮಾಡಲು ಸ್ವಯಂ ಶಿವನಿಂದಲೂ ಸಾಧ್ಯವಿಲ್ಲ. ನನ್ನಿಂದ ಸಾಧ್ಯ. ಯಾವ ಆತ್ಮವೂ ಅವಳ ಗರ್ಭ ಸೇರದಂತೆ ಮಾಡುತ್ತೇನೆ. ಬೇರೆಯವರ ಆತ್ಮಗಳ ಮೇಲೆ ನಿನ್ನ ಅಧಿಕಾರವಿರಬಹುದು, ಆದರೆ ಈ ಜಂಗಮನ ಆತ್ಮದ ಮೇಲೆ ನಿನ್ನ ಅಧಿಕಾರ ನಡೆಯುವುದಿಲ್ಲ. ನಮ್ಮ ಯೋಗ ಶಕ್ತಿಯಿಂದ ಈ ದೇಹ ತ್ಯಾಗ ಮಾಡಿ ಅವಳ ಗರ್ಭ ಸೇರಿ ಮಗನಾಗಿ ಹುಟ್ಟಿ ಈ ಜಂಗಮನ ಆಶೀರ್ವಾದವನ್ನು ಸತ್ಯ ಮಾಡುತ್ತೇನೆ. ನೋಡ್ತಾ ಇರು. ಜಯ ಶಂಭೋ ಶಂಕರ, ಹರ ಹರ ಮಹಾದೇವ. ಶಿವೋಹಂ ಭವೋಹಂ, ಶಿವೋಹಂ ಶಿವೋಹಂ. ಸಮಾಚಾರ. ಏನೇ ಅದು? ಅಕ್ಕ ಬಸ್ರಿ ಅಂತೆ. ನನಗ್ ಗೊತ್ತಾಗಿದೆಯೇ, ಅವಳಿಗಿಂತ ಯಾತ್ರಲ್ ಕಡಿಮೆ ಇರಬಾರ್ದು ಅಂತ ನೀನೇ ಹೇಳ್ದೆ. ಈಗ ಅವಳ್ ಬಸ್ರಿ, ನಾನು ಆಗ್ಬೇಕು. ಹಾಗೆ ಹೇಳ್ಕೊಡಮ್ಮ. ಚಿಚಿ ಹೋಗಿ ಆಚೆ. ಗೊತ್ತಿಲ್ದೆ ಇರೋದನ್ನ ಕೇಳು ಹೇಳ್ಕೊಡ್ತೀನಿ ಅಂತೀಯ. ಬಸ್ರಾಗೋದು ಹೇಗೆ ಅಂದ್ರೆ ಬೈತೀಯ. ಅಕ್ಕನ್ ಕೇಳಿ ತಿಳ್ಕೊತೀನಿ. ಅಯ್ಯೋ ನನ್ ಕರ್ಮ. ಇವಳು ಒಬ್ಳು ಅಕ್ಕ. ಅಕ್ಕ,
ಗಿರ್ಜಾ, ಯಾಕಿಷ್ಟು ಅವಸರದಲ್ಲಿ ಬಂದಿದ್ಯಾ? ಏನ್ ಸಮಾಚಾರ ಅಕ್ಕ? ನೀನ್ ಬಸರಿಯಂತೆ. ಹೌದಾ? ನಿನಗಿಂತ ಯಾವುದ್ರಲ್ಲೂ ಕಡಿಮೆ ಇರಬಾರ್ದು ಅಂತ ಅಮ್ಮ ಹೇಳ್ತಾನೆ ಇರ್ತಾಳೆ. ಹೌದಮ್ಮ, ಎಲ್ಲಾ ವಿಷಯದಲ್ಲೂ ನೀನನ್ನ ಮೀರ್ಸಿದ್ರೇನೆ ನನಗೂ ಸಂತೋಷ. ಹೌದಾ? ಈಗ ನೀನ್ ಬಸರಿ ಆಗಿದ್ಯಾ, ನಾನಾಗಿಲ್ಲ. ನಾನು ಬಸರಿ ಆಗ್ಬೇಕು. ಹೇಗ್ ಹೇಳ್ಕೊಡಕ್ಕ? ಅಯ್ಯಯ್ಯೋ ಗಿರ್ಜಾ, ಬೆಳಿಗ್ಗೆ ಅಪ್ಪ ಸಿಕ್ಕಿದ್ರು, ನಿನಗ್ ಶ್ರಾವಣ ಮಾಸದಲ್ಲಿ ಮದ್ವೆ ಅಂತಮ್ಮ. ಮದ್ವೆ ಆಮೇಲೆ ಆಗ್ಲಿ, ನಾನು ಮೊದ್ಲು ಬಸರಿ ಆಗ್ಬೇಕು. ಅದನ್ನ ಮೊದ್ಲು ಹೇಳ್ಕೊಡಕ್ಕ ಅಂದ್ರೆ ಗಿರ್ಜಾ, ಮೊದಲು ಮದ್ವೆ ಮಾಡ್ಕೋಬೇಕು, ಆಮೇಲೆ ದೇವ್ರ ಅನುಗ್ರಹ ಆಗ್ಬೇಕಮ್ಮ. ಈಗ ಗೊತ್ತಾಯ್ತು ಗುಟ್ಟು, ಮೊದ್ಲು ಮದ್ವೆ ಆಮೇಲೆ ದೇವರ ಅನುಗ್ರಹ. ನನಗ್ ಮದ್ವೆ, ಮೊದ್ಲು ಮದ್ವೆ, ನನಗ್ ಮದ್ವೆ, ನನಗ್ ಮದ್ವೆ, 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 ಮದ್ವೆ. ಅಜ್ಞಾನಿ ಹುಡುಗಿ, ನನಗ್ ಮದ್ವೆ, ನನಗ್ ಮದ್ವೆ, ನನಗ್ ಮದ್ವೆ, ನನಗ್. ಗಾಳಿ ನುಗ್ದಂಗ ನುಗ್ತಿದ್ದೀಯೇ ತಾತ. ನನಗ್ ಮದ್ವೆ. ತೆನಗ್ ಮದ್ವೆನಾ? ಗಂಡ ಬೇಕಾ? ನಾನ್ ಸಿದ್ಧವಾಗಿದ್ದೀನಿ, ಹಿಡ್ಕೋಕಯ್ಯ. ಸಮಾಧಿಗೆ ಹೋಗಾಗಿದ್ಯ, ನಿನಗ್ ಮದ್ವೆ ಅಂತೆ. ಹುಣ್ಸೆ ಮರ ಮುಪ್ಪಾದ್ರು ಹುಳಿ ಮುಪ್ಪಾದೀತೆ ಅಯ್ಯ, ಮದ್ವೆ ಮಾಡ್ಬೇಕು. ಗಟ್ಟು ಆಯ್ರ ಆರೋಗ್ಯ ಸಾಕು.
ಸಾವಧಾನಿ, 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 ಸಾವಧಾನಿ. ಇಲ್ಲಿ ನೋಡು, ನಿಂಗೋಸ್ಕರ ನಿಮ್ ಭಾವ ಏನೇನ್ ತಂದಿದ್ದಾರೆ? ಬಳೆಗಳು, ಸರ, ನಿನ್ ಗಂಡಿನ ಜರ್ತಾರಿ ಪಂಚೆ, ನಿಂಗ್ ಪೀತಾಂಬ್ರ. ಏನ್ ಮರೀತಿದ್ದಾಳೆ ನಿಮ್ಮಕ್ಕೆ ತೋರ್ಸಕ್ಕೆ? ಅಮ್ಮ, ದೊಡ್ಡೋರಿಗೆಲ್ಲ ಎದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೋತಾಯಿ. ಸುಮಂಗಲಿ ಅಪ್ಪ, ಈಗ ಮದುವೆ ಆಯ್ತಾ? ಮುತ್ತೈದೆ ಸಾವಿತ್ರಿಯಾಗಿ 100 ವರ್ಷದ ಕಾಲ ಸುಖವಾಗಿ ಬಾಳಮ್ಮ. ಅಕ್ಕ, ಈಗ ಮದುವೆ ಆಯ್ತು, ಮುಂದೇನ್ ಮಾಡ್ಬೇಕು? ಯಾವುದಕ್ಕೆ ಅಕ್ಕನ ಹಾಗೆ ನಾನು ಬಸರಿ ಆಗೋಕ್ಕೆ? ಓ, ಮನೆಯಲ್ಲೆಲ್ಲ ಆರೋಗ್ಯ ಇದೆ? ಎಲ್ಲ ತಮ್ಮ ತಯಾರಿ. ನಾನ್ ಮಾತಾಡೋದ ನೀನೇ ಮದ್ದೇನೆ ಹಾಗೆ ಬಂದೆ? ಎಷ್ಟು ಸಲ ಹೇಳಿಲ್ಲ ಹಾಗೆಲ್ಲ ಗಂಡಸರನ್ನ ಮೈಕೆ ಮುಟ್ಟು ಮಾತಾಡಿಸ್ಬಾರ್ದು ಅಂತ. ಸರಿ ಅಕ್ಕ, ಇನ್ಮೇಲೆ ಗಂಡಸರನ್ನ ಮುಟ್ಟೋದು ಇಲ್ಲ, ಮುಟ್ಟಿಸ್ಕೊಳ್ಳೋದು ಇಲ್ಲ. ಜಾಣೆ ಬಾ ಕೂತ್ಕೋ. ನೀನೇನು ಕೂತ್ಕೋ ಅಂತ ಹೇಳೋದು? ನಾನೇ ಕೂತ್ಕೋತೀನಿ. ಯಾಕೋ ಹತ್ರಕ್ಕೆ ಬರ್ತಾ ಇದೀಯ, ದೂರ ಇರು. ಅಕ್ಕ ಹೇಳಿದಾಳೆ ಗಂಡಸನ್ನ ಮುಟ್ಟಬಾರ್ದು, ಮುಟ್ಟಿಸ್ಕೊಳ್ಳಬಾರ್ದು ಅಂತ. ನಾನು ನಿನ್ ಗಂಡನೇ? ಗಂಡನ ಗುಂಟ್ಕಲ್ಲ, ನೀನು ಗಂಡಸ್ತಾನೆ. ಎದ್ದಡಿ ಆಚೆಗೆ, ಎದ್ದಡಿ ಆಚೆಗೆ ಹೋಗು. ಆಚೆಗೆ ಅಂದ್ರೆ ತಲೆ ಕೇಳ್ಕೊಳ್ತಾ ಕೂತಿದ್ಯಾ? ನಿನ್ನೆ ನನ್ ಕೋಣೆಗೆ ಬಿಟ್ಟಿರೋದು. ನಾನೇ ಕೋಣೆಗೆ ನಿನಗೆ ಬಿಟ್ಟಿರೋದು? ಇದು ನನ್ ಕೋಣೆ, ಹುಡ್ತಾಗಿದ್ಲು ನಾನೇ ಇಲ್ಲಿ ಮಲ್ಕೊಳ್ತಾ ಇರೋದು. ನಡೀ ಆಚೆಗೆ, ನಡೀವ್ ಅಂತಂದ್ರೆ ಇಲ್ಲೇ ಕೂತಿದ್ಯಾ? ನಡೀ ಆಚೆಗೆ, ಇರು ಇರು ಮಾಡ್ತೀನಿ. ಹೋಗು ಅಂತಂದ್ರೆ ಹೋಗ್ತೀಯಾ ಇಲ್ಲ ಎರಡು ಹಾಕ್ಲಾ? ಗಿರ್ಜಾ ಹೊಡಿಬಾಡ್ದೆ, ಇವತ್ತು ಒಂದಿನ ಇಲ್ಲಿರ್ತೀನಿ. ಒಂದಿನ ಬಾಗ್ಲ ಹಾಕ್ಬಿಡ್ದೆ ಗಿರ್ಜಾ. ಗಿರ್ಜಾ, ಏ ಗಿರ್ಜಾ, ಗಿರ್ಜಾ ಬಾಗಿಲು ತೆಗೆ ಗಿರ್ಜಾ. ಇವ ಶಾಸ್ತ್ರನೇ, ನನ್ನ ಕರ್ಮ. ಯಾಕಪ್ಪ ಇಲ್ಲಿ ಮಲಗಿದೀಯಾ? ಒಳಗಡೆ ನಿಂತಿದ್ರೆ ಮೂಳೆ ಮುರಿಬಿಡ್ತಾ ಇರೋದು ನಿಮ್ಮ ಮಗಳು. ಕತ್ತಿಡ್ದು ಆಚೆ ತಳ್ಳಿದ್ದು ಅದಕ್ಕೆ ಇಲ್ಲಿ ಬಂದು ಬಿದ್ಕೊಂಡಿದ್ದೀನಿ. ಅವಳ ಬದಲು ನೀವೇನು ನೇಂತಿ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಿನ್ ಬಾಯಿಗೆಷ್ಟು ಮಣ್ಣು ಹಾಕ, ಅತ್ತೆ ಅಂದ್ರೆ ತಾಯಿ ಸಮಾನ, ಗೊತ್ತಾಯ್ತಾ? ಶಿವ ಶಿವಾ, ಈಗ ಮಗಳು ಬೆಳೆಸಿದ ಅತ್ತೆ ಕತ್ತೆ ಸಮಾನ, ಗೊತ್ತಾಯ್ತಾ? ಗಂಡು ಮಗು ಮಂಗಳ, ಬಂಜೆಯನ್ನು ಅಪವಾದ ದೂರವಾಯ್ತಲ್ಲ, ಜಂಗಮರ ಆಶೀರ್ವಾದ ಸತ್ಯವಾಯ್ತು ನೋಡಿ. ಮಂಗಳಿಗೆ ಗಂಡು ಮಗು, ನನಗೆ ಗಂಡು ಮಕ್ಕಳಿಲ್ಲದೆ ಹೋದ್ರು ನನ್ನ ದೋಹಿತ್ರ ಸಂತಾನದಿಂದ ವಂಶ ಬೆಳೀತು. ಆ ಸಿರಿ ಕೊಟ್ಟ ಶಿವ ಸಂತಾನನು ಕೊಟ್ಟ, ನಾನೆಂತಹ ಭಾಗ್ಯಶಾಲಿ, ಎಂತಹ ಭಾಗ್ಯಶಾಲಿ. ಅಮ್ಮ, ಅಕ್ಕನ್ಗಿಂತ ನಾನ್ ತುಂಬಾ ಹಿಂದೆ ಬಿದ್ದೋದ್ನಲ್ಲ, ಅವಳಿಗೆ ಮಗು ಆಯ್ತು, ನನ್ಗಿನ್ನೂ ಆಗೇ ಇಲ್ಲ. ಇದನ್ನ ನನ್ಗೆ ಹೇಳ್ತೀಯ, ನಿನ್ ಗಂಡನ್ ಕೇಳು. ಅವನೊಬ್ಬ ದರಿದ್ರ ಮಾತಾಡಿದ್ರೆ ಸಾಕು ಅಂತಾನೆ. ಏ ಏ ಬಿಡೆ ಬಿಡೆ, ಹಿಂಗೆಲ್ಲ ಮಾಡೋಕ್ ಬರ್ತಾನೆ, ನಾನ್ ಯಾವ್ದಕ್ಕೂ ಅವಕಾಶ ಕೊಟ್ಟಿಲ್ಲ. ಏಯ್ ಒಳಗೋಗೆ, ಬಾಯಿ ಬಂದ ಮಾತಾಡ್ಬೇಡ. ಗೊತ್ತಿಲ್ದೆ ಇರೋದನ್ನ ಕೇಳು ಅಂತೀಯ, ಕೇಳಿದ್ರೆ ಬೈತೀಯ. ನನ್ ಕರ್ಮ. ಶರಣು ದಣೇರ, ಶರಣು ಸಾವಿರಾರು ಜನ ಕನ್ನ ಕೊಟ್ಟು ಉಪಕಾರ ಮಾಡ್ತೀರಾ, ನೀವ್ಯಾಕೆ ಕಷ್ಟಪಡ್ತೀರಾ? ಇದು ಕಷ್ಟವಲ್ಲ, ಪವಿತ್ರ ಕಾಯಕ. ಕಾಯಕವೇ
ಕೈಲಾಸನ ಒದಗಿಸ್ಕೊಡೋ ಸಾಧನ. ಶಿವ ಅನುಗ್ರಹಿಸಿರೋದು ಪರೋಪಕಾರಕ್ಕೆ ಹೊರತು ಸ್ವಂತಕ್ಕಲ್ಲ. ಕೊಡಿ ನನ್ನಪ್ಪ, ನೀವೆಲ್ಲಿ ತನಕ ಹೇಳ್ತೀರೋ ಅಲ್ಲಿ ತನಕ ಓದ್ಕೊಂಡ್ ಬರ್ತೀನಿ. ಹಾಗೆ ಮಾಡಿದ್ರೆ ನನ್ನ ಕಾಯಕ ತಪ್ಪುತ್ತೆ. ಎಲ್ಲೋ ಹೊರಟಿದ್ದೀರಾ, ಶುಭಮಸ್ತು. ಇದ್ ನೋಡು ನಂದಿ ಶಂಕರ, ಇದ್ರ ಮೇಲೆ ಈಶ್ವರ ಕುತ್ಕೊಂಡು ಎಲ್ಲೋ ಕಡೆ ಓಡಾಡ್ತಾನಪ್ಪ. ಇದ್ದೋಡ ಮಂಗಳ ಬಂದೆ. ಇರುಪ್ಪ ಬಂದ್ಬಿಟ್ಟೆ. ನೋಡಿ ಊರಿನ ಜನ ಅವನ್ ದಾಸರಾಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಮಗ್ ಮಾತ್ರ ಉಳಿಗಾಲವಿಲ್ಲ ಅನ್ನಿಸ್ತಾ ಇದೆ. ನನಗಲ್ವೋ ಅವನಿಗೆ ಬಾಕಿಲ್ಲ, ನೋಡ್ಕೊಳ್ತೀನಿ. ಅದೇನ್ ಮಾಡ್ಬೇಕು ಅಂತ ಮನ್ಸಿದ್ಯೋ ಅದನ್ನ ಮಾಡ್ಕೊ ಹೋಗು. ಅಷ್ಟಂದ್ರೆ ಸಾಕು, ಮಿಕ್ಕಿದ್ ನನಗಿರ್ಲಿ. ನೀನ ಕಾಡಿಗೆ ಬಂದೆ? ನನ್ ಶಡ್ಕ ಕಾಡಲ್ಲಿ ಏನ್ ಮಾಡ್ತಾನೆ ಅಂತ ನೋಡೋಣ ಅಂತ ಬಂದೆ. ಹೇಳು, ಒಳ್ಳೆ ಮಾತ್ರ ಹೇಳ್ತೇಲ್ವ. ಏನೋ ಶಬ್ದ ಬರ್ತಾ ಇದೆಯಲ್ಲ. ಶಬ್ದ ಎಲ್ಲಿ? ಬಾ ಹೋಗೋಣ. ಅಯ್ಯ, ಆತನ ಯಾಕೆ ಹೊಡಿತಾ ಇದೀಯ? ನೀನು ಬಂದು ಬಿಡಿಸ್ಕೊಳ್ಳಿ ಅಂತ. ಎಲ್ಲಿದೆ ಆ ನಿಧಿ? ಯಾವ ನಿಧಿ? ನಿನಗೆ ಸಿಕ್ಕಿರೋ ನಿಧಿ. ದಿವಸ ನೂರಾರು ಜನಕ್ಕೆ ದಾನ ಮಾಡ್ತಾ ಇದೆಯಲ್ಲ ಆ ನಿಧಿ? ಅದು ಶಿವನ ಭಂಡಾರದಲ್ಲಿದೆ. ಶಿವ ಕೊಡ್ತಾನೆ, ದಾನ ಮಾಡ್ತೀನಿ. ಸುಳ್ಳು ಬಂಗ್ಲ ಬೇಡ. ಅದನ್ನ ತೋರಿಸಿ, ನಮಗೆ ಒಪ್ಪಿಸಿ, ನಿನ್ನ ಪ್ರಾಣ ಉಳಿಸಿ. ನಾನು ಹೇಳ್ತಾ ಇರೋದು ಸತ್ಯ. ಎಲ್ಲಿದೆ ತೋರಿಸು. ಹೊಡಿಬೇಡಿ,
ಹಿಂಸೆ ಮಹಾಪಾಪ. ಪಾಪ ಹೊಟ್ಟಲ್ಲಿದೆ. ಇದು ಹಿಂಸೆ ಒಳ್ಳೇದಲ್ಲ. ಹಿಂಸೆ ಅಂದರೆ ಇವತ್ತು ನಿನ್ನ ಪ್ರಾಣನ ಮುಗಿಸ್ಬಿಡ್ತೀನಿ. ಅಯ್ಯೋ ಭಾವ ನೋಡಿತಾ ಇದ್ದಾರೆ. ಅಯ್ಯೋ ನಾನಿದ್ದೆ ನಡಿ. ಆ ನಿಧಿ ಎಲ್ಲಿದೆ ಅಂತ ತೋರಿಸು. ಅಯ್ಯೋ ಭಾವ ರಕ್ತ. ಬೇಡ ಮಾದೇವ, ಅವರು ಮಾಡ್ತಿರೋ ತಪ್ಪು ಅಂತ ಅವ್ರಿಗೆ ತಿಳಿದಿದ್ರೆ ಅವ್ರು ಅದನ್ನ ಮಾಡ್ತಾನೆ ಇರ್ಲಿಲ್ಲ. ಅಹಿಂಸೆಯಿಂದ ಜನಗಳ ಮನಸ್ಸನ್ನ ಗೆಲ್ಬೇಕೆ ಹೊರತು ಹಿಂಸೆಯಿಂದಲ್ಲ. ಅಹಿಂಸೆ ಅಹಿಂಸೆ ಅಂತ ಅಂತಿದ್ರೆ ನಿಮ್ ಪ್ರಾಣನೆ ತೆಗಿತಾ ಇದ್ರು, ನಮ್ ಕಾಲು ಕೈ ಮುರಿತಾ ಇದ್ರು. ಬನ್ನಿ ಬಾವ ಹೋಗೋಣ. ಯಾರೋ ನಾಲ್ಕು ಜನ ಹೊಡಿತಾ ಇದ್ರು, ಅಹಿಂಸೆ ಅಹಿಂಸೆ ಅಂತ ಬಡ್ಸ್ಕೋತಾ ಇದ್ರು ಭಾವ. ಶಿವ ಶಿವ, ಇಂಥ ಸಾಧುನ ಸದ್ಗುಣಿನ ಕೈ ತುಂಬಾ ದಾನ ಧರ್ಮ ಮಾಡೋ ಈ ಮಹಾನುಭಾವನ್ನು ಹೊಡೆದ್ರೆ. ಹೇಳಪ್ಪ ಯಾರ ನೀಚ, ಊರವ್ರನ್ನ ಸೇರ್ಕೊಂಡು ಅವ್ರನ್ನ ತುಳಿದು ಹಾಕ್ಬಿಡೋಣ. ಬೇಡಿ ಬೇಡಿ, ಅವರೇನು ತಿಳಿದೆ ತಪ್ಪು ಮಾಡಿದ್ರು ಅಂತ ಹೇಳಿ ನಾವು ತಪ್ಪು ಮಾಡಿ ಯಾಕೆ ಪಾಪ ಕಟ್ಕೋಬೇಕು? ಶಿವ ಅವರಿಗೆ ಒಳ್ಳೆ ಬುದ್ಧಿನ ಕೊಡ್ಲಿ. ಶಂಭೋ ಶಂಕರ ಹರ ಹರ ಮಹಾದೇವ್, ಶಿವಕೋರ ಅನ್ನ ಭಿಕ್ಷ. ಏನ್ ತಾಯಿ ನೀವು ನೀಡ್ತಾ ಇರೋದು ಅನ್ನ? ಅನ್ನ ನಾನು ಮುಟ್ಟಿದ ತಕ್ಷಣ ಮಣ್ಣಾಗುತ್ತೆ ತಾಯಿ, ನೋಡಿದ್ರ? ನಿನ್ ಕೈಗೂಡಾನೇ ಅಂಥದ್ದು ಅಂತ ಕಾಣುತ್ತೆ. ನನಗೆ ಶಾಪ ತಾಯಿ, ಪತಿವ್ರತೆಯ ಸ್ತನ್ಯಪಾನ ಮಾಡಿದ್ರೇನೆ ನನಗೆ ಶಾಪ ವಿಮೋಚನೆ, ಅದನ್ನು ನೀವು ಕೊಡಬಲ್ಲಿರಾ? ಅಯ್ಯೋ ನಿನ್ ಬಾಯಿ ಬೆಂಕಿ ಹಾಕ, ಭಿಕ್ಷೆ ಬೇಡಕ್ ಬಂದ್ ಏನೇನೋ ಬೇಡ್ತಿದೀಯೇನೋ. ಸ್ತನ್ಯಪಾನ ಬೇಕಾ? ಸ್ತನ್ಯಪಾನ ಸ್ತನ್ಯಪಾನ ಬೇಕೇನೋ? ನಡಿಯಾ ಯಾಕೆ ಬೇಕು ಇಂತ ಅತ್ತೆ, ಅಳಿಯನ್ನ ಮಾಡಿದ್ನು ಕತ್ತೆ. ಅತ್ತೆ ನಿನ್ನ ನಂಬಿ ನಾ ಸತ್ತೆ, ತಂದಾನ ತಾನ ನನ ತಿನ್ನೋಕೆ ತಂಗಳನ್ನ. ಯಾಕೋ ಬೀಸೆ ಸುಮ್ಮನೆ ಕೂತಿದ್ಯಾ? ಇಡೀ ಕೈಯಲ್ಲಿ ಬಂತು. ಅಯ್ಯೋ ಅದನ್ನು ಸರಿ ಮಾಡ್ಕೊಳ್ ಬರೋದಿಲ್ವೇ? ಗೊತ್ತಿಲ್ಲ, ನೀವೇ ಹೇಳ್ಕೊಡಿ. ಕೊಡು ಹೇಳು. ಶಂಭೋ ಶಂಕರ ಹರ ಹರ ಮಹಾದೇವ್, ಶಿವಕೋರಾನ್ನ ಭಿಕ್ಷ. ಬನ್ನಿ ಒಳಗೆ ಬನ್ನಿ. ಮಾಡಿ ಯಾರೋ ಅದು ಒಳಗೆ ಯಾಕೆ ಕರ್ಕೊಂಬರ್ತಿದ್ಯಾ? ಶಿವಕೋರಾನ್ನ ಭಿಕ್ಷ ಕಡಿದ್ರೆ ಹತ್ ಹತ್ ಆಹಾರ ಆಗ್ತೀಯ, ಭಿಕ್ಷೆ ಬಿಡಕ್ ಬಂದಿದ್ಯಾ? ತಾಯಿ ಕೊಡೋ ಮನಸ್ಸಿದ್ರೆ ಕೊಡಿ, ಇಲ್ಲದಿದ್ರೆ ಹೋಗು ಅನ್ನಿ. ಈಗ ಮನೆಗೆ ಬಂದ ಜಂಗಮನೆಗೆ ಕೆಟ್ಟ ಮಾತಾಡಬಾರದು ತಾಯಿ. ಹೌದತ್ತೆ ಮಾ. ಕೊಡ್ಬೇಕಾ? ನೀವಿದೇನಾ ತಿನ್ನೋದು? ಹೌದು. ಸರಿ, ಇನ್ಮೇಲೆ ನೀವು
ಇದನ್ನೇ ತಿನ್ನಿ. ಶಿವಶಿವ ಶಿವಶಿವ. ಊರು ಸುತ್ತಲ್ಲೇ ಮನೆ ಬಾಗಿಲು ಬಂದವ್ರನ್ನ ಬೈದು ಬರಿ ಕೈಲಿ ಕಳಿಸೋದು ಧರ್ಮ ಅಲ್ಲ. ಅವ್ರಿಗೇನಾದ್ರೂ ಕಳಿಸ್ಬೇಕಾಗಿತ್ತಮ್ಮ. ಕೊಡ್ಬೇಕಾ? ಅವನು ಕೊಡೋದನ್ನ ನಾಲ್ಕು ನಿನಗೆ ಕೊಡ್ತೀನಿ. ಏನೋ ದೊಡ್ಡಳಿಯನ್ ರೋಗ ನಿನಗೂ ಬಂದ್ಬಿಡ್ತಾ? ಸುಮ್ನೆ ಮನೇಲಿ ತಿನ್ಕೊಂಡ್ ಬಿದ್ದಿರೋದ್ ಬಿಟ್ಟು ದಾನ ಮಾಡ್ಬೇಕು ಅಂತ ನನಗೆ. ಅನ್ನಕ್ಕಾಗಿ ನಿಮ್ಮನೇಲಿ ಬಿದ್ದಿಲ್ಲ, ನನ್ನ ಹೆಂಡತಿ ನಾನು ಜೊತೆ ಕಳಿಸ್ಕೊಡಿ, ಕರ್ಕೊಂಡು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ನೀವು ಕಳಿಸದೇ ಇದ್ರೆ ನಾನೇ ಹೇಳ್ಕೊಂಡು ಹೋಗ್ತೀನಿ. ಏನು ತಿಳಿದಿರೋ ನನ್ನ ಮಗಳನ್ನ ನಿನ್ ಜೊತೆ ಕಳ್ಸೋ ಬಂದು ಮೇಲೂ ತಳ್ಳಿಬಿಡಿ ತಾಯಿಲಿ, ನಾನ್ ಬೇರೆ ಮದುವೆ ಮಾಡ್ಕೊಂಡು ಸುಖವಾಗಿರ್ತೀನಿ ಅಷ್ಟೇ. ನಮ್ಮ ಅಪ್ಪನ ಮನೆಗೆ ನೀನು ನನ್ನ ಹೆಂಡತಿ, ನನ್ ಜೊತೆ ನಮ್ಮ ಅಪ್ಪನ ಮನೆಗೆ ಬಾ. ನೀನು ನನ್ ಗಂಡ, ನನ್ ಜೊತೆ ನಮ್ಮ ಅಪ್ಪನ ಮನೇಲಿ ಇರು. ನನ್ ಮಗಳಿಗೆ ಸೀರೆ ಬೇಕು. ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಸ್ವಾಮಿ, ಸ್ವಲ್ಪ ನನ್ನ ಸಹಾಯ ಮಾಡಿ. ಶಂಭೋ ಶಂಕರ, ನನ್ನ ಆಸೆ ಪೂರೈಕೆ ಮಾಡೋ ಚೈತನ್ಯ ನಿಮಗಿದೆಯೇ? ನ್ಯಾಯಸಮ್ಮತವಾದ ಧರ್ಮದ ಕೋರಿಕೆಯಾಗಿದ್ದರೆ ಶಿವಾನುಗ್ರಹವಾಗಬಹುದು ಸ್ವಾಮಿ. ಹಾಗಾದರೆ ಕೇಳಿ, ನಾನು ಶಾಪಕ್ಕೆ ಗುರಿಯಾಗಿದ್ದೇನೆ. ಏನೋ ತಿನ್ನೋ ಹಾಗಿಲ್ಲ, ಮುಟ್ಟಿದ್ದೆಲ್ಲವೂ ಮಣ್ಣಾಗುತ್ತೆ. ನನ್ನ ಶಾಪ ನಿವಾರಣೆಯಾಗಬೇಕಾದರೆ ಏನಾಗಬೇಕು ಸ್ವಾಮಿ? ನಾನು ಪತಿವ್ರತಿಯ ಸ್ತನ್ಯಪಾನ ಮಾಡಬೇಕು. ನಿಮ್ಮ ಮೌನ ಅರ್ಥವಾಯಿತು, ನಾನಿನ್ನು ಬರ್ತೇನೆ. ನಿಲ್ಲಿ, ನಾವು ನಿಮ್ಮಂತವರ ಆಶೀರ್ವಾದಕ್ಕೆ ಪಾತ್ರರೇ ಹೊರತು ಆಗ್ರಹಕ್ಕಲ್ಲ, ಬನ್ನಿ. ಮಂಗಳ, ಅವರ ಅಪೇಕ್ಷೆ ಏನು ಅಂತ ಸರಿಯಾಗಿ ಕೇಳಿದೀಯ? ಅದು ನಿನ್ನಿಂದ ಸಾಧ್ಯವೇ? ಆಗು ಹೋಗುಗಳು ಮಾನಾಪಮಾನಗಳೆಲ್ಲ ಶಿವಾರ್ಪಣವೆಂದು ನಾನಿವ್ರ ಕೋರಿಕೆಯನ್ನು ತೀರಿಸ್ತೀನಿ. ಬನ್ನಿ ಸ್ವಾಮಿ, ದಯಮಾಡಿಸಿ. ಬನ್ನಿ, ನನ್ನ ಸ್ತನ್ಯಪಾನ ಮಾಡಬೇಕು ಅಂತಿರೋ ನೀವು ಹಿಂದಿನ ಜನ್ಮದಲ್ಲಿ ನನ್ನ ಮಗನಾಗೇ ಇರಬೇಕು. ಆ ಜನ್ಮದಲ್ಲಿ ವಂಚಿತರಾಗಿ ಈ ಜನ್ಮದಲ್ಲಿ ಕೋರ್ತಾ ಇದ್ದೀರಾ? ಪರಮೇಶ್ವರ, ಗೌರಿಪತಿ, ನನ್ನ ಮಗನ ಕೋರಿಕೆಯನ್ನು ಪೂರ್ತಿ ಮಾಡೋದಕ್ಕೆ ಅನುಗ್ರಹಿಸು ಸ್ವಾಮಿ. ಮಹಾಪತಿವ್ರತೆ, ಪರಮ ಪೂಜ್ಯಳೆ, ಮಾತೃ ಸ್ವರೂಪಳೆ, ನಿನ್ನಿಂದ ನನ್ನ ಶಾಪ ವಿಮೋಚನೆಯಾಯಿ. ಧನ್ಯನಾದೆ ತಾಯಿ, ಧನ್ಯನಾದೆ. ಶಿವಾರ್ಪಣೆ ಮಸ್ತು. ಗಿರಿಜಾ, ಏನ್ ಮಾಡ್ತಿದ್ದೀಯೇ? ನೀನ್ ಹೇಳ್ಕೊಟ್ಟಿದ್ಯಲ್ಲಮ್ಮ, ಲಾಡು ಮಾಡಿದ್ದೀನಿ. ಹೇಗ್ ಮಾಡಿದ್ದೀಯಾ ನೋಡ್ತೀನಿ. ಏ ಗಿರಿಜಾ, ನಿನ್ ಕಣ್ ಕೆಟ್ಟಿದ್ಯೇನೆ? ಲಾಡು ಕೊಡು ಅಂದ್ರೆ ಕಲ್ ಕೊಟ್ಟಿದ್ಯಲ್ಲೇ. ನನ್ ಕಣ್ ಚೆನ್ನಾಗೇ ಇದೆ, ನಿನ್ ಕಣ್ಣೆ ಕೆಟ್ಟಿರೋದು. ಅದು ಲಾಡೋ ಕಲ್ಲೋ ಕಣ್ ಬಿಟ್ಟು ನೋಡು.
ಕೊಡ್ತಿದ್ದೀಯಾ? ಅಮ್ಮ, ನಿನ್ಗೇನ್ ಹುಚ್ಚಿಡ್ತಿದ್ಯೋ ಇಲ್ಲ ತಲೆ ಕೆಟ್ಟಿದ್ಯೋ? ಲಾಡು ಕೊಟ್ಟೆ ಕಲ್ಲು ಅಂತೀಯ. ಅಯ್ಯೋ, ನಿನ್ ಮನೆ ಹಾಳಾಗ ನನ್ ಹೊಟ್ಟೆ ಉರಿಸ್ತಾ ಇದೆಯಲ್ಲಿ. ಲಾಡು ಏನೇ ಇದು? ಕಲ್ಲು ಲಾಡು. ಅತ್ತೆಮ್ಮ, ಲಾಡು ತುಂಬಾ ಚೆನ್ನಾಗಿದೆ. ನೀವು ಮಾಡಿದ್ದು ಇಲ್ಲ ನನ್ನ ಹೆಂಡತಿ ಮಾಡಿದ್ದು? ಅಯ್ಯೋ ಪಾಪಿ, ನನ್ನ ಹೊಟ್ಟೆ ಉಡಿಸ್ತಾ ಇದೆಯಲ್ಲ. ಶಿವ ಶಿವ, ತಿನ್ನೋ ಪದಾರ್ಥನ ಯಾರು ಬಿಸಾಕಿದಾರಲ್ಲಪ್ಪ ಇಲ್ಲಿ? ಯಾರು ಇಲ್ಲಿ ಲಾಡು ಹಾಕಿರೋದು? ಅದು ಲಾಡುನ? ಅಪ್ಪ ಮಗಳು ಅಳಿಯ ಎಲ್ಲ ಸೇರ್ಕೊಂಡು ನನ್ನ ಆಡ್ಕೋತಿದ್ದೀರಾ? ಬರ್ತಾ ಬರ್ತಾ ಏನಾಗಿದೆಯೇ ನಿನಗೆ? ಹೀಗಾಡ್ತಿದ್ದಿ ನೀನು? ಆಹಾರಕ್ಕೆ ಅಗೌರವ ತರಬಾರ್ದು. ಲಕ್ಷ್ಮೀ ಸಮಾನ ಕಣ್ಕೊತ್ಕೊಂಡು ತಿನ್ನು. ಆ ಕಲ್ಲನ್ನ ಯಾರು ತಿಂತಾರೆ? ಕಲ್ಲ ಇದು ಕಲ್ಲು 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 ಆಹಾ. ಲಾಡು ಚೆನ್ನಾಗಿದ್ಯಾ? ನಾನೇ ಮಾಡಿದ್ದು. ಚೆನ್ನಾಗಿಲ್ಲ ನೋಡಮ್ಮ. ಏನ್ರಿ ನೀವು ತಿಂತಿದ್ದೀರಾ? ರುಚಿಯಾಗಿದೆ ಕಣೆ. ಅಮ್ಮ, ನೀನ್ ಮುಟ್ಟಿದ್ದೆಲ್ಲ ಕಲ್ಲು, ಇನ್ಮೇಲ್ ಬರೀ ಕಲ್ ತಿನ್ಕೊಂಡೇ ಇರ್ಬೇಕು. ಏನೇ ವಿಚಿತ್ರ, ನಮ್ ಕೈಗೆ ಬಂದ್ರೆ ಲಾಡು, ಅವ್ರ ಕೈಗೆ ಹೋದ್ರೆ ಕಲ್ಲು. ನಿಮ್ ಮಗಳು ಮಂಗಳ ನನ್ಗೆ ಮಾಯರ ಮಾತನ ಮಾಡ್ತಿದ್ದಾಳೆ. ಮಾವ, ಯಾರೋ ಜಂಗಮರು ದೀಕ್ಷಿಕ್ ಬಂದಿದ್ರು, ಅತ್ತೆ ಕಲ್ ಕೊಟ್ರು, ನೀವ್ ಅದನ್ನೇ ತಿನ್ಕೊಂಡಿರ ಅಂತೇಳಿ ಹೊರಟೋದ್ರು. ಯಾರೋ ಮಹಾನುಭಾವರು ಇರ್ಬೇಕು. ಎಲ್ಲಿದಾರೋ ಹೇಳೋ, ಎಲ್ಲಿದ್ರು ಹುಡುಕಿ ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊಳ್ಳೋಣ ನೋಡಿ. ಅವರು ಎಲ್ಲಿದಾರೋ ಏನೋ, ಮಂಗಳೆ ಗೊತ್ತಿದ್ರು ಗೊತ್ತಿರಬಹುದು, ಅವಳನ್ನೇ ಹೋಗಿ ಕೇಳೋಣ. ನಡಿ ನಡಿರಿ. ಬಂದೆ ಗಿರ್ಜಾ. ಅಪ್ಪ ಅಮ್ಮ ಬನ್ನಿಪ್ಪ, ಬನ್ನಿ ಚಿಕ್ಕಮ್ಮ. ಅಮ್ಮನ ಗತಿ ಮುಗಿತು. ಯಾಕೆ? ಅವಳು ಮುಟ್ಟಿದ್ದೆಲ್ಲ ಕಲ್ಲು. ಆ ಯಾ ಚಿಕ್ಕಮ್ಮ, ಏನಾಯ್ತು? ನಾವು ತಿನ್ನೋದ್ ಕಲ್ಲು ಅಂತ ಯಾರೋ ಜಂಗಮರಿಗೆ ಅಮ್ಮ ಕಲ್ ಕೊಟ್ಲಂತೆ, ಅವ್ರ ಅದನ್ನೇ ತಿನ್ನು ಅಂದ್ರಂತೆ. ಹೌದು, ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ಟೆ ಮಂಗ್ಲ. ಈಗ ಹಸುವಿನಿಂದ ಸಾಯ್ಬೇಕಾಗಿದೆ. ನೀವ್ ಯಾರ್ಯಾರ ಕಷ್ಟನೂ ಪರಿಹಾರ ಮಾಡ್ತಿದ್ದೀರಂತೆ. ನನ್ನ ಕಷ್ಟನೂ ಪರಿಹಾರ ಮಾಡಮ್ಮ. ಚಿಕ್ಕಮ್ಮ, ನಾನ್ ನಿಮ್ ಮಗಳು, ನನಗ್ಯಾಕಿಂತ ದೊಡ್ಡ ಮಾತು? ಜಂಗಮರು ಶೀಘ್ರ ಕೋಪಿಗಳು, ಹಾಗೆ ಶೀಘ್ರ ವರಪ್ರದಾಯಕರು. ಅನನ್ಯ ಭಕ್ತಿಯಿಂದ ಬೇಡ್ಕೊಳ್ಳೋಣ, ಎಲ್ಲಿದ್ರೂ ಕರುಣಿಸ್ತಾರೆ. ರುದ್ರಿ, ನನ್ನ ಮಗಳ ಗುಣ ಈಗಲಾದ್ರೂ ಅರ್ಥವಾಯ್ತಾ? ನೀನ್ ಅವಳನ್ನ ಅಷ್ಟು ಗೋಳಿಕೊಂಡಿದ್ರು ಅದನ್ನೆಲ್ಲ ಮರೆತು ನಿನಗೋಸ್ಕರ ಪ್ರಾರ್ಥನೆ ಮಾಡಕ್ ಹೋಗಿದ್ದಾಳೆ. ಸರ್ವರ ಇಷ್ಟಗಳನ್ನು ಸಲ್ಲಿಸ್ತಾ ಇರೋ ಶಿವಸ್ವರೂಪಿಯಾದ ಅಕ್ಷಯ ಪಾತ್ರೆ, ನನ್ನ ಚಿಕ್ಕಮ್ಮನ ಕಷ್ಟವನ್ನು ಪರಿಹಾರ ಮಾಡು. ಶಾಪ ಕೊಟ್ಟ ಸ್ವಾಮಿ, ತಾವೆಲ್ಲಿದ್ದರೂ ಸರಿ ನನ್ನ ಚಿಕ್ಕಮ್ಮನ ಅಪರಾಧವನ್ನು ಕ್ಷಮಿಸಿ ಕಾಪಾಡಿ. ಓಂ ಶಿವಾಯ ನಮಃ. ಓಂ ಶಿವಸ್ವರೂಪಿಯೇ ನಮಃ. ಧನ್ಯೋಸ್ಮಿ ಧನ್ಯೋಸ್ಮಿ. ತಗೊಳ್ಳಿ ಚಿಕ್ಕಮ್ಮ. ಅಮ್ಮ ಕಲ್ಲು ಸುಮ್ಮಿರು ಗಿರ್ಜಾ, ತಗೊಳ್ಳಿ ಚಿಕ್ಕಮ್ಮ, ಗುರುಗಳ ಅನುಗ್ರಹ ಆಗಿದೆ. ಹ್ಮ್
ಭಿಕ್ಷೆ ಬೇಡಕ್ ಬೇಕಾಗತ್ತೆ ಅಂತ ನೀನು ಕೊಟ್ಟ ತಟ್ಟೆಯಿಂದಲೇ ಈಗ ನಿನ್ನ ಪ್ರಾಣ ಉಳಿದಿರೋದು. ನನ್ನ ಮಂಗಳ, ಬೇಡ್ಕೊಂಡಿದ್ರಿಂದ ನಿನ್ನ ಪಾಪ ಎಲ್ಲ ಕಳೀತು. ಇಲ್ಲ ಹೋಗಿದ್ರೆ ಹಸಿವಿನಿಂದ ಕೊರಗಿ ಕೊರಗಿ ಸಾಯ್ಬೇಕಾಗಿತ್ತು. ಮಂಗಳ, ನಾನ್ ಮಹಾಪಾಪಿ, ನನ್ ಕ್ಷಮಿಸಮ್ಮ. ಇನ್ಮೇಲಾದ್ರೂ ಧರ್ಮದಿಂದ ನಡ್ಕೋ. ಮಂಗಳ, ಜೋಯಿಸರು ಕಾಶಿಗೆ ಹೋಗ್ತಾ ಇದ್ದಾರೆ, ನಾನು ಅವ್ರ ಜೊತೆ ಹೋಗಿ ಬರ್ತೀನಮ್ಮ. ನಾನು ನಿಮ್ ಜೊತೆ ಬರ್ತೀನಿ, ತೀರ್ಥಯಾತ್ರೆ ಮಾಡಿ ನಾನ್ ಮಾಡಿರೋ ಪಾಪನೆಲ್ಲ ಕಳ್ಕೋತೀನಿ. ಮಂಗಳ, ಗಿರಿಜಿಂಗ್ ಒಂದ್ ಸ್ವಲ್ಪ ಬುದ್ಧಿ ಹೇಳಿ, ನೀನೇ ಅವಳು ನೋಡ್ಕೊಳ್ಳಮ್ಮ. ಬರ್ತೀನಿ ಬರ್ತೀನಮ್ಮ. ನೀನ್ಯಾಕೆ ಬೆನ್ನು ಹತ್ತಿದ ಬೇತಾಳದಾಗ ಹಿಂದೆ ಬರ್ತಾ ಇದೀಯೋ? ಯಾತ್ರೆ ಮಾಡೋ ವಯಸ್ಸಲ್ವ ನಿಂದು, ಮನೆಯಲ್ಲಿದ್ದು ಸಂಸಾರ ಮಾಡೋ ವಯಸ್ಸು. ಗಿರಿಜನ್ ಚೆನ್ನಾಗಿ ನೋಡ್ಕೋ. ನಾನ್ ನೋಡ್ಕೊಳ್ತಿದ್ದೀನಿ ಮಾವಯ್ಯ, ಅವಳನ್ನ ನೋಡ್ತಾ ಇಲ್ಲ. ಅಕ್ಕ, ಈ ತಟ್ಟೆ ಏನೇನೋ ಉಪಕಾರ ಮಾಡುತ್ತಲ್ಲ, ನನಗಷ್ಟು ಉಪಕಾರ ಮಾಡು ಅನ್ನಕ್ಕ. ನಿಂಗೇನ್ ಬೇಕಮ್ಮ? ಆ ಮಹಾದೇವನ್ ಕಾಟ ತಪ್ಪಿದ್ರೆ ಸಾಕು. ಚೀಚೆ, ಅವನು ನಿನ್ ಕೈ ಹಿಡಿದ ಗಂಡ, ದೇವ್ರ ಸಮಾನ. ಮರ್ಯಾದೆ ಕೊಟ್ಟು ಅವನ್ ಹೇಳ್ದ ಕೇಳ್ಕೊಂಡಿರ್ಬೇಕು. ಮರ್ಯಾದೆ ಕೊಡ್ತೀನಿ. ಮುಟ್ಟಕ್ ಬಂದ್ರೆ ಗಂಡ ಮುಟ್ಬೋದಮ್ಮ. ಮುಟ್ಬೋದಾ? ಹೋಗ್ಲಿ ಪಾಪ, ಮುಟ್ಕೊಳ್ಳಿ. ಯಾಕ್ ಹೊರಗೆ ಕೂತಿದ್ದೀರ್ರಿ? ನನಗೆ ರೀಕ್ ಬಂತಪ್ಪ ರೀ? ಇನ್ಮೇಲ್ ನಾನ್ ನಿಮ್ಮನ್ನ ಮರ್ಯಾದೆಯಿಂದ ರೀ ಅಂತಾನೆ ಕರಿತೀನ್ರಿ. ಕರೀರಿ. ಈಗ ನಾನ್ ತುಂಬಾ ಬದಲಾಯಿಸಿದ್ದೀನ್ರಿ. ಏನ್ ಬದಲಾಯಿಸಿದಿರ್ರಿ? ಕಣ್ಣಿರೋ ಕಡೆ ಕಣ್ಣಿದೆ, ಮೂಗಿರೋ ಕಡೆ ಮೂಗಿದೆ, ಕಿವಿ ಇರೋ ಕಡೆ ಕಿವಿ ಇದೆ. ಅದೆಲ್ಲ ಇದ್ ಕಡೆ ಇದ್ದೇ ಇರುತ್ತೆ, ಎಲ್ಲಿ ಹೋಗುತ್ತೆ? ಬನ್ರಿ. ಎಲ್ಲಿದ್ರಿ? ಒಳಗಡೆಗೆ ರೀ. ಒಳಗ ನಡೀರಿ. ಬನ್ರಿ. ನಡೀರಿ. ಬನ್ರಿ. ನಡೀರಿ. ಬನ್ರಿ. ಬನ್ರಿ, ಒಳಗ್ ಬನ್ರಿ. ಬನ್ರಿ. ಕೂತ್ಕೊಳ್ರಿ. ಅಕ್ಕ ಮುಟ್ಟಿಸ್ಕೋಬಹುದು ಅಂತ ಹೇಳಿದಾಳೆ, ಮುಟ್ಟಿ. ಮುಟ್ಟಿದ್ದಾಯ್ತಾ? ಹೊರಗಡೆ ಹೋಗಿ ಮಕ್ಕಳಿ. ಇಲ್ಲ, ನಾನಿವತ್ತಿಲ್ಲೇ ಮಕ್ಕೋತೀನಿ. ಅಕ್ಕ ಮುಟ್ಟಿಸ್ಕೋಬಹುದು ಅಂತ ಹೇಳಿದಾಳೆ ಹೊರತು ಹೆಗಲ್ ಮೇಲೆ ಕೈ ಹಾಕಿಸ್ಕೊ ಅಂತ ಹೇಳಿಲ್ಲ. ಹೊರಗಡೆ ಹೋಗಿ. ಇಲ್ಲೇ ಮಲ್ಕೊಂಡ್ಬಿಟ್ರ? ಹೊರಗಡೆ ಹೋಗಿ. ಅಯ್ಯೋ ಶಿವನೇ, ಎಂತ ಹೆಂಡತಿ ಕೊಟ್ಟೆಪ್ಪ. ಗುರು ಬ್ರಹ್ಮ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ದೇವೋ ಮಹೇಶ್ವರ, ಗುರು ದೇವೋ ಮಹೇಶ್ವರ, ಗುರು ದೇವೋ ಮಹೇಶ್ವರ. ಶಂಕರ, ಗುರುಗಳಿಗೆ ನಮಸ್ಕಾರ ಮಾಡಪ್ಪ. ವಿನಯದಿಂದ ವಿಧೇಯತೆಯಿಂದ ನಡೆದು ವಿದ್ಯಾವಂತನಾಗು. ಬರ್ತೀನಿ ಗುರುಗಳೇ. ಬಾ ಮಗು, ಕೂತ್ಕೋ ಕೂತ್ಕೋ. ಏನಮ್ಮ ಮಗಳ, ನೀನಾದ್ರೂ ಉಳಿದಿಷ್ಟು ಬುದ್ಧಿ ಹೇಳ್ಬಾರ್ದ? ಈಗೇನಾಯ್ತಪ್ಪ? ಮುಟ್ಬೋದು ಮುಟ್ಟು ಅಂದ್ರೆ ಮಗಳಲ್ಲೇ ಮಲ್ಕೊಳಕ್ ಬಂದ, ಅದಕ್ಕೆ ಮಧ್ಯದಿಂದ ಕೆಳಗೆ ತಳದೆ. ಚಿಚಿ, ಇದು ತಪ್ಪು ಗಿರಿಜಾ. ನೀವು ಗಂಡ ಹೆಂಡತಿರು, ಅನ್ಯೋನ್ಯವಾಗಿ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಈ ಹುಚ್ಚಿಸಲ್ಲ, ನಾನು ಹೇಗಪ್ಪ ಜೀವನ ಮಾಡ್ಲಿ? ಈಶ್ವರ, ಇವರಿಬ್ರು ಒಳ್ಳೆ ದಂಪತಿಗಳಾಗಿ ಬಾಳೋ ಹಾಗೆ ಅನುಗ್ರಹ ಮಾಡು. ಬನ್ನಿ ಮನೆಗೆ ಹೋಗೋಣ. ಏನಮ್ಮ ಮಂಗಳ, ಈಗಲಾದ್ರೂ ಧೈರ್ಯವಾಗಿ ಮನೆಗೆ ಹೋಗ್ಬೋದಾ? ಪರಮಾತ್ಮ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಹೋಗಿ ಸುಖವಾಗಿರಿ. ಬನ್ನಿ ಹೋಗೋಣ. ನೋಡಿದ್ರ ಪ್ರಭು, ನಿಮ್ಮ ಭಕ್ತ ಸಿರಿಯಾಳ ಮಾಡುತ್ತಿರೋ ದಾನ ಧರ್ಮಗಳನ್ನ ಈಗ ನನ್ನ ಕರ್ತವ್ಯ ನೆರವೇರಿಸುವುದಕ್ಕೆ ಅಪ್ಪಣೆಯನ್ನು ಕೊಡಿ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಈ ವಿಧಿಯಿಂದ ಭಕ್ತನ ಪರೀಕ್ಷೆ ಆಗಲಿ, ನಮ್ಮ ಭಕ್ತರ ಮಹಿಮೆ ಜಗತ್ತಿಗೆ ತಿಳಿಯಲಿ.
ಏನ್ ಬೇಕು? ಮುಖ ತೋರಿಸದೇ ಇರುವವರಲ್ಲಿ ನಾನೇನನ್ನೂ ಬೇಡುವುದಿಲ್ಲ. ಪೂಜ್ಯರೆ, ತಮಗೇನು ಬೇಕು? ನೀವು ಪೂಜೆ ಮಾಡ್ತಿರೋ ಚಿಂತಾಮಣಿ ಸದೃಶ್ಯವಾದ ತಟ್ಟೆ ನನಗೆ ಬೇಕು. ನಮ್ಮ ಊರಿನ ಜನಗಳೆಲ್ಲ ಚಾಮಡಾಮರಗಳಿಗೆ ಸಿಕ್ಕಿ ಅನ್ನ ನೀರಿಲ್ಲದೆ ಸಾಯ್ತಾಯ್ತ. ಅವರ ಕಷ್ಟ ಪರಿಹಾರಕ್ಕೆ ಈ ತಟ್ಟೆ ಬೇಕು. ಸಂತೋಷವಾಗಿ ಶಿವಾರ್ಪಣ ಮಸ್ತು. ಇನ್ ಮುಂದೆ ನಾವು ಆರ್ತರಿಗೆ ದಾನ ಮಾಡೋದು ಹೇಗೆ? ಮನೆಯಲ್ಲಿದ್ದಷ್ಟು ಕೊಡೋಣ, ಆಮೇಲೆ ದುಡಿಯೋಣ, ಬಂದಿದ್ದರಲ್ಲಿ ಅತಿಥಿಗಳಿಗೆ ನೀಡೋಣ, ಉಳಿದರೆ ತಿನ್ನೋಣ, ಇಲ್ಲ ಅಂದ್ರೆ ಶಿವನ ಹೆಸರು ಹೇಳಿ ಶಿವರಾತ್ರಿ ಮಾಡೋಣ. ಸೋಮವಾರ ಅಲ್ವಾ, ಅದನ್ನ ದೇವಸ್ಥಾನಕ್ಕೆ ತಗೊಂಡು ಹೋಗಿ ನೈವೇದ್ಯ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ, ಆಮೇಲೆ ಊಟ ಮಾಡಿವಿ ಅಂತೆ. ಬಡಿಸೋದಕ್ಕೆ ಏನೂ ಉಳಿದಿಲ್ಲಪ್ಪ, ಎಲ್ಲಾನು ಶಿವ ತಿನ್ಬಿಟ್ಟ. ಶಿವ ತಿನ್ಬಿಟ್ನ? ಹ್ಮ್, ನಿನಗೆ ಬರೇ ನೀರೇ ಗತಿ. ಮಂಗಳ, ಮಗುಗ್ ನೀರ್ ಕುಡಿಸು. ಕೇಳಿ ಕೇಳಿದವ್ರಿಗೆಲ್ಲ ಕೇಳಿದ್ದನ್ನೆಲ್ಲ ಕೊಟ್ಟಾಯ್ತು. ನನ್ನ ಹೊಟ್ಟೆಲಿ ಹುಟ್ಟಿದ ನನ್ನ ಕಂದನಿಗೆ ತಿನ್ನೋ ಕನ್ನಾನು ಗತಿ ಇಲ್ದಾಗ ಮಾಡಿಬಿಟ್ಟೆ. ಶಿವ, ಎಲ್ಲ ನಿನ್ನ ಇಚ್ಛೆ, ಎಲ್ಲ ನಿನ್ನ ಇಚ್ಛೆ. ನೀವು ಸಿರಿಯಾಳ ಅಂತ ಕರೀತಿರೋ ಈ ಶಿವದಾಸ ಊರಿನ ಮುಖ್ಯಸ್ಥ ಆದ್ಮೇಲೆ
ಮಳೆ ಇಲ್ಲ ಬೆಳೆ ಇಲ್ಲ, ಊರಿನ ಜನ ಎಲ್ಲ ಉಪವಾಸ ಬಿದ್ದು ಸಾಯ್ತಿದ್ದಾರೆ. ಮಳೆ ಬೆಳೆ ಇಲ್ಲದೆ ಕ್ಷಾಮ ಬಂದಿರೋದು ಎಲ್ರಿಗೂ ಗೊತ್ತಿದೆ. ಅದನ್ನ ಯಾಕೆ ಒತ್ತಿವತ್ತಿ ಸಿರಣನಿಗೆ ಹೇಳ್ತಾ ಇವನು ಊರಿನ ಮುಖ್ಯಸ್ಥ ಆದ್ಮೇಲೆ ಈ ಗತಿ ಬಂತು. ಅದಕ್ಕೆ ಉಪವಾಸ ಸಾಯ್ಬೇಕಾದ ತಿರುಕರನ್ನೆಲ್ಲ ಸುಖವಾಗಿ ಇದ್ರಿಂದಲೇ ದೇವತೆಗಳೆಲ್ಲ ಮುನಿಸ್ಕೊಂಡು ಊರಿಗೆ ಈ ಗತಿ ತಂದಿರೋದು. ಬಡವ ಬಡವನೇ, ಶ್ರೀಮಂತ ಶ್ರೀಮಂತನೇ, ಬಡವನ್ನ ಶ್ರೀಮಂತನಾಗ ಮಾಡ್ತೀನಿ ಅಂತ ವಿಧಿನ್ಗೆಲ್ಲೋಕ್ ಸಾಧ್ಯವೇ? ಇವನು ಈ ಊರು ಬಿಟ್ಟು ಹೋದ್ರೇನೆ ನಮ್ಮೂರು ಸುಭಿಕ್ಷವಾಗೋದು. ಏನ್ ಹೇಳ್ತೀರಾ? ನಾವೇನೋ ಘೋರವಾದ ಪಾಪ ಮಾಡಿದ್ದೀವಿ, ಅದಕ್ಕಾಗಿ ಈ ಶಿಕ್ಷೆ. ಕ್ಷಮಿಸಿ ಕಾಪಾಡು ಪ್ರಭು ಅಂತ ಶಿವನ್ನ ಕೇಳ್ಕೊಂಡ್ರೆ ಅವನ ಕೈ ಬಿಡಲ್ಲ. ಎಲ್ಲರೂ ಒಂದಾಗಿ ಭಗವಂತನಲ್ಲಿ ಮೊರೆ ಇಡೋಣ. ಆ ಕೆಲಸ ನೀನೇ ಮಾಡು, ನೀನೇ ಮೊರೆ ಇಡು. ಮಳೆ ಬರ್ಸಿ ಬೆಳೆ ಬೆಳೆಸು, ಆಗದೆ ಇದ್ರೆ ಊರು ಬಿಟ್ಟು ತೊಲಕ್ಯಾ? ಊರು ಬಿಡೋದು ಮಾತ್ರ ಅಲ್ಲ, ಅಗ್ನಿಮುಖೇಣ ಈ ದೇಹನೇ ಬಿಟ್ಟು ಶಿವನ ಪಾದಾರವಿಂದ ಸೇರ್ತೀನಿ. ಒಂದು ತಿಂಗಳ ಶಿವ ಅನುಗ್ರಹಿಸ್ತಾ ಇದ್ರೆ ನೀನ್ ಅಗ್ನಿ ಪ್ರವೇಶ ಮಾಡಿ ಪ್ರಾಣ ಅರ್ಪಿಸ್ತೀಯಾ? ಅರ್ಪಿಸ್ತೀನಿ. ಯಾಕೆ ಒಪ್ಕೋತಾ ಇದ್ದೀರಿ ಭವ? ಇದು ಕಲಿಯುಗ, ಈ ಯುಗದಲ್ಲಿ ಸತ್ಯ ಧರ್ಮ ನ್ಯಾಯ ಒಂದು ನಡೆಯೋದಿಲ್ಲ ಅಂತ ಪುರಾಣದಲ್ಲಿ ಕೇಳಿದ್ದೀನಿ. ಯಾವ ಯುಗವಾದ್ರೇನು, ಸತ್ಯ ಧರ್ಮ ನ್ಯಾಯ ಭಕ್ತಿಗೆ ಜಯ ಸಿಕ್ಕೇ ಸಿಗುತ್ತೆ. ಸಿಗಲಿ ಸಿಗಲಿ, ಸಿಗದಿದ್ರೆ ನಿನ್ ಚಿತೆಗೆ ನಾವೇ ಬೆಂಕಿ ಹಚ್ತೀವಿ. ಆಯ್ತು, ನನಗೊಪ್ಪಿಗೆ. ಅಲ್ಲಿವರೆಗೂ ಇದು ನನ್ನ ಹತ್ರವೇ ಇರಲಿ. ಪ್ರಭು, ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ? ಕಾಪಾಡೋ ಪ್ರಭುನೇ ತಲೆ ಕಡಿಯೋದು ಕೊಡ್ಲಿ ಎತ್ತಿದ್ರೆ ರಕ್ಷಿಸೋರು ಯಾರು ಹೇಳು ಹೇಳು? ದೇವ ದೇವ, ಅಕ್ಕಿಷ್ಟು ಉಗ್ರ ಕೋಪ. ಶಾಂತನಾಗು ಪ್ರಭು, ತಲೆಯಲ್ಲಿರೋ ಗಂಗಿನ ಭೂಮಿ ಕಳಿಸು. ಬಳಲಿ ಬೆಂಡಾಗಿರೋ ಭೂತಾಯಿ ಗಂಗೆಯಲ್ಲಿ ಮಿಂದು ಪುನೀತಳಾಗಿ ಪ್ರಾಣಿ ಕೋಟಿಗೆ ಅನ್ನ ಕೊಡ್ಲಿ. ನೀನಿದನ್ನು ಕರುಣಿಸ್ತೇ ಇದ್ರೆ ಶಿವರಾತ್ರಿಯ ದಿನ ನಾನು ಅಗ್ನಿ ಪ್ರವೇಶ ಮಾಡಿ ನಿನ್ನ ಪಾದಾರವಿಂದ ಸೇರೋದು ಸತ್ಯ ಸತ್ಯ ಸತ್ಯ. ಅವನ್ ಸತ್ಯ ಮುಂದೆ ಗೊತ್ತಾಗತ್ತೆ. 30 ದಿವಸದಲ್ಲಿ ಮಳೆ ಬರುಸ್ತಾನಂತೆ. ಇವತ್ತು ಮೊದಲನೇ ದಿನ, ಹಾಕೋ ಗುರ್ತು. ಒಂದನೇ ದಿನ ಗುರ್ತು. 15 ದಿನ ಆಯ್ತು. 15 ದಿನ 15 ದಿವಸ ಆಯ್ತು. ಅನ್ನ ನೀರು ನಿದ್ರೆ ಸಹಿತ ಇಲ್ಲಿ ಬೇಡ್ಕೊತಿದ್ದಾರೆ. ಮನೆ ಯಜಮಾನಿ ಉಪವಾಸ ಇರುವಾಗ ನಮ್ಮನ್ನ ಕರೆದೆ ತಾಯಿ? ಅದ್ ನಮ್ಮ್ರತ ಸ್ವಾಮಿ. ನಾವು ಊಟ ಮಾಡ್ಲಿ ಬಿಡ್ಲಿ ಪ್ರತಿ ದಿವಸ ಅತಿಥಿಗಳಿಗೆ ಊಟ ಹಾಕದೆ ನಾವು ಬಾಯಿಗೆ ನೀರು ಸಹಿತ ಹಾಕೋತ. ಗಂಡನ ಜೊತೆಯಲ್ಲಿ ನೀನು ಉಪವಾಸ ಆಗಿದೆ. ಬನ್ನಿ ಸ್ವಾಮಿ. ಎಲ್ಲ ಸಿದ್ಧ ಮಾಡಿದ್ಯಾ ಶಂಕರ? ಏನಮ್ಮ? ಅತಿಥಿಗಳನ್ನ ಕೂರಿಸು. ಬನ್ನಿ ಸ್ವಾಮಿ. ಶಂಕರ, ಅತಿಥಿಗಳಿಗೆ ನಾನು ಊಟ ಬಡಿಸ್ತೀನಿ. ನೀನ್ ದೇವಸ್ಥಾನಕ್ಕೆ ಹೋಗಿ ದೇವರ ನೈವೇದ್ಯ ಮಾಡ್ಕೊಂಡ್ಬಾ. ಇರಿ ತಾಯಿ, ದೇವರಿಗೆ ನೈವೇದ್ಯ ಮಾಡ್ಕೊಂಡು ಬರ್ಲಿ. ನಾವು ಆ ಪ್ರಸಾದ ತಗೊಂಡ ನಂತರ ಊಟ ಮಾಡ್ತೀವಿ. ತಮ್ಮ ಚಿತ್ತ ಸ್ವಾಮಿ. ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ. ಅಮ್ಮ,
ಅತಿಥಿ ಗುಳ್ಗೆ ಊಟ ಬಿಡಿಸ್ತದಳೆ, ಅದಕ್ಕೆ ನಾನು ಬಂದೆ. ಎಡೆ ತಂದಿದ್ದೀನಿ, ತಗೋ ತಿನ್ನಿ. ಬಿಸಿಬಿಸಿಯಾಗಿರುವಾಗ್ಲೇ ತಿನ್ಬೇಕು, ತಣ್ಣಗಾದ್ರೆ ರುಚಿಯಾಗಿರಲ್ಲ. ಬೇಗ ಬತ್ತೇನು. ಯಾಕೆ ಸುಳ್ಳೆ ಇದೆಯಾ? ಬೇಗ ಬತ್ತಿನ, ಹೋಗ್ಬೇಕು. ನನ್ನ ಮುಂದೆ ತಿನ್ನಕ್ ಸಂಕೋಚನ? ಕಣ್ಣು ಮುಚ್ಕೊಂತೀನಿ, ತಿನ್ನಿ. ಅಪ್ಪ ತಂದು ಕೊಟ್ಟಿದ್ ತಿಂತೀಯ, ನಾನ್ ತಂದು ಕೊಟ್ಟಿರ್ತೀನಲ್ವಾ? ನಿನ್ ತಿಂದೆ ನನ್ಗೆ ಅವಮಾನ ಮಾಡ್ತೀಯಾ? ನಿನ್ ತಿಂದೆದ್ರೆ ತಲೆ ಚಿಚ್ಕೊಂಡು ಇಲ್ಲೇ ಸಾಯ್ತೀನಿ. ಹತ್ತೆನ್ಸೋದ್ರಲ್ಲೇ ತಿನ್ಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ತಿನ್ನತಿಲ್ವಾ? ಈಗ ನೋಡು. ದೇವ್ರ ಪ್ರಸಾದಕ್ಕೆ ಕಾಯ್ತಿದ್ದಾರೆ, ಯಾಕೆ ಇಷ್ಟೊತ್ತು ಮಾಡಿದೆ? ಇದ್ರಲ್ಲೇನು ಇಲ್ವಲ್ಲ. ಒಂದಿಷ್ಟು ಉಳಿಸ್ತೇ ಎಲ್ಲ ಆಗಿ ತಿನ್ಬಿಟ್ಟ ಅಮ್ಮ. ಯಾರು? ದೇವ್ರು ಶಿವ. ಶಿವ ಏನ್ ಹೇಳ್ತಿದ್ಯಾ? ದೇವ್ರ ತಿನ್ನೋ ಅಥವಾ ಇನ್ಯಾರಿಗಾದ್ರೂ ಕೊಟ್ಟು ದೇವ್ರ ತಿಂದ ಅಂತ ಸುಳ್ಳು ಹೇಳ್ತಿದ್ಯೋ? ಇಲ್ಲಮ್ಮ, ನೀನ್ ತಿಂದೆ ಹೋದ್ರೆ ತಲೆ ಹೊಡ್ಕೊಂಡು ಸಾಯ್ತೀನಿ ಅಂತ ತಲೆ ಚಿಚ್ಚು. ಅವಾಗ ಒಂದ್ ಕೈಯಿಂದ ನಾನು ಇಟ್ಕೊಂಡು ಇನ್ನೊಂದ್ ಕೈಯಿಂದ ತಿಂದ. ನಿಜವಾಗ್ಲು ನಿಜವಾಗ್ಲು ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ನ? ಎಲ್ಲಿ ತಾಯಿ, ಆ ತಟ್ಟೆ ಕೊಡು. ಮಗು ಮಾಡಿದ ನೈವೇದ್ಯನ ಹೇಗೆ ಸ್ವೀಕರಿಸ್ತೀ ಪ್ರಭು? ಓಂ ನಮ ಶಿವ. ಆಶ್ಚರ್ಯ, ಪರಮಾಶ್ಚರ್ಯ. ಮಗು ನೀನು ಭಾಗ್ಯಶಾಲಿ, ಪರಮ ಪುಣ್ಯವಂತ. ತಾವು ದೊಡ್ಡವರು, ಮಗು ನಮಸ್ಕಾರ ಮಾಡೋದು ಶ್ರೇಯಸ್ಸಲ್ಲ. ನಮ್ಮದೆಂತ ದೊಡ್ಡಸ್ತಿಗೆ ತಾಯಿ, ಹರನಿಗೆ ಉಣಿಸದೆ ಈ ಮಹಾನುಭಾವನ ಪಾದ ಮುಟ್ಟಿ ನಮಸ್ಕರಿಸಿದರೆ ನಮ್ಮ ಜನ್ಮ ಸಾರ್ಥಕ. ಮುಗಿದೋಯ್ತು, ಮುಗಿದೋಯ್ತು. ಸಿರಿಯಾಳ ಹೇಳಿದ 30 ದಿನ ಮುಗಿದೋಯ್ತು. ಮಳೆಯೂ ಇಲ್ಲ, ಸುಡುಗಾಡು ಇಲ್ಲ. ಸುಡುಗಾಡು ಯಾಕೋ ಇಲ್ಲ, ಸುಡುಗಾಡು ಇದ್ದೇ ಇದೆ. ಹೇಳಿದ ಮಾತಿನಂತೆ ನಡ್ಕೊಳ್ಳೋ ದಾನಶೂರ ಅಂತ ಅಗ್ನಿಗೆ ಆಹುತಿ ಕೊಡೋಣ. ಸುಡುಗಾಡಿನಲ್ಲಿ ನಡೀರಿ, 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 ನಡೀರಿ. ಸ್ಮಶಾನದಲ್ಲಿ ಸೌದೆ ಇಟ್ಟು ಚಿತನ್ ಸಿದ್ಧ ಮಾಡಿದ್ದೀವಿ. ಆಡಿದ ಮಾತಂತೆ ಅಗ್ನಿ ಪ್ರವೇಶ ಮಾಡಿ ಊರ್ನ ಉಳಿಸು. ಅವ್ರಿಗೆ ಇಲ್ದಿದ್ರೆ ಒಳಗ್ ನುಗ್ಗಿ ಹೇಳ್ಕೊಂಡು ಹೋಗ್ತೀವಿ. ಎಲ್ಲಿ ಹೊರಟ್ರಿ? ಜನಗಳಿಗೆ ಚೆನ್ನ ಪೂರ್ತಿ ಮಾಡೋದಕ್ಕೆ. ಹ್ಮ್,
ನೀನು ಯಾಕೆ ಬರ್ತಿದ್ದಿ? ನಿಮ್ಮೊಬ್ಬರ ಆಹುತಿಯಿಂದ ಆ ಪರಮೇಶ್ವರನ ತೃಪ್ತಿ ಸಿಗುತ್ತೋ ಇಲ್ವೋ ನಾನು ನಿಮ್ಮ ಜೊತೆ ಬರ್ತೀನಿ. ಅವ್ರಿಗೆ ಮಾತು ಕೊಟ್ಟಿರೋದು ನಾನು ನೀನಲ್ಲ. ಕಷ್ಟ ಸುಖಗಳಲ್ಲಿ ಇಬ್ರು ಸಮಭಾಗಿಯಾಗೋಣ ಅಂತ ಹೇಳಿದ್ರಿ. ಈಗ ಪುಣ್ಯ ಕೆಲಸದಲ್ಲಿ ನನಗೆ ಭಾಗ ಕೊಡೋದಿಲ್ವೇ? ಮಂಗಳ ಮಂಗಳ, ನನ್ನ ಬಿಟ್ಟು ನೀವು ಹೋದ್ರೆ ನಾನು ಮದುವೆ ಆಗೋದಿಲ್ವೇ? ಈ ಕುಂಕುಮ ಹಣೆಯಲ್ಲಿರುವಾಗ, ಈ ಮಾಂಗಲ್ಯ ನನ್ನ ಕೊರಳಲ್ಲಿ ಮಿನಿತ್ತಾ ಇರುವಾಗ ನಾನು ನಿಮ್ ಜೊತೆ ಶಿವನ್ ಸನ್ನಿಧಿಗೆ ಬರೋಕೆ ಅಪ್ಪಣೆ ಕೊಡಿ. ಬೇಡ ಅನ್ಬೇಡಿ. ಇದು ನಿನ್ನ ಇಚ್ಛೇನು ಶಿವನ ಇಚ್ಛೇನು ಅವನೇ ಬಲ್ಲ. ಕೈಲಾಸಕ್ಕೆ, ಶಿವನ ಸನ್ನಿಧಿಗೆ. ಅಕ್ಕ ಗಿರಿಜಾ, ನಾವಿಬ್ರು ಹೋದ ಮೇಲೆ ಶಂಕರ ಅನಾಥನಾಗ್ತಾನೆ, ಅವನ್ನ ಚೆನ್ನಾಗಿ ನೋಡ್ಕೋಮ್ಮ. ಎಲ್ಲ ಇವನಿಂದ, ಈ ಪಾಪಿಯಿಂದ. ಅಕ್ಕನಿಗೂ ಭಾವನಿಗೂ ಬೆಂಕಿ ಹಚ್ಚ ಬದಲು ನಿನಗ್ ಬೆಂಕಿ ಹಚ್ಚಿದ್ರೆ ಊರಿಗೆ ಒಳ್ಳೇದಾಗುತ್ತೆ. ಮಾದೇವ ಶಾಂತಿ, ಶಿವ ಕೊಟ್ಟ ಈ ಮನೇನ ನೀನ್ ತಗೋ. ಶಂಕರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅತಿಥಿ ಸತ್ಕಾರ ಮುಂದುವರೆಸ್ಕೊಂಡ್ ಬನ್ನಿ, ತಪ್ಪಿಸ್ಬೇಡಿ. ನಿನ್ ಪುರಾಣನ, ನಿನ್ ಚಿತೆಗೆ ಬೆಂಕಿ ಹಚ್ಚೋಕೆ ನನ್ ಕೈ ಕಡಿತಾ ಇದೆ. ನಡೆಯೋ ನಡೆಯೋ. ಮಾರ್ಕಾಂಡೇಯ ಚಿಕ್ಕ ವಯಸ್ಸಿನಲ್ಲಿ ತನ್ನ ಭಕ್ತಿಯಿಂದ ಶಿವನ್ನ ಒಲಿಸಿಕೊಂಡು ಯಮನನ್ನೇ ಗೆದ್ದ. ಹಾಗೆ ಯಾರು ಭಕ್ತಿಯಿಂದ ಶಿವನ್ನ ಒಲಿಸಿಕೋತಾರೋ ಅವರೆಲ್ಲ ಕೆಲಸವೂ ಸಿದ್ಧಿಸುತ್ತೆ. ಶಂಕರ, ಓ ಶಂಕರ, ಹೇಂಚಿಕಮ್ಮ, ನಿಮ್ ತಂದೆ ತಾಯಿಬ್ರನ್ನು ಭದ್ರಯ್ಯ ಚಿತೆ ಮೇಲಿಟ್ಟು ಬೆಂಕಿ ಹಚ್ಚುತ್ತಾರಂತೆ. ಓ ಶಂಕರ ಗುರುಗಳ ಹೋಯ್ ಬಾ, ದೇವ್ರು ಒಳ್ಳೇದ್ ಮಾಡಿ, ಹೋಯ್ ಬಾ. ಏನ್ ನೋಡ್ತಾ ನಿಂತಿದ್ಯ? ಎಲ್ಲ ಸಿದ್ಧ ಮಾಡಿಟ್ಟಿದೆ, ಹೋಗ. ನೀನೇ ಅಕೌಂಟ್ ಜೊತೆ ಸುಟ್ಕೊಂಡ್ ಸಾಹಿತ್ಯ? ಅದು ನನ್ನಿಷ್ಟ, ಕೇಳೋ ಅಧಿಕಾರ ನಿಮಗಿಲ್ಲ. ಬಿಡಿ ಸಾಕರೆ, ಎರಡು ಸಾಯಿಲೆ. ಹಾಗೆ ಆಗ್ಲಿ, ಹೋಗ್ ಸಾಯ್ರಿ. ಮಳೆ ಬರುಸ್ತಾನಂತೆ ಮಳೆ ಒಂದ್ ತಿಂಗಳಲ್ಲಿ, ಈಗೊಂದ್ ಗಳಿಗೆಲ್ ಸುಟ್ಟು ಬೂದಿ ಮಾಡ್ತೀನಿ. ನೋಡಿದ್ಯಾನು ಹ್ಯಾಕ್ ಕೂತಿವೆ? ಒಂದು ಮಳೆ ಒಂದು ಬೆಳೆ ಹಚ್ಚಿ ಬೆಂಕಿನ ನಿಲ್ಸೋದಿಲ್ಲ. ಆಡಿದ ಮಾತಿನ ಪ್ರಕಾರ ಅವನ್ ಚಿತೆಯಲ್ಲಿ ಉರ್ದೋಗ್ಲೇಬೇಕು. ಬೇಡ, ನಮ್ ತಂದೆ ಬದಲು ನನಗ್ ಬೆಂಕಿ ಹಚ್ಚಿ. ಊರಿಗೆ ಕೇಳ್ ಬಂದಿರೋದು ನಿಮ್ಮಪ್ಪನಿಂದ. ಅವನು ಬದುಕಿದ್ರೆ ಊರಿಗೆ ಒಳ್ಳೇದಾಗಲ್ಲ, ಅವನ್ ಸಾಯ್ಲೇಬೇಕು. ಯಾಕೆ ನಮ್ ತಂದೆ ಮೇಲೆ ಕೋಪ? ಮುಚ್ಚೋ ಬಾಯ್, ಚೋಟದ ಹುಡುಗ, ತಲೆಯೆಲ್ಲ ಹಾಡ್ತೀಯ. ಮಕ್ಕಳ ಭಕ್ತಿಗೆ ಶಿವ ಬೇಗ ಒಲಿತಾನೆ. ನಮ್ ತಂದೆ ತಾಯಿನ ಬಿಟ್ಬಿಡಿ, ಅವ್ರ ಬದಲು ನನಗ್ ಬೆಂಕಿ ಹಚ್ಚಿ. ಶಂಕರ, ನನ್ನಿಂದ ಊರಿಗೆ ದುಸ್ಥಿತಿ ಬಂತು ಅನ್ನೋ ಅಪವಾದ ನನ್ ತಲೆ ಮೇಲಿದೆ. ಅಗ್ನಿಗೆ ಆಹುತಿ ಆಗ್ಬೇಕಾಗಿರೋನು ನೀನು ಅಲ್ಲ, ಇವಳು ಅಲ್ಲ, ನಾನು. ಅಳ್ಬೇಡ ಶಂಕರ, ನೀನ್ ಯಾವಾಗ್ಲೂ ನಮ್ ಮಾತನ್ನ ಮೀರಿಲ್ಲ. ಇದು ನಮ್ ಕೊನೆ ಅಪ್ಪಣೆ, ಆದ್ರಿಂದ ನೀನೇ ಬೆಂಕಿ ಹಚ್ಚಪ್ಪ.
ಬೆಂಕಿ ಹಚ್ಚಬೇಕಾಗಿರೋದು ನಾನು ಈ ಊರಿನ ಮುಖಂಡ. ನೀನೇ ನಮ್ಮ ಅಪ್ಪನ ಮಗ್ನಲ್ಲಿ ಬೆಂಕಿ ಹಚ್ಚಕ್ಕೆ ನಾನೇ ಹಚ್ಚ್ತೀನಿ ಶಂಕರ. ತಿರುಚಿತ್ತನಾಗಿ ಶಿವನ ಧ್ಯಾನ ಮಾಡಿ ಬೆಂಕಿ ಹಚ್ಚಪ್ಪ.
ಶಂಕರ, ನಿನ್ ಮೊರೆ ಶಿವನಿ ಕೇಳ್ತು ಶಂಕರ. ಈಗೇನ್ ಹೇಳ್ತೀಯ ಭದ್ರಯ್ಯ? ಬೆಂಕಿ ಹಚ್ಚಾಯ್ತು, ಭಾವನ್ ಮಾತು ನಡೀತು, ಊರಿಗೆ ಮೃತ್ಯು ಆಗಿರೋ ನಿನಗ್ ಮೊದಲು ಬೆಂಕಿ ಹಚ್ಚಬೇಕು. ಹೌದೌದು ಹಚ್ಚಬೇಕು. ಅಪ್ಪ ಊರ್ನರೆಲ್ಲ ಸೇರಿ ನಿನಗ್ ಬೆಂಕಿ ಹಚ್ಚಬೇಕು ಅಂತಿದ್ರೆ ಅಚ್ಚಿಕೊ ಅಚ್ಚಿಕೊ, ನಾನು ಪದ ಹೇಳಿ ಮಳೆ ಬರ್ತೇನೆ. ಯಾಕ್ರಯ್ಯ ಸುಮ್ನೆ ನೋಡ್ತಾ ನಿಂತಿದ್ದ? ಮುಖದ ಮನೆ ರಾಜಿ ಬೆಂಕಿ ಹಚ್ಚೋಣ, ಬನ್ನಿ ಇಲ್ಲಿ. ತಪ್ಪು, ಹಿಂಸೆ ಮಹಾ ತಪ್ಪು. ಈ ಆನಂದಕ್ಕೆ ಒಂದು ರೀತಿಯಲ್ಲಿ ಭದ್ರೇನವರೇ ಕಾರಣ. ಬೇಡಿ, ಅಸೂಯೆ ಹಿಂಸೆ ದ್ವೇಷ ಎಲ್ಲಾನು ಮರೆತು ನಾವು ಪ್ರೀತಿ ವಿಶ್ವಾಸದಿಂದಿರೋಣ. ಬನ್ನಿ ಬನ್ನಿ. ಹೆಜ್ಜೆನು ಇಡಕ್ಕಾಗ್ತಾ ಇಲ್ವೇ? ಅಯ್ಯೋ ಶಿವ 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 ಶಿವ, ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಶಿವ 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 ಶಿವ. ಎಂಥ ಮಳೆ ಬಿದ್ದಿದೆ! ಆಕಾಶಕ್ಕೆ ತೂತು ಬಿದ್ದು ಭೂಮಿನೇ ಕೊಚ್ಕೊಂಡು ಹೋಗೋಷ್ಟು ಮಳೆ ಸುರಿದಿದೆಯಲ್ಲ. ಈ ಊರ್ನಲ್ಲಿ ನನ್ನನ್ನ ಕಾಪಾಡೋರು ಯಾರೂ ಇಲ್ವೇ? ಅಯ್ಯೋ ಅಯ್ಯೋ, ಮುಟ್ಟಿ ಮೈಗೆ ಮಾಡ್ಬಿಟ್ಟಿಯಲ್ಲೋ. ಯಾರೋ ನೀನು? ನಾನ್ ಯಾರು ಅಂತ ಇನ್ನು ನನಗೆ ತಿಳಿದಿಲ್ಲ. ನೀನು ಮೇಲ್ಜಾತಿಯವನೋ ಕೀಳ್ ಜಾತಿಯವನೋ? ನನಗ್ ತಿಳಿದ ಮಟ್ಟಿಗೆ ನಾಲ್ಕೇ ಜಾತಿ. ನಾಲ್ಕು ಜಾತಿ ಅಂದ್ರೆ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಲೇ? ಅಲ್ಲ, ಕ್ರಿಮಿಕೀಟಗಳೆಲ್ಲ ಒಂದು ಜಾತಿ, ಹಕ್ಕಿ ಪಕ್ಷಿಗಳೆಲ್ಲ ಒಂದು ಜಾತಿ, ಮೃಗಗಳೆಲ್ಲ ಒಂದು ಜಾತಿ, ಮಾನವರೆಲ್ಲ ಒಂದು ಜಾತಿ, ಹೀಗೆ ನಾಲ್ಕು ಜಾತಿ ನಾನ್ ತಿಳ್ಕೊಂಡಿರೋ ಹಾಗೆ. ತಾವು ಈ ಊರಿಗೆ ಹೊಸಬ್ರು ಅನ್ನೋ ಹಾಗೆ ಕಾಣಿಸುತ್ತೆ. ಹಿಂದೆ ಬಂದವರಿಗೆ ಹೊಸಬ, ಮುಂದೆ ಬರೋರ್ಗೆಲ್ಲ ಹಳಬ. ಹಸಿವು ಬಾಯಾರಿಕೆಯಿಂದ ತುಂಬಾ ಬಳಲಿರೋ ಹಾಗೆ ಕಾಣಿಸ್ತೀರಿ. ಕಂಡಿ ಮೇಲೆ ಮಾತಾಡಿಸ್ತಾ ಹೋಗು, ಮಾತಾಡಿಸಿ ಮತ್ತಷ್ಟು ದಣಿಸ್ಬೇಡ. ಉಂಡು ಒಂದು ತಿಂಗಳಾಯ್ತು. ಶಿವ ಶಿವ, ನಾವು ಉಂಡು ಹತ್ತು ದಿನವಾಗಿದೆ. ಸಿಕ್ಕ ಸಿಕ್ಕದ ಕಡೆ ಸಿಕ್ಕ ಸಿಕ್ಕದನ್ನ ಉಣ್ಣಲ್ಲ ಅಂತ ಕಠಿಣ ವ್ರತ ಹಿಡಿದಿರೋ ಕಾಪಾಲಿಕರು ನಾವು. ನಿನಗೇನು ಬಂದಿತ್ತು ರೋಗ ಹತ್ತು ದಿನದಿಂದ ಉಪವಾಸ ಇರೋದಕ್ಕೆ? ನಮ್ಮದು ಒಂದು ವ್ರತ ಇದೆ ಸ್ವಾಮಿ, ಯಾರಾದರೂ ಅತಿಥಿಗಳಿಗೆ ಊಟ ಮಾಡಿಸ್ದೆ ನಾವು ಊಟ ಮಾಡೋದಿಲ್ಲ. ಇಷ್ಟು ದಿನ ನಮ್ಗೆ ಯಾರೂ ಅತಿಥಿಗಳು ಸಿಕ್ಕಿರಲಿಲ್ಲ, ಈಗ ತಾವು ಸಿಕ್ಕಿದ್ದೀರಿ. ಈ ಅಲ್ಪನ ಮನೆಗೆ ದಯಮಾಡಿಸಿ ಆತಿಥ್ಯ ಸ್ವೀಕಾರ ಮಾಡಬೇಕು. ನಿನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ನಮಗ ಆತಿಥ್ಯ ನೀಡ್ತಾ ಇದೆಯಾ? ಸ್ವಾರ್ಥಿ ತೊಲಗು, ನಿನ್ನ ಆತಿಥ್ಯ ನನಗ ಬೇಡ. ಕ್ಷಮಿಸಿ, ಅತಿಥಿಗಳನ್ನ ಶಿವಸ್ವರೂಪರು ಅಂತ ಭಾವಿಸಿ ಆಹ್ವಾನಿಸಿ ಸೇವೆ ಮಾಡ್ತೀನಿ ಹೊರತು ಸ್ವಾರ್ಥಕ್ಕಾಗಿ ಅಲ್ಲ. ಹಾಗಿದ್ರೆ ನಿನ್ನ ಆಹ್ವಾನ ಸ್ವೀಕರಿಸಬಹುದು. ನಾವು ವಾರಕ್ಕೆ ಒಂದೇ ದಿನ, ಸೋಮವಾರ ಮಾತ್ರ, ಅದು ಸೂರ್ಯಾಸ್ತಮಕ್ಕೆ ಮುಂಚೆ ಭೋಜನ ಮಾಡತಕ್ಕವರು. ತಪ್ಪಿದ್ರೆ ಮುಂದಿನ ಸೋಮವಾರ ತನಕ ಕಟ್ಟುನಿಟ್ಟಿನಿಂದ ಉಪವಾಸ ಇರತಕ್ಕವರು. ಇಂದು ಸೋಮವಾರ, ಸೂರ್ಯಾಸ್ತಮಕ್ಕೆ ಮುಂಚಿತವಾಗಿ ತಮಗೆ ಭೋಜನ ಮಾಡಿಸ್ತೀನಿ. ನಮ್ಮದು ಬಹಳ ಕಟ್ಟುನಿಟ್ಟಾದ ವ್ರತ, ನಮ್ಮ ವ್ರತಕ್ಕೆ ತಕ್ಕಂತೆ ಭೋಜನ ಸಿದ್ಧಪಡಿಸಬೇಕು. ತಾವು ಏನು ಅಪೇಕ್ಷೆ ಪಟ್ಟರು ಸಿದ್ಧ ಮಾಡಿ ನೀಡ್ತೀನಿ. ವಚನ ಕೊಡು. ವಚನ ಭ್ರಷ್ಟನಾದರೆ ಉಗ್ರ ಶಾಪ, ನೋಡು ನಮ್ಮ ತಪಶಕ್ತಿ ಭಸ್ಮವಾಗು. ನನ್ನ ಪ್ರಾಣ ಬೇಕಾದರೂ ಕೊಟ್ಟೇನು, ವಚನ ಭ್ರಷ್ಟನಾಗ್ಲಾರೆ, ದಯಮಾಡಿ. ಬನ್ನಿ. ಮಂಗಳ, ಅತಿಥಿಗಳನ್ನ ಕರ್ಕೊಂಡ್ ಬಂದಿದ್ದೇನೆ, ಕಾಲ್ ತೊಳಿಯೋದಕ್ಕೆ ನೀರು ತಗೊಂಬ. ಕೂತ್ಕೊಳ್ಳಿ. ಅಯ್ಯೋ ಅಯ್ಯೋ ಅಯ್ಯೋ,
ಕಾಲ್ಪಿಸಿ ಕಾಲ್ ಸುಟ್ಟೋಯ್ತು, ಕಾಲ್ ಸುಟ್ಟೋಯ್ತು. ಶಿವ ಶಿವ, ಕುದುರೆ ನೀರಲ್ಲಿ ಯಾರಾದ್ರೂ ಕಾಲ್ ತೊಳಿತಾರೇನು? ಶಿವ ಶಿವ, ಅಯ್ಯೋ 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 ಶಿವ ಶಿವ, ಮೊದಲೇ ಬಿಸ್ತಿ ಹಾಕಿ ಕಾಲ್ ಬಬ್ಳೆ ಬರ್ಸಿದ್ದೀಯ, ಈಗ ಬರ್ತೋ ನೆಪದಲ್ಲಿ ಅವುಗಳನ್ನೆಲ್ಲ ಕಿತ್ತು ಇನ್ನಷ್ಟು ಗಾಯ ಮಾಡ್ಬೇಕು ಅಂತ ಇದೆಯೇನು? ಅಯ್ಯೋ ಅಪ್ಪ ಶಿವ ಶಿವ. ಮಂಗಳ, ಅತಿಥಿಗಳು ಭೋಜನಕ್ಕೆ ಸಿದ್ಧ ಮಾಡು. ಏನ್ ಮಾಡ್ತೀರಿ? ಭೂಮಿನಲ್ಲಿ ಬೆಳೆದದ್ದನ್ನಾಗ್ಲಿ ಗಗಚರ ಜಲಚರ ಪ್ರಾಣಿಗಳನ್ನಾಗ್ಲಿ ನಾವು ತಿನ್ನೋದಿಲ್ಲ. ಮತ್ತೆ? ನಾವು ಕಾಪಾಲಿಕರು, ನರಮಾಂಸ ಭಕ್ಷಕರು. ಆಗಲಿ ಸ್ವಾಮಿ, ಶಿವಿ ಚಕ್ರವರ್ತಿಯ ಹಾಗೆ ನನ್ನ ದೇಹದ ಮಾಂಸವನ್ನೇ ತೆಗೆದು ಅಡಿಗೆ ಮಾಡಿಸ್ತೀನಿ. ಕೂಡ್ದು ಕೂಡ್ದು, ನಿನ್ನ ದೇಹದಿಂದ ಮಾಂಸ ಕಂಡುಗಳನ್ನ ಕಿತ್ತಿದ್ರೆ ನಿನ್ನ ಅವಸಾನವಾಗಿ ನಿನ್ನ ಹೆಂಡತಿ ಬಿದ್ವೆ ಆಗ್ತಾಳೆ. ಶಿವ ಶಿವ ಶಾಂತ ಪಾಪ, ಹಾಗಾದ್ರೆ ನನ್ನ ದೇಹದ ಮಾಂಸ? ಶಿವ 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 ಕೇಳಲಾರೆ, ನೀನು ಮಾತೃ ಸ್ವರೂಪಳು, ನಿನ್ನ ದೇಹದ ಮಾಂಸ ತಿಂದ್ರೆ ನಮಗೆ ಮಾತೃ ಹತ್ಯಾ ದೋಷ ಹೇಗೆಲ್ಲ ಇರುತ್ತೆ? ಬೇಡ ಬೇಡ. ನನ್ನ ದೇಹದ ಮಾಂಸವೂ ಕೂಡದು, ನನ್ನ ಧರ್ಮಪತ್ನಿಯ ದೇಹದ ಮಾಂಸವೂ ಕೂಡದು. ಇನ್ನು ನಮ್ಮವರಾಗಿ ಉಳಿದಿರುವುದು ನಮ್ಮ ಮಗ ಶಂಕರ. ನಿಮ್ಮ ಮಗನ ಮಾಂಸ ಆಗಬಹುದು. ಯಾಕಾಗ ಒಬ್ರು ಮುಖ ಒಬ್ರು ನೋಟ ನಿಂತ್ಕೊಡ್ರಿ? ಆಗದೆ ಇದ್ರೆ ಹೇಳ್ಬಿಡಿ, ನಿಮಗೆ ಉಗ್ರವಾದ ಶಾಪ ಕೊಟ್ಟು ನಾವು ನಿರಾಹಾರ ವ್ರತದಿಂದ ಸಾಯ್ತೀವಿ. ಆಗ ನಮ್ಮ ಹತ್ಯಾ ಪಾಪ ನಿಮ್ ಹೆಗಲ ಹತ್ತಿ ನೀವು ನರಕದಲ್ಲೇ ಕೊಳೆಯೋ ಹಾಗೆ ಮಾಡುತ್ತೆ. ಸ್ವಾಮಿ ಸ್ವಾಮಿ, ಈ ವೃದ್ಧ ಅತಿಥಿ ಅಪೇಕ್ಷೆನ ಹೇಗ್ ಪೂರ್ಣ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ತಂದೆಗಿಂತಲೂ ಮಕ್ಕಳ ಮೇಲೆ ತಾಯಿಗೆ ಅಧಿಕಾರ ಹೆಚ್ಚು. ಅದಕ್ಕೆ ನಿನ್ನೊಪ್ಪಿಗೆಗ ಕಾಯ್ತಾ ಇದ್ದೀನಿ. ನಿಮ್ಮ ಇಚ್ಛೆನೇ ನನ್ನ ಇಚ್ಛೆ. ಹಾಗಾದ್ರೆ ನಾನು ಗುರುಕುಲಕ್ಕೆ ಹೋಗಿ ಶಂಕರನ್ ಕರ್ಕೊಂಬಂದ, ತಾವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ತಮ್ಮ ಭೋಜನಕ್ಕೆಲ್ಲ ಸಿದ್ಧ ಮಾಡ್ತೀನಿ. ವಿದ್ಯಾರಂಭಂ ಕರಿಷ್ಯಾಮಿ, ವಿದ್ಯಾರಂಭಂ ಕರಿಷ್ಯಾಮಿ, ಸಿದ್ಧಿರ್ಭವತು ಮೇ ಸದಾ, ಸಿದ್ಧಿರ್ಭವತು ಮೇ ಸದಾ. ಮಗು ಶಂಕರ, ಸ್ವಲ್ಪ ಇಲ್ಬಾ ಮಗು. ಕರೀತಾ ಗುರುವೇ, ಹೋಗ್ ಬಿಡ್ಲಾ? ಹೋಯ್ ಬಾ ಹೋಯ್. ಮಗು ಶಂಕರ, ನಿಮ್ ಮನೆಗೆ ಒಬ್ರು ಅತಿಥಿ ಬಂದಿದ್ದಾರೆ ಗೊತ್ತಾ? ಅತಿಥಿಗಳು ತುಂಬಾ ಸಂತೋಷ ಸ್ವಾಮಿ. ಸಂತೋಷ ಪಡುವಂತ ಅತಿಥಿಗಳಲ್ಲಯ್ಯಾ, ಅವ್ರಿಗೆ ಎಂತ ಊಟ ಮಾಡ್ಬೇಕು ಅಂತ ಹಠ ಆಡ್ತಿದ್ದಾರೆ ಗೊತ್ತಾ? ಸೂರ್ಯ ಮೃಗದೊಳಗಾಗಿ ನಿನ್ನ ದೇಹದ ಮಾಂಸದಿಂದ ಮಾಡಿದ ಅಡಿಗೆ ಊಟ ಮಾಡಬೇಕು, ಇಲ್ದ ಇದ್ರೆ ಉಗ್ರವಾದ ಶಾಪ ಹಾಕೊಡ್ತೀನಿ ಅಂತ ಹಠ ಹಿಡ್ತಿದ್ದಾರೆ. ಬಿಡಬೇಡ, ಮನೆಗೆ ಹೋಗ್ಬೇಡ. ಈ ಚಿಕ್ಕ ವಯಸ್ಸಲ್ಲಿ ಸತ್ತು ಇನ್ನೊಬ್ಬರಿಗೆ ಆಹಾರ ಹಾಕ್ಬೇಡ. ಅವಾಗ ಪಕ್ಕದಲ್ಲಿರೋ ಮನೆಯಲ್ಲಿ ಈ ಹರಿದೋಗಿರೋ ಎಕ್ಕಡನ ಇಲ್ಲಿಟ್ಟು ನಾಳೆ ತೊಂಡಕ್ಕೆ ಏನಂತಾರೆ? ಇಟ್ಟು ಹೋಗು ಅಂತಾರೆ. ಸರಿ, ಜೊತೆಯಲ್ಲಿ ಬರ್ತಾರೆ ನಿಮ್ ಸ್ನೇಹಿತರು ದಿಢೀರ್ ಅಂತ ಸತ್ತೋಗ್ತಾರೆ. ಅವಾಗ ಇಲ್ಲಿ ನಾನ ಇಲ್ಲಿಟ್ಟು ನಾಳೆ ತೊಂಡಕ್ಕೆ ಏನಂತಾರೆ? ಹಣ ಯಾರಾದ್ರೂ ಇಟ್ಕೋತಾರೇನು? ನೋಡಿದ್ರ
ಅರ್ಧ ಕಿಡಕಿರೋ ಬೆಲೆ ಉಸಿರು ನಿಂತಿದ್ದಿಲ್ಲ. ಅಪ್ಪ ಅಮ್ಮನೇ ಮೇಯಿಸಿದ್ಯಾ ಕಣ? ಇದು ಅವ್ರು ಕೊಟ್ಟಿದ್ದೇಯ, ಅವ್ರಿಷ್ಟ ಬಂದು ಅಪ್ಪಿಗೋಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಆಗಿ ಸೂರ್ಯ ಪಶ್ಚಿಮದ ಕಡೆ ಹೋಗ್ತಾ ಇದ್ದಾನೆ. ಅವನ ಹಾಗೆ ಮುಳುಗಕ್ ಹೋಗ್ತಾ ಇದ್ದಾನೋ ಹಾಗೆ ನನ್ನ ಹಸು ಹೆಚ್ಚಿ ನನ್ನ ಪ್ರಾಣನು ಮುಳುಗಕ್ ಹೋಗ್ತಾ ಇದೆಯಲ್ಲಮ್ಮ, ಮುಳುಗ್ತಾ ಇದೆ. ಇದೇನು ಒಪ್ಪನೇ ಬಂದೆ? ಎಲ್ಲಿ ನನ್ನ ಹಾಳಾಗೋ ಮಗ? ಎಲ್ಲಾ ಕಡೆ ಹುಡುಕು ನೋಡಿದೆ, ಎಲ್ಲೂ ಸಿಗಲಿಲ್ಲ ಸ್ವಾಮಿ. ಸಿಗಲಿಲ್ಲ? ನನಗ್ ಗೊತ್ತು, ಪ್ರೀತಿಯಿಂದ ಸಾಕಿರೋ ಮಗನ್ನ ಸಾಯಿಸಿ ನಮಗ್ ಉಣಿಸ್ಬೇಕಾಗತ್ತೆ ಅಂತ ನೀನೇ ಎಲ್ಲೋ ಮುಚ್ಚಿ ಬಂದಿದೀಯ. ಅಯ್ಯೋ, ಇಲ್ಲ ಇಲ್ಲ. ಇಲ್ವೇನ್ ಬಂತು? ಇದೇ ನಿಜ? ನಮ್ಮ ಕಠಿಣ ವ್ರತ ಕೇಳಿ ಒಪ್ಕೊಂಡು ಮಗನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋದವನು ಈಗ ಸಿಗ್ಲಿಲ್ಲ ಅಂತ ಹೇಳ್ತಾ ಇದೀಯ? ಅಂದ್ರೆ ಉಪವಾಸದಿಂದಾನೆ ಹಿಂದಕ್ಕೆ ಹೋಗಿ ಅಂತ ನಿಮ್ಮ ಅಭಿಪ್ರಾಯವೇನು? ಇಲ್ಲ ಇಲ್ಲ, ಹಾಗಲ್ಲ. ಮತ್ತಿನ್ನೇನು ಮಗ ಸಿಗ್ಲಿಲ್ಲ ಅಂತ ಬಂದಿದ್ರ ಅರ್ಥ? ವಂಚಕರ ವಂಚಕರ, ವ್ರತ ಭಂಗ ಮಾಡಿದ್ರಿ, ಮುಂದಿನ ಸೋಮವಾರ ತನಕ ಉಪವಾಸ ಬಿದ್ದಿರೋ ಹಾಗೆ ಮಾಡಿದ್ರಿ. ನಿಮ್ಮ ವಂಚನೆ ಫಲವಾಗಿ, ಈ ಮೋಸದ ಫಲವಾಗಿ ನಮ್ಮನ್ನ ಉಪವಾಸ ಕೆಡುವುದ ಪಾಪಕ್ಕಾಗಿ ಅವರವ ನರಕದಲ್ಲಿ ಬಿದ್ದು ನೀವು. ನಿಲ್ಲಿ ಸ್ವಾಮಿ, ನಿಲ್ಲಿ, ಶಾಪ ಕೊಡ್ಬೇಡಿ. ಯಾರೋ ನೀನು? ಅವ್ರ ಮಗ ಶಂಕರ. ಹೌದು ಸ್ವಾಮಿ. ಮೈ ಕೈ ತುಂಬಿಕೊಂಡು ಚೆನ್ನಾಗಿದ್ದೀಯ? ಸೂರ್ಯ ಮುಳುಗಕ್ಕೆ ನಾಳೆ ಕಳ್ಕೈತೆ, ಅಷ್ಟಕ್ಕೆ ನಿಮ್ ಭೋಜನ ಆಗುತ್ತೆ. ನಮ್ಗೆ ಎಂತ ಭೋಜನ ಮಾಡಿಸೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ ಗೊತ್ತಾ? ನನ್ಗೆಲ್ಲ ಗೊತ್ತು ಸ್ವಾಮಿ, ದಯವಿಟ್ಟು ಕೂತ್ಕೊಳ್ಳಿ, ನಾನು ಅಡುಗೆ ಮಾಡಿಸ್ತೀನಿ. ಅಮ್ಮ ಅಪ್ಪ, ಬೆಂಕಿಲು ಮಣ್ಣಲ್ಲು ವ್ಯಸ್ತವಾಗಿ ಹೋಗು, ಈ ದೇಹ ಹೊಪ್ಪಿವೆ ನೀಗ್ಸೋದಕ್ಕೆ ಉಪಯೋಗ ಆಗದು ತುಂಬಾ ಸಂತೋಷ ಅಲ್ವೇ? ತೋಳಿ ಅಪ್ಪಾಜಿ, ಶಿವನ್ ಧ್ಯಾನ ಮಾಡಿ ನನ್ನ ತಲೆ ತೆಗಿರಿ. ಇಲ್ಲ ಇಲ್ಲ, ನನ್ನಿಂದ ಇದು ಸಾಧ್ಯವಿಲ್ಲ. ಅಮ್ಮ ಅಪ್ಪಾಜಿ ಆಗಲ್ಲ ಅಂತಿದ್ರೆ ನೀನ್ ತಕ್ಕು, ದೇಹ ಕೊಟ್ಟವ್ ನೀನು, ಇನ್ನಿಷ್ಟ ಬಂದ ಉಪಯೋಗಿಸ್ಕೊ, ತಗೋ. ಇಲ್ಲ, ನನ್ನಿಂದ ಸಾಧ್ಯವಿಲ್ಲ. ಕಂದ ಕಂಡ ಕಂಡ ದೇವರುಗಳಿಗೆಲ್ಲ ಕೈ ಮುಗಿದು ಜಂಗಮರ ಆಶೀರ್ವಾದದಿಂದ ನಿನ್ನ ಹಡದೆ ಎತ್ತಿ ಮುತ್ತಿಟ್ಟು ಮುತ್ತಾಡಿದ ಈ ಕೈಗಳಿಂದ ನಾನು ನಿನ್ನ ಸಾಧ್ಯವಿಲ್ಲ ಕಂದ, ನನ್ನಿಂದ ಸಾಧ್ಯವಿಲ್ಲ, ನನ್ನಿಂದ ಸಾಧ್ಯವಿಲ್ಲ. ಸಾಕು ನಿಮ್ಮ ಗೋಳು ಚತ್ರೆ, ಪಾತಿಗಳ ಪಾತಿಗಳ, ನನಗೆ ಯಾವ ಜನ್ಮದಲ್ಲಿ ಶತ್ರುಗಳಾಗಿದ್ರು ನೀವು? ಎಲ್ಲೋ ಇದ್ದವನ್ನ ಊಟಕ್ಕೆ ಬನ್ನಿ ಅಂತ ಕರೆದು ಈಗ ಕಣ್ಣೀರು ಸುರಿತಾ ನಿಂತಿದ್ದೀರಾ? ಆಗೋದಿಲ್ಲ ಅಂತ ಬೊಗಳಿ ಭಯಂಕರವಾದ ಶಾಪ ಕೊಟ್ಟು ತೊಲಗ್ತೀನಿ. ಇಲ್ಲಿ ಸ್ವಾಮಿ ಇಲ್ಲಿ, ಸೂರ್ಯ ಮುಳುಗಕ್ ಮುಂಚೆ ನಿಮ್ ಭೋಜನ ಆಗುತ್ತೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ನನ್ನ ದೇಹದ ಮಾಂಸ ಉಂಡು ಅಚ್ಚಿಟ್ಟೆ ಸಂತೋಷ ಪಡ್ಲಿ, ಮನಸ್ಕಟ್ಟಿ ಮಾಡ್ಕೊಳ್ಳಿ.
ಶಿವಾರ್ಪಣೆ ಮಷ್ಟು ಅಂತ ನನ್ನ ತಲೆ ತೆಗಿದಿ. ತಗೊಳ್ಳಿ ತಗೊಳ್ಳಿ. ಪುತ್ರ ವಾತ್ಸಲ್ಯಕ್ಕೆ ಬಲಿಯಾಗಿ ವ್ರತಭಂಗ ಮಾಡ್ಕೊಳಕ್ ಸಿದ್ಧನಾಗಿದ್ದೆ. ಮಗನಾದ ನೀನು ನನ್ನ ಗುರುವಾಗಿ ನನಗೆ ಹಿಡಿದಿದ್ದ ಮಾಯನ ದೂರ ಮಾಡಿದೆ. ಬಾ ಮಗು. ಶುಭಾರ್ಪಣ ಮಸ್ತು. ಇಷ್ಟದ ಹಾಗೆ ನನ್ನ ಮಗನ ಮಾಂಸವನ್ನೇ ಅಡಿಗೆ ಮಾಡಿ ಬಡಿಸಿದ್ದೀನಿ. ಸಂತೋಷವಾಗಿ ಊಟ ಮಾಡಿ. ಶಿವಾರ್ಪಣ ಮಸ್ತು. ದುರ್ನಾಥ ದುರ್ನಾಥ, ಏನಿದು ಯಾವ ಭಾಗದ್ದು ಈ ಅಡಿಗೆ? ದೇಹದ್ದು. ನೀವು ಉಟ್ಟು ಬಟ್ಟೆ ಅಲ್ಲೇ ದೇಹದ ಕೆಟ್ಟ ಭಾಗವನ್ನ ಬೇಯಿಸಿ ನನ್ನ ಮುಂದೆ ಇಟ್ಟಿದ್ದೀರ. ಅದಕ್ಕೆ ಇದರಲ್ಲಿ ಮಲಮೂತ್ರದ ವಾಸನೆ ಬರ್ತಾ ಇದೆ. ಬೇಡ, ನನಗೆ ಈ ಹೊಲಸು ಬೇಡ. ಇದನ್ನ ತಿಂದು ನಾನು ಅಪವಿತ್ರನಾಗೋದಿಲ್ಲ. ಮತ್ಯಾವ ಭಾಗದ ಅಡಿಗೆ ಮಾಡಬೇಕಾಗಿತ್ತು? ದೇಹದಲ್ಲೆಲ್ಲ ಶ್ರೇಷ್ಠವಾದ್ದು ಯಾವುದು? ಸರ್ವೇಂದ್ರಿಯಾಣಾಂ ಶಿರಃ ಪ್ರಧಾನ ಶಿರಸ್ಸು. ನೀವಿಬ್ರು ಶುಚಿರ್ಭೂತರಾಗಿ ಶುಭ್ರವಾದ ವಸ್ತ್ರಗಳನ್ನು ಉಟ್ಟು ಶಿರೋಭಾಗವನ್ನ ಮೃದುವಾಗಿ ಕುಟ್ಟಿ ಹದವಾಗಿ ಬೇಯಿಸಿ ನೀಡಬೇಕು. ಕುಟ್ಟುವಾಗಲಿ ಬೇಯಿಸುವಾಗಲಿ ಕಣ್ಣಿಂದ ಒಂದು ಹನಿ ನೀರು ಬಿದ್ದರೂ ನಿರ್ಮಾಲ್ಯವಾಗುತ್ತೆ. ನಾವದನ್ನು ತಿನ್ನೋದಿಲ್ಲ. ಎಚ್ಚರ. ಸೂರ್ಯ ಮುಳುಗೋಕು ನಾನ್ ಸಾಯೋಕು ಒಂದೇ ಗಳಿಗೆ ಇದೆ. ಬನ್ನಿ, ಅಡಿಗೆ ಸಿದ್ಧವಾಗಿದೆ. ಮತ್ತಿದ್ದೆ ಗುರುದ್ರೋಹಿಯಾಗಿ ಕುಂಭಿ ಪಾಕ ನರ್ಕಕ್ಕೆ ಬೀಳ್ತಾ ಇದ್ದೆ. ಅಯ್ಯಯ್ಯೋ, ಮತ್ತೇನಾಗ್ಬೇಕು ಸ್ವಾಮಿ? ಮಕ್ಕಳು ಅಂದ್ರೆ ವಂಶೋದ್ಧಾರಕರು ಇಲ್ಲದ ಮನೆಯಲ್ಲಿ ಉಳಕೊಳ್ಳುವಂತಹ ಗುರುಗಳ ಅಪ್ಪಣೆ ಆಗಿದೆ. ಇದ್ದೊಬ್ಬ ಮಗನ್ನ ಅಡಿಗೆ ಮಾಡಿ ನಿಮಗೆ ನೀಡಿದ್ದೇವೆ. ಈಗ ಹಾಗಾದ್ರೆ ನನಗೆ ಊಟ ಬೇಡ. ಕೂತ್ಕೊಳ್ಳಿ, ನೀವು ಊಟ ಮಾಡಲೇಬೇಕು. ಸಾಧ್ಯವಿಲ್ಲ, ಮಕ್ಕಳಿಲ್ಲದವರ ಮನೆಯಲ್ಲಿ ನಾನು ಊಟ ಮಾಡೋದೇ ಇಲ್ಲ. ಮಾಡಲೇಬೇಕು. ಮಗು ಇದೆ, ನಾನು ತೋರಿಸ್ತೀನಿ, ಸ್ವಲ್ಪ ಇದೆ.
ನಾನೀಗ ಗರ್ಭಿಣಿ. 5 ತಿಂಗಳ ಮಗು ನನ್ನ ಗರ್ಭದಲ್ಲಿದೆ. ಗರ್ಭ ಸೀಳಿ ಮಗುನ ತೋರಿಸ್ತೀನಿ ನೋಡಿ. ಇರು ಇರು, ನೀ ಸತ್ತು ಇನ್ನೊಬ್ರಿಗೆ ಆಹಾರ ಆಗ್ಬೇಡ. ನೋಡಿ ನೋಡಿ, ಇವನೇ ಅತಿಥಿ, ಇದೇ ಸಿರಿಯಾಳನ ಮಗು. ಮಾಂಸ ಮಾಂಸವೇ, ಇದು ಮಾಂಸವೇ ನೋಡು. ಹಾಗಾದ್ರೆ ಇವ್ರ ಮಗ ಎಲ್ಲಿ? ಎಲ್ಲೋ ಆಡ್ತಿರ್ಬೇಕು. ಕೂಗಮ್ಮ, ನಿನ್ನ ಮಗನ್ನ ಕೂಗು. ನಿನ್ನ ಮಗನ್ನ ನೋಡಿ ಈ ಮುಟ್ಟಾಡು ನಿಜ ತಿಳ್ಕೊಳ್ಳಿ. ಯಾಕಮ್ಮ ನಿಧಾನ ಮಾಡ್ತಾ ಇದೀಯ? ಬದುಕಿದ್ರಲ್ವೇ ನಮ್ಮದ್ಯ ಕರೆಯೋದಿಕ್ಕೆ? ಕೂಗು ಅಷ್ಟು ಬಲ ನನ್ನ ಗಂಟ್ಲಿಗಿಲ್ಲಮ್ಮ. ನೀನೇ ಕೂಗು ತಾಯಿ, ಕೂಗು ಕೂಗಮ್ಮ. ಕುಮಾರ, ಶಂಕರ, ಬಾಬುಗು ಬಾರೋ. ಶಂಕರ, ಆಶ್ಚರ್ಯ ಪರಮಾಶ್ಚರ್ಯ, ನೀನ್ ಸುಳ್ಳೇ ದರಿದ್ರಾಶ್ಚರ್ಯ. ಆಶ್ಚರ್ಯವೂ ಇಲ್ಲ ಏನೂ ಇಲ್ಲ, ನಿನ್ನ ದುಷ್ಟ ಬುದ್ಧಿಗೆ ತಕ್ಕ ಹಾಗೆ ಸುಳ್ಳು ಬಗಳದೆ. ಸರಿಯಲ್ಲ, ನಮ್ಮ ಅಪರಾಧಗಳನ್ನ ಕ್ಷಮಿಸು. ಕಾಲು ಬಿದ್ದು ಕ್ಷಮೆ ಕೇಳ್ಕೊಳ್ರಿ, ಬೀಳ್ರಿ. ಸರಿಯ, ನನ್ನ ಅಪರಾಧ ಕ್ಷಮಿಸು. ನಿಮ್ಮ ಅತಿಥಿ ಸೇವೆನ ನೀವು ಮಾಡ್ಕೊಳ್ಳಿ. ನಡ್ರಿ ನಡ್ರಿ, ನಮ್ಮ ಗುಂಪಿನ ಜನರು ಹೇಳ್ತಾ ಇದಾರೆ, ನಾನು ಹೇಳ್ತಾ ಇದ್ದೀನಿ, ಇನ್ ಯಾಕೆ ಅವಮಾನ? ನಡ್ರಿ. ಎಲ್ಲ ವಿಚಿತ್ರವಾಗಿದೆ. ನನ್ನ ಕೈಯಾರೆ ನನ್ನ ಕಂದನ ತಲೆ ಕಡಿದೆ. ಇಬ್ರು ಸೇರಿ ತಲೆ ಕುಟ್ಟಿದ್ವಿ, ನಾನು ಬೀಸಿದೆ. ಈಗ ಎಲ್ಲ ಅಯೋಮಯವಾಗಿದೆ. ನಿಮ್ಮ ಭಕ್ತಿ ಅತಿಥಿ ಸತ್ಕಾರದ ಮಹತ್ತನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿ ಪರಮೇಶ್ವರನ ಹೂಡಿದ ಆಟ. ನಿಮ್ಮ ಅತಿಥಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮೇಶ್ವರ. ಶಂಭೋ ಶಂಕರ ಹರ ಹರ ಮಹದೇ. ಮೇಲೆ ಕರುಣಿ ಇಟ್ಟು ದರ್ಶನ ಕೊಟ್ಟೆಯ ಸ್ವಾಮಿ. ಸಿರಿಯಾಳ, ಮಂಗಳ, ಮಗು ಶಂಕರ, ಪರಮೇಶ್ವರನ ದಯದಿಂದ ನೀವು ಗೆದ್ದ್ರಿ. ವಿಧಿಯಾಗಿ ನಿಮ್ಮನ್ನು ಪರೀಕ್ಷಿಸಿದ ನಾನು ಸೋತೆ. ಆಗಲ್ಲ ಪ್ರಭು, ಈ ಪಾಮರರನ್ನು ಅನುಗ್ರಹಿಸಿದಿರಿ, ಶಿವಾನುಗ್ರಹ ದೊರಕಿಸಿಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿದಿರಿ. ಪರಮೇಶ್ವರ ಸಿರಿಯಾಳನ ಮಹಾತ್ಮನ್ನು ಕೇಳಿದವರಿಗೆ ನರಕಬಾಧೆ ಇಲ್ಲದಂತೆ ಮಾಡು. ತಥಾಸ್ತು. ಸಿರಿ ಸಂಪದಗಳನ್ನು ಕೊಡು. ತಥಾಸ್ತು. ನಿನ್ನ ಭಕ್ತಿ ತುಂಬಿದ ಈ ದೇಶ ಸುಭಿಕ್ಷವಾಗಿ ಸುಖವಾಗಿರುವಂತೆ ಅನುಗ್ರಹಿಸು. ತಥಾಸ್ತು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ.